ಕ್ಲಾರಿಟಿ ಇರ್ತದೆ. ಹೌದಾ? ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಲೈವ್ ಶುರುವಾಗಿದೆ. ಓಕೆ, ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಕೂಟದ ವತಿಯಿಂದ ತಿಂಗಳಿಗೊಮ್ಮೆ ಉಪನ್ಯಾಸ ಕಾರ್ಯಕ್ರಮವನ್ನ ಏರ್ಪಡಿಸ್ತಿದ್ದೇವೆ. ಅದೇ ನಿಟ್ಟಿನಲ್ಲಿ ಈ ಬಾರಿ ನಾವು ಪ್ರೇಮ ಕವಿ ಎಂದೇ ಖ್ಯಾತರಾಗಿರುವ ಮೈಸೂರು ಮಲ್ಲಿಗೆ ಎಂಬ ಅದ್ಭುತಪೂರ್ವ ಕೃತಿಯನ್ನ ರಚಿಸಿರುವ ಶ್ರೀ ಕೆಎಸ್ ನರಸಿಂಹಸ್ವಾಮಿ ಅವರ ಜೀವನ, ಬದುಕು, ಬರಹ ಇದರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನ ಇಂದು ಏರ್ಪಡಿಸಿದ್ದೇವೆ ನಿಮಗೋಸ್ಕರ. ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನ ಮಾಡೋದಕ್ಕೆ ಬಂದಿದ್ದಾರೆ ಶ್ರೀ ರವಿಲೋಚನ್ ಶಾಮಣ್ಣ ಅವರು. ಮಹಾಗಣಪತಿಂ ಮಹಾಗಣಪತಿಂ ಮನಸಸ್ಮರಾಮಿ 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 ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮನಸಸ್ಮರಾಮಿ. ಮಹಾದೇವ ಸುತಂ ಮಹಾದೇವ ಸುತಂ ಮಹಾದೇವ ಸುತಂ ಗುರು ಗುಹನುತಂ 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 ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾದೇವ ಸುತಂ ಗುರು ಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾಧಿಪ್ರಜಂ ಮಹಾಕಾವ್ಯ ನಾಟಕಾಧಿಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾಧಿಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮನಸಸ್ಮರಾಮಿ. ಬಹಳ ಧನ್ಯವಾದಗಳು ರವಿಲೋಚನ್ ಅವರೇ. ಶ್ರುತಿಶುದ್ಧವಾಗಿ, ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ಆತ್ಮೀಯರೇ, ನಮ್ಮ ಇಂದಿನ ಕಾರ್ಯಕ್ರಮ ಕೆ ಎಸ್ ನರಸಿಂಹಸ್ವಾಮಿ ಅವರ ಬದುಕು ಬರ ಈ ಕುರಿತಾಗಿ ಉಪನ್ಯಾಸ. ಈ ಉಪನ್ಯಾಸವನ್ನ ನಮಗೆ ನೀಡಲಿದ್ದಾರೆ ಶ್ರೀಮತಿ ರೇಖಾ ರಾವ್ ಕಲ್ಕಟ್ಟೆ ಅವರು. ಅವರ ಸಣ್ಣ ಪರಿಚಯ ನಿಮಗಾಗಿ. ಮೂಲತಃ ಬಾಳೆಹೊನ್ನೂರಿನ ವಿಠಲ ಹಾಗೂ ರಾಜೀವ್ ದಂಪತಿಗಳ ಪುತ್ರಿ ರೇಖಾ ಅವರು 10ನೇ ತರಗತಿಯವರೆಗೆ ಬಾಳೆಹೊನ್ನೂರಿನಲ್ಲಿ ಓದಿ ಮುಂದೆ ಕಾರ್ಕಳದಲ್ಲಿ ಪದವಿ ಪಡೆದು
ಮಂಗಳೂರು ವಿವಿಯಿಂದ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ತರೀಕೆರೆಯಲ್ಲಿ ಬಿಎಡ್ ಪದವಿ ಪಡೆದ ಇವರು ಪ್ರಸ್ತುತ ಆವತಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಟ್ಲದ ಸಿಪಿಸಿಆರ್ಐ, ಬಾಳೆಹೊನ್ನೂರಿನ ಸಿಸಿಆರ್ಐ ಅಲ್ಲಿ ಕಿರಿಯ ಸಂಶೋಧಕಿಯಾಗಿಯೂ ಕೆಲವು ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರಿ ಸೇವೆಗೆ ಸೇರುವ ಮೊದಲು ಆದಿಚುಂಚನಗಿರಿ ಪಿಯು ಕಾಲೇಜ್ ಕಡೂರು, ಸರ್ಕಾರಿ ಪದವಿ ಕಾಲೇಜು ಕಡೂರು ಇಲ್ಲಿ ಅತಿಥಿ ಉಪನ್ಯಾಸಕಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಲೇಖಕಿ, ಭಾಷಣಗಾರ್ತಿ, ಸಾಹಿತ್ಯ ಸಂಘಟಕಿಯಾಗಿ ನಾಡಿನ ಗಮನ ಸೆಳೆದಿರುವ ರೇಖಾ ನಾಗರಾಜ್ ರಾವ್ ಕನ್ನಡಪ್ರಭ, ವಿಜಯ ಕರ್ನಾಟಕ, ಶೃಂಕೋನ, ಜನಮಿತ್ರ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ 300ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ. ಮಗು ತಂದ ನಗು ಎನ್ನುವ ವಿಶಿಷ್ಟ ಪುಸ್ತಕವನ್ನ ಪ್ರಕಟಿಸಿದ್ದಾರೆ. ಚೌಳಹಿರಿಯೂರಿನಲ್ಲಿ ಕಲ್ಕಟ್ಟೆ ಪುಸ್ತಕದ ಮನೆ ಎಂಬ ಗೃಹ ಗ್ರಂಥಾಲಯ ಸ್ಥಾಪಿಸಿ ಗ್ರಾಮೀಣ ಭಾಗದ ಸಾಹಿತ್ಯ ಸೇವೆಗಾಗಿ ರೋಟರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಸಂಸ್ಥೆಯ ಮೂಲಕ ರಾಜ್ಯದ 20 ಜಿಲ್ಲೆಗಳಲ್ಲದೆ ಕೇರಳದ ಕಾಸರಗೋಡು ಸೇರಿದಂತೆ ಹಲವೆಡೆ ಈವರೆಗೆ 300ಕ್ಕೂ ಹೆಚ್ಚು ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಸ್ವಂತ ಖರ್ಚಿನಲ್ಲಿ ನಡೆಸಿದ್ದಾರೆ. ಹಲವು ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶ್ರಯದಾತೆಯಾದ ಇವರು ಅನೇಕ ಮಕ್ಕಳ ಶಾಲಾ ಶುಲ್ಕ ಕಟ್ಟಿ ತಾನೊಬ್ಬ ಮಾನವೀಯ ಮುಖದ ಶಿಕ್ಷಕಿ ಎಂದು ನಿರೂಪಿಸಿದ್ದಾರೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಕಡೂರು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಪಂಡಿತ್ ಪುಟ್ಟರಾಜು ಗವಾಯಿ ರಾಜ್ಯ ಸದ್ಭಾವನಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಜ್ಯದ ವಿವಿಧೆಡೆ ಹಲವು ಉಪನ್ಯಾಸ ನೀಡಿರುವ ಇವರು ಆಕಾಶವಾಣಿ ಭದ್ರಾವತಿಯಲ್ಲಿ ಚಿತ್ರಲಹರಿ ಕಾರ್ಯಕ್ರಮಗಳನ್ನ ಕೂಡ ನಡೆಸಿಕೊಟ್ಟಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಸಂಗೀತ ಸಂಜೆಯ ನಿರೂಪಕಿಯೂ ಆಗಿದ್ದಾರೆ. ಪ್ರಸ್ತುತ ಇವರು ನಾಗರಾಜ್ ರಾವ್ ಹಾಗೂ ಮಗಳು ವೈಷ್ಣವಿಯೊಂದಿಗೆ ಚಿಕ್ಕಮಗಳೂರಿನಲ್ಲಿ ಕೌಟುಂಬಿಕ ಜೀವನ ನಡೆಸುತ್ತಿದ್ದು, ಈಗಲೂ ತಮ್ಮ ಮನೆಗೆ ಆಗಮಿಸುವ ಪ್ರತಿಯೊಬ್ಬರಿಗೂ ಪುಸ್ತಕವನ್ನ ಕೊಡುಗೆಯಾಗಿ ನೀಡುತ್ತಾ ಕನ್ನಡ ಸೇವೆ ನಡೆಸುತ್ತಿದ್ದಾರೆ. ಇಂಥ ಮಹನೀಯರು ನಮಗಾಗಿ ಇಂದು ಉಪನ್ಯಾಸವನ್ನ ನೀಡೋದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದೃಷ್ಟ ಎಂದೇ ಭಾವಿಸಬಹುದು. ನಮಸ್ತೆ ರೇಖಾ ಮೇಡಮ್ ಅವರೇ, ನೀವು ಇಷ್ಟು ಬೆಳಗ್ಗೆ ನಮಗೋಸ್ಕರ ಸಿದ್ಧರಾಗಿ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ, ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ ಎಲ್ರಿಗೂ. ಪ್ರಾರಂಭ ಮಾಡೋಣ? ಹಾ, ಪ್ರಾರಂಭ ಮಾಡ್ಬೋದು. ಎಲ್ರಿಗೂ, ನಿಮ್ಗೆಲ್ಲ ಶುಭ ಸಂಜೆ, ನಮ್ಗಿಲ್ಲಿ ಶುಭ ಮುಂಜಾನೆ. ಎಲ್ಲಾದ್ರೂ ಪರವಾಗಿಲ್ಲ, ಯಾವ ಕಾಲದಲ್ಲಾದ್ರೂ ಪರವಾಗಿಲ್ಲ. ನಾವೆಲ್ಲ ಭಾರತೀಯರು, ಎಲ್ಲರ ಮನಸ್ಥಿತಿನೂ ಒಂದೇ, ಎಲ್ಲರ ಮನಸ್ಸು ಒಂದೇ. ಆತ್ಮೀಯರೇ, ಮುಖತಃ ಮಾತಾಡೋದು ಒಂಥರ, ಇದೊಂಥರ ವರ್ಚುವಲ್. ನಾನಿಲ್ಲಿ ಎರಡು ದಿನಗಳನ್ನ ನಾನು ನಿಮ್ ಜೊತೆ ಹಂಚ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಎಲ್ರಿಗ್ ಗೊತ್ತಿದೆ, ಹೋದ ತಿಂಗಳು ನಾವು ಆಚರಿಸಿದ್ದು ಅದು ಫೆಬ್ರವರಿ 14, ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ. ಈ ತಿಂಗಳು ಆಚರಣೆ ಮಾಡಿದ್ದು ನಾವು ಮಾರ್ಚ್ 8, ಅದು ವಿಶ್ವ ಮಹಿಳೆಯರ ದಿನ. ಎರಡು ವಿಷಯಗಳು ಒಂದಕ್ಕೊಂದು ಇಲ್ಲಿ ಸಂಬಂಧ ಇದೆ. 14th ಅಂತ ಹೇಳಿದ್ರೆ ಗೊತ್ತಿದೆ, ವಿಶ್ವ ಪ್ರೇಮಿಗಳ ದಿನ. ಅದು ಆಚರಣೆ ಹೌದು ಅಲ್ವೋ, ಅದ್ರ ಬಗ್ಗೆ ನಮ್ ಚರ್ಚೆ ಬೇಡ. ಬಟ್ ಪ್ರೇಮ ಅಂತ ಹೇಳೋದು, ಅದು ಎಲ್ಲಾ ದೇಶಗಳಲ್ಲೂ ಪ್ರದೇಶಗಳಲ್ಲೂ ಸಹ ಅದಕ್ಕೊಂದು ಮಹತ್ವ ಇದೆ. ಅದರಲ್ಲೂ ಎಸ್ಪೆಷಲಿ ಭಾರತೀಯರಲ್ಲಿ ಪ್ರೇಮಕ್ಕೊಂದು ಒಳ್ಳೆಯ ಏನಿದೆ, ಒಂದು ಪವಿತ್ರತೆ ಇದೆ. ಪ್ರೇಮ, ಪ್ರೀತಿ, ಪ್ರೇಮ ಪ್ರಣಯಕ್ಕೆ ನಾವು ಒಂಥರ ಒಂದು ಪವಿತ್ರತೆ ಕೊಟ್ಟಿರೋದ್ರಿಂದ ಇವತ್ತು ಏನು ಪ್ರೇಮ ಕವಿ ಅಂತ ನಾವು ಹೇಳ್ತೀವಿ, ಆ ಪ್ರೇಮ ಕವಿಯ ಬಗ್ಗೆ ನಾನು ಮಾತಾಡ್ತೇನೆ. ಇನ್ನೊಂದು, ಮಹಿಳಾ ದಿನಾಚರಣೆ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ನಾನು ಸಮರ್ಥರ್ ಅವರು ಹೇಳಿದ್ರು, ಮಹಿಳಾ ದಿನಾಚರಣೆ ವರ್ಷ ಇದು ತಿಂಗಳಾಗಿರೋದ್ರಿಂದ ಮಹಿಳೆ ಹತ್ರನೇ ಮಾತಾಡಿಸ್ಬೇಕು ಅಂತ ನನಗೆ ಒಂದು ಇಷ್ಟ ಇದೆ. ಹಾಗಾಗಿ ನೀವು ಮಾತಾಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಆ ಪ್ರೇಮ ಕವಿಯನ್ನ ಮಹಿಳೆ ಹತ್ರ ಮಾತಾಡ್ಸ್ಲಿಕ್ಕೆ ಇವತ್ತು ಕಾರಣಕರ್ತರಾಗಿರುವ ನಮ್ಮ ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ನಾವು ನಮ್ಮ ವಿಷಯದ ಕಡೆಗೆ ಚಲಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದೆರಡು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದನಿನಗಾವುದೆಂದು. ನನ್ನವರು ಚಂದವು, ನಿನ್ನವರು ಚಂದವು, ಚಂದನಿನಗಾವುದೆಂದು ಅಂತ ನಾವು ಕೇಳಬೇಕಾಗಿದೆ ನಿಮ್ಗೆ.
ನಮ್ಮೂರು ಚೆನ್ನಾಗಿದೆಯಾ ನಿಮ್ಮೂರು ಚೆನ್ನಾಗಿದೆಯಾ ಅಂತ. ಯಾಕಂತ ಹೇಳಿದ್ರೆ ದೇಶ ಊರು ಬಿಟ್ಟು ದೇಶ ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸಿದ್ದೀರಾ, ಆದ್ರೂ ಸಹ ಆ ಸೊಗಡು ಬೇರು ಇಲ್ಲೇ ಇದೆ. ಹಾಗಾಗಿ ಇಲ್ಲಿಂದ ಇವತ್ತು ನಾವು ಇವತ್ತು ವಿಜ್ಞಾನ ಎಷ್ಟು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಕಿರು ಬೆರಳಿನಲ್ಲಿ ಎಲ್ಲ ವಸುದೈವ ಕುಟುಂಬಕ್ಕೆ. ನಾವಿವತ್ತೆಲ್ಲ ಗ್ಲೋಬಲ್ ವಿಲೇಜ್ ಅಂತ ಏನ್ ಹೇಳ್ತೀವಿ ಆ ರೀತಿ ಒಂದ್ ಸಣ್ಣ ಪ್ರಪಂಚ ಎಷ್ಟು ಪುಟ್ಟದಾಗಿದೆ ಅನ್ಸುತ್ತೆ ಇವತ್ತು ನಮ್ಗೆ. ಸೊ ಹಾಗಾಗಿ ಆತ್ಮೇರೆ ನನ್ನ ನೆಚ್ಚಿನ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಪ್ರೇಮ ಅಂತ ಹೇಳಿದ್ರೆ ಅದು ನಾವು ಹೇಳಬೇಕಾಗಿರೋದು ಪ್ರೇಮ ಅಂತ ಹೇಳೋದು ಬರೀ ಯೌವನದ ಕಾಲದಲ್ಲಿ ಮಾತ್ರ ಅಲ್ಲ, ಅದು ಒಂದ್ ರೀತಿಯಾಗಿ ಕಾಲದಿಂದ ಕಾಲಕ್ಕೆ ಪಕ್ವ ಆಗ್ತಾ ಆಮೇಲೆ ದೈಹಿಕ ಏನು ದೇಹದ ಬಯಕೆಗಳನ್ನ ಮೀರಿ ಬೆಳಿತಕ್ಕಂತ ಒಂದು ಆತ್ಮ ಸಾಂಗತ್ಯನ್ನ ನಾವು ಪ್ರೇಮ ಅಂತ ಕರಿತೀವಿ. ಎಲ್ಲಾ ವ್ಯಾಖ್ಯೆಗಳನ್ನ ಮೀರಿದ, ಎಲ್ಲಾ ಪದಗಳನ್ನ ಮೀರಿದ, ಎಲ್ಲಾ ಭಾವನೆಗಳನ್ನ ಮೀರಿದ, ಜೊತೆಗೆ ಇಡೀ ಜೀವಮಾನ ವಿಸ್ತರಣೆ ಮಾಡ್ತಕ್ಕಂತ ಒಂದು ಭಾವನೆನೆ ಅದು ಪ್ರೇಮ. ಸೊ ಎಲ್ಲಾ ಮಾತುಗಳನ್ನ ಮೀರಿದ್ದು ಅಂತಹ ಒಂದು ಪ್ರೇಮ ಕವಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ. ಆ ನರಸಿಂಹಸ್ವಾಮಿಯವರು ಈಗ ಒಂದು ವಿಶೇಷ ಅಂತ ಹೇಳಿದ್ರೆ ಒಂದು ಒಬ್ಬ ಕವಿ ತನ್ನ ಕಾವ್ಯ ಪಯಣದಲ್ಲಿ ತನ್ನ ಕಾವ್ಯ ಕೃಷಿಯಲ್ಲಿ ತನ್ನ ಕವನಗಳನ್ನ ಜನರ ಬಾಯಲ್ಲಿ ನಲಿದಾಡೋದನ್ನ ನೋಡಿದ್ರೆ ಅಂತಹ ಭಾಗ್ಯವನ್ನ ಯಾರಾದ್ರೂ ಪಡ್ಕೊಂಡಿದ್ರೆ ಅದು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಆ ಭಾಗ್ಯ ಸಿಕ್ಕಿಲ್ಲ, ಆದ್ರೆ ಕೆ ಎಸ್ ನರಸಿಂಹಸ್ವಾಮಿಯವರ ಬದುಕಿನುದ್ದಕ್ಕೂ ಅವರು ತನ್ನ ಕಾವ್ಯಗಳನ್ನ ನಾಡಿನ ಮೂಲೆ ಮೂಲೆಗಳಲ್ಲಿ ಜನರ ಮನ ಮನಗಳಲ್ಲಿ ಎಲ್ಲಾ ಕಡೆಯನ್ನ ಅವ್ರು ಕೇಳ್ಕೊಳ್ತಾ ಬಂದ್ರು. ಅಂತಹ ಭಾಗ್ಯವನ್ನ ಪಡೆದಂತ ನಮ್ಮ ಕವಿ ಇವತ್ತು ನಮ್ಗೆ ಅಂತ ಕವಿಯನ್ನ ನಾವು ಪರಿಚಯ ಮಾಡ್ಕೊಳ್ಳಿಕ್ಕೆ ನನ್ನ ನೆಚ್ಚಿನ ಕವಿ ಅವ್ರನ್ನ ಬಹಳ ಖುಷಿ ಅನಿಸ್ತಾ ಇದೆ. ಆತ್ಮೀಯರೇ, ಅದು 1933 ಇಸ್ವಿ. ನಮ್ಮ ಕೆ ಎಸ್ ಎನ್ ಇನ್ನು 18 ಯುವಕ. ಅವ್ರು ಏನ್ ಮಾಡ್ತಾರೆ, ಒಂದ್ಸಲ ತಾನು ಬರೆದಂತಹ ಎಲ್ಲಾ ಒಂದು ಕವನಗಳನ್ನ ಸ್ವಲ್ಪ ಇಟ್ಕೊಂಡು ಅವ್ರು ತೀನಶ್ರೀ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿ ಆದಾಗ ತೀನಶ್ರೀ ಅವರು ಅದನ್ನೆಲ್ಲ ಓದ್ಬಿಟ್ಟು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬಹಳ ಪ್ರೋತ್ಸಾಹ ಪಡಿತಾರೆ, ಚೆನ್ನಾಗಿ ಬರಿತಿದ್ಯಾ ಬರೀ ಅಂತ ಹೇಳಿ. ಜೊತೆಗೆ ಎ.ಆರ್. ಕೃಷ್ಣಶಾಸ್ತ್ರಿಗಳು ಸಹ ಇವ್ರಿಗೆಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಅವರೆಲ್ಲರ ಪ್ರೋತ್ಸಾಹದ ಫಲವಾಗಿ ಮೊದಲನೆಯ ಕವನ ಕಬ್ಬಿಗನ ಕೂಗು ಅನ್ನೋ ಒಂದು ಮೊದಲನೇ ಕವನ ಪ್ರಬುದ್ಧ ಕರ್ನಾಟಕದಲ್ಲಿ ಅದು ಪ್ರಕಟ ಆಗುತ್ತೆ. ವಿಶೇಷ ಅಂದ್ರೆ ಕುವೆಂಪು ಅವರು ಆ ಪ್ರಬುದ್ಧ ಕರ್ನಾಟಕಕ್ಕಾಗಿ ಬರೀತಿದ್ರಂತೆ. ಆ ನಂತರದಲ್ಲಿ ಸತತ 8 ಕಾಲ ಇವರ ಕವನಗಳು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟ ಆಗುತ್ತೆ. ಮುಂದೆ 1936 ಇಸ್ವಿ 21 ಯುವಕ ನಮ್ಮ ಕೆ ಎಸ್ ಎನ್ ಅವ್ರಿಗೆ ತಿಪುಟೂರಿನ ವೆಂಕಮ್ಮ ಅನ್ನೋರ ಜೊತೆ ವಿವಾಹ ಆಗುತ್ತೆ. ವಿವಾಹ ಆದ ನಂತರ ಒಂದು ಅಲ್ಲಿ ತನಕ ಏನು ಪ್ರೇಮ ಕವನ ಬರ್ತಾ ಇತ್ತು, ಈಗ ಅದು ದಾಂಪತ್ಯದ ಕಡೆಗೆ ತಿರುಗುತ್ತೆ. ಒಂದು ರೀತಿಯ ದಾಂಪತ್ಯ ಗೀತೆ ಸ್ಪಷ್ಟ ಆಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ. ಆಗ ಅವರು ಸುಮಾರು 60 ಹಾಡುಗಳಿಗೂ ಹೆಚ್ಚು ಕವನಗಳನ್ನ ಬರೀತಾರೆ. ಆ ಕವನಗಳನ್ನೆಲ್ಲ ನೋಡಿದಂತಹ ನಾನು ಆಗ್ಲೇ ಹೇಳಿದ ಹಾಗೆ ಎ.ಆರ್. ಕೃಷ್ಣಶಾಸ್ತ್ರಿಗಳು, ನಮ್ಮ ವಿ ಸೀತಾರಾಮಯ್ಯ, ಆಮೇಲೆ ತೀನಂಶ್ರೀ ಅವರು, ಕುವೆಂಪು ಅವರು, ಇವರೆಲ್ಲರ ಏನು ಒತ್ತಾಸೆ ಇರುತ್ತೆ, ಏನು ಪ್ರೋತ್ಸಾಹ ಇರುತ್ತೆ, ಅವೆಲ್ಲರ ಫಲವಾಗಿ ಒಂದು 50 ಕವನಗಳನ್ನ ಆರಿಸ್ಬಿಟ್ಟು ಒಂದು ಕವನ ಸಂಕಲನಗಳನ್ನ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಪ್ರಯತ್ನ ಪಟ್ಟು ಒಂದು ಕವನ ಸಂಕಲನವನ್ನ ಮಾಡ್ತಾರೆ. ಅದು ಮೈಸೂರು ಮಹಾರಾಜ ಕಾಲೇಜಿನ ಕನ್ನಡ ಸಂಘ ಪ್ರಕಟ ಮಾಡುತ್ತೆ. ಆಮೇಲೆ ಎಲ್ರಿಗೂ ಗೊತ್ತಿದೆ, ಅದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡುತ್ತೆ, ಇತಿಹಾಸನೇ ಕ್ರಿಯೇಟ್ ಮಾಡುತ್ತೆ. ಅದ್ ಯಾವ್ದು ಅಂತ ಹೇಳಿದ್ರೆ ಅದೇ ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ ಕವಿ ಅಂತ ಹೇಳಿ ಅಲ್ಲಿಂದ ಅವರಿಗೆ ಹೆಸರು ಶುರುವಾಗುತ್ತೆ. ಆ ಮೈಸೂರು ಮಲ್ಲಿಗೆ ವಿಶೇಷ ಏನು ಅಂತ ಹೇಳಿದ್ರೆ ಅದ್ ಇವತ್ತಿಗೂ ಮರುಮುದ್ರಣ ಕಾಣ್ತಾನೆ ಇದೆ. 35 ಹೆಚ್ಚು ಬಾರಿ ಮರುಮುದ್ರಣ ಅನ್ನ ಕಂಡಿದೆ, ಜೊತೆಗೆ ಇವತ್ತಿಗೂ ಕಾಣ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಇಷ್ಟು ಹೆಚ್ಚು ಮರುಮುದ್ರಣ ಕಂಡ ಪುಸ್ತಕ ಬೇರೆ ಇಲ್ಲ ಅಂತ. ಕೆ ಎಸ್ ನರಸಿಂಹಸ್ವಾಮಿ ಅವರ ಈ ಹಾಡುಗಳನ್ನ ನಮ್ಗೆ ಗೊತ್ತಿರೋ ಹಾಗೆ ಮೈಸೂರು ಆನಂದ ಸ್ವಾಮಿ, ಅಶ್ವಥ್ ಅವರು, ರತ್ನಮಾಲ ಪ್ರಕಾಶ್ ಅವರು, ಅವರೆಲ್ಲರ ಕಂಠದಿಂದ ನಾಡಿನ ಮೂಲೆ ಮೂಲೆಗೂ ಜನರ ಮನ ಮನಕ್ಕೂ ತಲುಪಿ ಅದು ಬಹಳ ಪ್ರಸಿದ್ಧಿಯನ್ನ ಹೊಂದುತ್ತೆ. ಆಮೇಲೆ ಈ ಹೆಸರು ಬರ್ಲಿಕ್ಕೂ ಒಂದು ಬಹಳ ಅದ್ರ ಹಿಂದೆ ಒಂದು ದೊಡ್ಡ ಕತೆ ಚೆನ್ನಾಗಿದೆ, ಒಂದು ಸಣ್ಣ ಕತೆ ಚೆನ್ನಾಗಿದೆ. ನಮ್ಮ ನರಸಿಂಹಸ್ವಾಮಿ ಅವರಿಗೆ ಮೈಸೂರಲ್ಲಿರ್ತಕ್ಕಂಥ ದೊಡ್ಡ ಗಡಿಯಾರ ಅಂತ ನೋಡಿರ್ಬೋದು ಅಥವಾ ಕೇಳಿರ್ಬೋದು ನೀವೆಲ್ಲ. ಆ ದೊಡ್ಡ ಗಡಿಯಾರ ಹತ್ರ ಮಲ್ಲಿಗೆ ಹೂವೆಲ್ಲ ಮಾರಾಟ ಮಾಡೋರಂತೆ.
ಇವ್ರಿಗೆ ಅಲ್ಲಿ ಹೋಗಿ ಕುತ್ಕೊಂಡು ಯಾವಾಗ್ಲೂ ಮಲ್ಲಿಗೆ ಹೂವು ಮಾರಾಟ ಕಟ್ಟೋದನ್ನ ನೋಡೋದಂದ್ರೆ ಬಹಳ ಇಷ್ಟ. ಇಬ್ರು ಮುಸ್ಲಿಂ ಒಬ್ರ ಅಂಗಡಿಯಲ್ಲಿ ಅವರು ಕುತ್ಕೊಳ್ಳೋರಂತೆ. ಅವ್ರ ಏನು ಬಾಳೆ ನಾರನ್ನ ತೆಗೆದು ಆ ಒಳ್ಳೆ ರೇಷ್ಮೆ ದಾರ ತರ ಅಷ್ಟು ತೆಳುವಾಗಿ ಮಾಡ್ಕೊಂಡು ಅದ್ರಲ್ಲಿ ಹೂ ಕಟ್ಟೋದು, ಅದಕ್ಕೆ ಮಲ್ಲಿಗೆ ಮಧ್ಯ ಗುಲಾಬಿ ಸೇರಿಸಿ ಕಟ್ಟುವಾಗ ಬಹಳ ಖುಷಿ ಪಡೋರಂತೆ. ಅವ್ರಿಗೊಂದು ಒಳ್ಳೆ ಹವ್ಯಾಸ ಆಗಿತ್ತಂತೆ. ಈ ಕವನ ಸಂಕಲನಕ್ಕೆ ಏನ್ ಹೆಸರಿಡ್ಬೇಕು ನಾನು ಅಂತ ಯೋಚನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ರಂತೆ ಮುಸಲ್ಮಾನರ ಜೊತೆ. ಅವ್ರು ಏನ್ ಹೇಳದಂತೆ, ಸ್ವಾಮಿ ನೀವು ಬೇರೆ ಹೆಸರೇ ಹಾಕಿರ್ತೀವಿ, ಈ ಹೂ ಹೆಸರೇ ಇಟ್ಬಿಡಿ ಅಂದ್ಬಿಟ್ರಂತ. ಓ ಹೌದಲ್ವಾ, ನನಗೆ ಹೊಳಿಲೇ ಇಲ್ಲ ಅಂತ ಹೇಳಿ ಅವರಿಗೆ ಖುಷಿ ಆಯ್ತು. ಆಮೇಲೆ ಆ ಕವನ ಸಂಕಲನಕ್ಕೆ ಅವರು ಮೈಸೂರು ಮಲ್ಲಿಗೆ ಅನ್ನೋ ಹೆಸರನ್ನ ಇಡ್ತಾರೆ. ಸೊ ಆಮೇಲೆ ಅದೊಂದು ನಾನಾಗ್ಲೇ ಹೇಳದಂಗೆ ಒಂದು ಇವಾಗ್ಲೂ ಸಹ ಆ ಕವನಗಳನ್ನ ಕೇಳ್ತಾ ಇದ್ರೆ ನಮ್ಗೆ ಮೈ ಜುಮ್ ಅಂತ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಅವರು ಒಂದು ದಾಂಪತ್ಯದ ಒಂದು ಸುಕುಮಾರ ಜಗತ್ತು ಅಂತ ಕೇಳ್ತೀವಿ, ಅಷ್ಟು ಒಂದು ಸೌಮ್ಯವಾದ ಒಂದು ಸುಕುಮಾರ ಜಗತ್ತನ್ನ ಒಂದು ಅದ್ಭುತವಾಗಿ ಚಿತ್ರಣವನ್ನ ಕಟ್ಕೊಡ್ತಾರೆ. ಜೊತೆಗೆ ಕೌಟುಂಬಿಕ ಸಂಬಂಧಗಳನ್ನ ಎಲ್ಲ ಒಂಥರ ಗಟ್ಟಿಗೊಳಿಸ್ಬಿಟ್ಟು ಎಲ್ಲಾ ವಯಮಾನದವರೆಗೂ, ಈಗ ಚಿಕ್ಕವರಂತಿಲ್ಲ, ಯೌವನದವ್ರು ಅಂತಿಲ್ಲ, ವಯಸ್ಸಾದವ್ರು ಅಂತಿಲ್ಲ, ಆ ಕವನಗಳು ಏನಾಗುತ್ತಂತ ಹೇಳಿದ್ರೆ ಯಾವ ವಯಸ್ಸಿನವರು ಓದಿದ್ರು ಸಹ ಅದೊಂಥರ ಇದೇನು ನಮ್ಮದೇ ಭಾವನೆಗಳು ಅನ್ನುವ ರೀತಿಯಲ್ಲಿ ಆ ಕವನಗಳನ್ನ ಅವ್ರು ಕಟ್ಕೊಡ್ತಾರೆ. ಜೊತೆಗೆ ಎಲ್ರಿಗೂ ಸಹ ಒಂದು ರೀತಿಯ ಸೂಕ್ಷ್ಮತೆಯನ್ನ ಅವ್ರು ಕೊಡ್ತಾರೆ, ಜೊತೆಗೆ ಒಂದು ಹೊಣೆಗಾರಿಕೆಯನ್ನ ಕಟ್ಟಿಕೊಡ್ತಾರೆ. ಹಾಗಾಗಿ ಕಾಯ್ಕಿಣಿ ಹೇಳ್ತಾರೆ, ಮಾತನ್ನ ಕವಿಯಾಗಿಸಿದ ಕವಿ ಅಂತ. ನೀವು ಆ ಹಾಡನ್ನ ಕವನಗಳನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ಏನು ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಆದ್ರೆ ಅದಕ್ಕೊಂದು ಅದ್ಭುತವಾದ ಟ್ಯೂನು. ಅದನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸಿನ ಭಾವನೆನೆ ಏನೋ ಇವ್ರು ಬರ್ದಿದಾರೋ ಏನೋ ಅನ್ನುವಂತಹ ಮಟ್ಟಕ್ಕೆ ನಮ್ಗೆ ಆ ಕವನಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಒಂದ್ ಸಿಂಪಲ್ ಆಗಿ ಒಂದ್ ಎರಡ್ ಮೂರು ಕವನಗಳ ಲೈನ್ಗಳನ್ನ ಹೇಳ್ತೀನಿ ನೋಡಿದ್ರಿ. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ಒಂದು ರೀತಿಯ ಆ ಸೊಬಗು ನೋಡಿ. ಆಮೇಲೆ ನವಿಲೂರಿನೊಳಗೆಲ್ಲ ನೀನೇ ಬಲು ಚೆಲ್ಲುವೆ ಎಂಬ ಒಂದು ಹೆಮ್ಮೆಯ ಭಾವನೆ. ಆಮೇಲೆ ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವವಳು ಅಂತಕ್ಕಂತ ಒಂದು ಪ್ರಶಂಸೆ. ನಮ್ಮೂರಿನ ಅಕ್ಕರೆಯ ಸಕ್ಕರೆಯ ಬೊಂಬೆ ಎನ್ನುವ ಒಂದು ಅಭಿಮಾನ. ಬಿಸಿಲೊಳಗೆ ನೆರಳೊಳಗೆ ಪಕ್ಕದಲ್ಲಿ ನಿಲ್ಲುವಾಕೆ ಮನೆಯಲ್ಲಿ ಇಲ್ಲ ಅನ್ನುವ ಒಂದು ಬೇಸರದ ಭಾವನೆ. ಒಂದಿರಳು ಕನಸಿನಲ್ಲಿ ನನ್ನವಳ ಕೇಳಿದ್ದೇನೆ ಚಂದ ನಿನಗಾವುದೆಂದು, ಇಲ್ಲಿ ಕೇಳ್ತಕ್ಕಂತ ಒಂದು ಸರಸ ಸಲ್ಲಾಪದ ಒಂದು ಸೊಗಸು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಎನ್ನುವ ಒಂದು ಹೆಮ್ಮೆ ಅಭಿಮಾನ. ಒಟ್ಟಿನಲ್ಲಿ ಒಂಥರ ಬೇರೆ ಬೇರೆ ಭಾವನೆಗಳ ಮೂಲಕ ಅವರು ಒಂದು ಕಾಲಘಟ್ಟದಲ್ಲಿ ಆ ಕಾಲಘಟ್ಟದ ಪ್ರೀತಿ, ಆ ಪ್ರೇಮ, ಆ ಪ್ರಣಯ, ಆ ವಿರಹ, ಆ ಜೊತೆಗೆ ಆ ದಾಂಪತ್ಯ, ಅಲ್ಲಿ ಇರ್ತಕ್ಕಂತ ಒಂದು ಖುಷಿ ಮುನಿಸು, ಎಲ್ಲಾ ರೀತಿಯ ಭಾವನೆಗಳನ್ನ ನಮ್ಗೆ ಒಂದು ದರ್ಶನ ಮಾಡ್ಕೊಂತ ಹೋಗ್ತಾರೆ. ಅಂತಹ ದರ್ಶನ ಮಾಡಿಸಿದ ಕವಿ ಯಾರಾದ್ರೂ ಇದ್ರೆ ಅದನ್ನ ನಾವು ಕೆ.ಎಸ್. ನರಸಿಂಹಸ್ವಾಮಿಯವರು ಅಂತ ಹೇಳ್ಬೋದು. ಆದ್ಮೇಲೆ ನಮ್ಮ ಈ ಕೆ.ಎಸ್. ನರಸಿಂಹಸ್ವಾಮಿಯವರ ಒಂಚೂರು ಹುಟ್ಟು ಬಾಲ್ಯದ ಬಗ್ಗೆ ನಾವು ಹಾಗೆ ತಿಳ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಅಷ್ಟೆಲ್ಲ ಬಗ್ಗೆ ಹೇಳುವಾಗ ಅವರ ಬಾಲ್ಯ ಹೇಗಿತ್ತು ಅನ್ನೋದೊಂದು ಕುತೂಹಲ ನಮ್ಗಿರುತ್ತೆ. ಇವರು 1915 ಜನವರಿ 26 KR Pete ಮಂಡ್ಯ ಅಲ್ಲಿ ಕಿಕ್ಕೇರಿಯಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಹುಟ್ಟೋದಷ್ಟೇ, ಆದ್ರೆ ಬಾಲ್ಯದಲ್ಲೇ ಅವರು ಅಲ್ಲಿಂದ ಮೈಸೂರಿಗೆ ಪ್ರಯಾಣ ಬೆಳೆಸ್ತಾರೆ. ಇವರ ತಂದೆ ಸುಬ್ರಾವ್ ಅಂತ ಹೇಳಿ, ತಾಯಿ ನಾಗಮ್ಮ ಅಂತ ಹೇಳ್ಬಿಟ್ಟು. ಇವರ ತಂದೆ ಅವರು ಒಂದು ಕಿರಾಣಿ ಅಂಗಡಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಇವರು ಒಳ್ಳೆ ಪಿಟೀಲು ವಾದಕರಾಗಿದ್ರಂತೆ. ಹಾಗಾಗಿ ಇವರಿಗೆ ಅನೇಕ ವಿದ್ವಾಂಸರುಗಳ ಪರಿಚಯ ಇತ್ತು, ಅನೇಕ ಮ್ಯೂಸಿಷಿಯನ್ಗಳ ಪರಿಚಯ ಇತ್ತು. ಅವರೆಲ್ಲರೂ ಸಹ ಇವ್ರ ಮನೆಗೆ ಬರೋರಂತೆ, ಒಳ್ಳೆ ಒಡನಾಟ ಇತ್ತು. ಬಾಲ್ಯದಲ್ಲೇ ನರಸಿಂಹಸ್ವಾಮಿಗಳಿಗೆ ಅವರೆಲ್ಲರ ಒಂದು ಒಡನಾಟ ಸಿಕ್ತು, ಒಂದು ಸತ್ಸಂಗ ಸಿಕ್ತು. ಸೊ ಅದು ಸಹ ಅವರ ಕವನಗಳಿಗೆ ಸ್ಫೂರ್ತಿ ಆಗಿರ್ಬೋದು, ಪ್ರೇರಣೆಯನ್ನ ಪಡ್ಕೊಂಡಿರ್ಬೋದು. ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ನರಸಿಂಹಸ್ವಾಮಿಯವರ ತಂದೆಗೆ ಇವರು ಇಂಜಿನಿಯರ್ ಆಗ್ಬೇಕಂತ ತುಂಬಾ ಆಸೆ ಇತ್ತಂತೆ. ನೋಡಿ ಹೇಳೋದು, ಏನೋ ಆಸೆ ಇರುತ್ತೆ ಅದು ಏನೋ ಆಗುತ್ತೆ ಅಂತ ಹೇಳಿ. ಆದ್ರೆ ಇವರು ಇಂಜಿನಿಯರಿಂಗ್ ಹೋಗ್ಲಿಲ್ಲ, BA ಅನ್ನ ಮಾಡ್ತಾರೆ. ಆದ್ರೆ ಆ BA ಸಹ ಅವ್ರು ಕಂಪ್ಲೀಟ್ ಮಾಡಕ್ಕಾಗಲ್ಲ, ಅರ್ಧದಲ್ಲೇ ನಿಂತ ಹೋಗುತ್ತೆ ಬ್ಯಾಂಗ್ಳೂರ್ ಸೆಂಟ್ರಲ್ ಕಾಲೇಜ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅವರ ತಂದೆಯ ಒಂದು ಅಕಾಲಿಕ ಮರಣ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಅವರು ತೀರ್ಕೊಂಡಾಗ ಸಂದರ್ಭದಲ್ಲಿ ಇವ್ರಿಗೆ ಇವರ ತಾಯಿ ತಮ್ಮ ಇಡೀ ಕುಟುಂಬದ ಜವಾಬ್ದಾರಿ ಇವರ ಮೇಲೆ ಬೀಳುತ್ತೆ. ಆಮೇಲೆ ಇವರೇ ಆ ತಂದೆಯ ಕೆಲಸವನ್ನ ಮುಂದುವರಿತಾರೆ. ನಾನು ಆಗ್ಲೇ ಹೇಳಿದ ಹಾಗೆ 1936 ಇವರಿಗೆ ಮದ್ವೆ ಆಗುತ್ತೆ. ಇನ್ನು 13 ವಯಸ್ಸಿನ ಹುಡುಗಿ, ಇವ್ರಿಗೆ 21 ವರ್ಷ, ವೆಂಕಮ್ಮ ಅವರಿಗೆ ಇನ್ನು 13 ವರ್ಷ.
ಆ ನಂತರ ಇವರು 1937ರಲ್ಲಿ ಮೈಸೂರು ಮುನ್ಸಿಪಲ್ ಕೌನ್ಸಿಲ್ಗೆ ಕೆಲಸಕ್ಕೆ ಸೇರ್ತಾರೆ. ಅಲ್ಲಿ ಮೈಸೂರಿನಲ್ಲಿ ರಾಜಾರಾಮ್ ಅಗ್ರಹಾರ ಅಂತ ಒಂದಿರುತ್ತೆ. ಆ ಅಗ್ರಹಾರದಲ್ಲಿ ಸರಿಸುಮಾರು 15 ವರ್ಷಗಳ ಕಾಲ ಅವ್ರು ಒಂದೇ ಕಡೆ ವಾಸ ಮಾಡ್ತಾರೆ. ನಾನು ಹೇಳಿದ ಹಾಗೆ ಅವ್ರ ಅನೇಕ ಕವನಗಳು, ಅದರಲ್ಲೂ ದಾಂಪತ್ಯ ಕವನಗಳು ಮೂಡಿ ಬಂದಿದ್ದೆ ಈ ರಾಜಾರಾಮ್ ಅಗ್ರಹಾರದಲ್ಲಿರುವ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ಕವಿಗೆ ಪ್ರೇಮ ಕವಿ ಅಂತ ಹೇಳೋದ್ಕಿಂತನೂ ಅವರಿಗೆ ದಾಂಪತ್ಯ ಕವಿ ಅಂತ ಹೇಳಿದ್ರೆ ಬಹಳ ಇಷ್ಟ ಆಗ್ತಾ ಇತ್ತಂತೆ. ಅವ್ರು ನಾನು ಪ್ರೇಮ ಕವಿ ಅಲ್ಲ, ನಾನು ದಾಂಪತ್ಯ ಕವಿ ಅಂತ ಹೇಳೋರು. ಅದ್ರ ಜೊತೆಗೆ ನಾವು ಇನ್ನೊಂದು ಸೇರಿಸ್ಬೋದು, ಅವರು ಗ್ರಾಮ ಕವಿನೂ ಹೌದು. ಯಾಕೆ ಅಂತ ಹೇಳಿದ್ರೆ ಅವರ ಎಲ್ಲ ಕವನದಲ್ಲಿ ನೋಡಿ ಇಡೀ ಗ್ರಾಮದ ಚಿತ್ರಣವನ್ನ ನಮ್ಗೆ ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಅಂತ ಗ್ರಾಮ ಕವಿ ಅಂತ ನಾವು ಒಂದು ಹೊಸದಾಗಿ ಸೇರ್ಪಡೆಯನ್ನ ಮಾಡ್ಬೋದು ಇಲ್ಲಿ. ಜೊತೆಗೆ ಹೇಳ್ತಾರೆ ಅವರು, ಎಲ್ಲ ಕವನಗಳಿಗೂ ನನ್ನ ಹೆಂಡತಿನೇ ಸ್ಫೂರ್ತಿ ಅಂತ ಹೇಳ್ಬಿಟ್ಟು. ಎಷ್ಟು ಚಂದ ನೋಡಿ. ನಾವಾಗ ಅವ್ರ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡೋರಂತೆ, ನರಸಿಂಹಸ್ವಾಮಿ ಅವಳಿಗೆ ಕನಸಿನಲ್ಲೂ ಸಹ ಹೆಂಡತಿನೇ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡೋರಂತೆ. ಸೊ ಆದ್ರೆ ಏನು ಇದ್ರು ಸಹ ಅವಳು ಬಹಳ ಖುಷಿಯಿಂದ ಅದನ್ನ ಹೇಳ್ಕೊಡ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತು ಅವರ ದಾಂಪತ್ಯ ಗೀತೆಗಳು ಅಂತ ಹೇಳಿದ್ರೆ, ಒಂದೆರಡು ಸಣ್ಣದಾಗಿ. ನಮಗಿದುವೆ ಸೊಗಸು ಬದುಕಿನ ಬಣ್ಣಗಳ ಸಂತೆ, ನಮಗಿಲ್ಲ 100 ಚಿಂತೆ, ನಾವು ಗಂಧರ್ವರಂತೆ ಅಂತ ನೋಡಿ. ಬದುಕಿನ ಈ ಬಣ್ಣಗಳ ಸಂತೆಯಲ್ಲಿ ನಮಗ್ ಯಾವ ಚಿಂತೆನೂ ಇಲ್ಲ, ನಾವು ಗಂಧರ್ವರಂತೆ. ಅಂದ್ರೆ ಒಂದು ಪ್ರೀತಿ ಪ್ರೇಮ ಇದ್ದು ಬಿಟ್ರೆ ಪ್ರಪಂಚದಲ್ಲಿ ನಾವು ನರಕದಲ್ಲಿ ಇದ್ರೂ ಸಹ ನಮ್ ಸ್ವರ್ಗ. ನಮ್ಮವರು ನಮ್ಮನ್ನ ಪ್ರೀತಿಸುವವರು ನಮ್ ಜೊತೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಎಂತ ನರಕದಲ್ಲೂ ಸಹ ಅದು ನಾವು ಸ್ವರ್ಗವನ್ನ ಕಾಣುತ್ತೆ ನಮ್ಗೆ. ನಾನು ಮಂಗಳೂರಿನಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಆಮೇಲೆ ಅಲ್ಲಿಂದ ಮದುವೆ ಆಗಿ ನಾನು ಕಡೂರಿನಲ್ಲಿ ಒಂದು ಸಣ್ಣ ಹಳ್ಳಿಗೆ ಹೋಗಿದ್ದೆ. ಹಳ್ಳಿಯಲ್ಲಿದ್ದೆ, ನಮ್ಮ ಮನೆಯವರು ಅಲ್ಲಿ ಉಪನ್ಯಾಸಕರಾಗಿದ್ರು. ಆವಾಗ ಎಲ್ಲರೂ ಕೇಳೋರು, ನೀನು ಮಂಗಳೂರು ಅಂತ ಸಿಟಿಯಲ್ಲಿ ಇದ್ದೀವಿ, ಇಷ್ಟು ಸಣ್ಣ ಹಳ್ಳಿಯಲ್ಲಿ ಹೇಗಿದ್ಯಾ ನೀನು, ಆ ತರ ಜೀವನ ಮಾಡಕ್ ಆಗ್ತಾ ಇದೆಯಾ ನಿನಗೆ ಅಂತ ನನ್ನ ಫ್ರೆಂಡ್ಸ್ ನನ್ನ ಕುಟುಂಬದವರೆಲ್ಲ ಕೇಳುವಾಗ ನನ್ಗೆ ಇವರಲ್ಲಿ ಯಾಕೆ ಹೀಗೆ ಕೇಳ್ತಾರೆ ಅನ್ಸ್ತಿತ್ತು. ಯಾಕೆಂದ್ರೆ ಅಲ್ಲಿ ನನ್ನನ್ನ ತುಂಬಾ ಪ್ರೀತಿ ಮಾಡುವ, ನನ್ನ ಪ್ರೀತಿಯ ಜೀವ, ನನ್ನ ಗಂಡ ನನ್ನ ಜೊತೆ ಇರ್ಬೇಕಾದ್ರೆ ನಂಗೆ ಅದೇನು ಅನಿಸ್ತಿರ್ಲಿಲ್ಲ, ಅದೇ ಸ್ವರ್ಗ ಅನ್ಸ್ಬಿಟ್ಟಿತ್ತು. ಹಾಗಾಗಿ ಯಾವಾಗ ನಾವು ನಮ್ಮ ಪ್ರೀತಿಸೋರು ನಮ್ಮ ಜೊತೆ ಇರ್ತಾರೆ ಅದನ್ನ ನಾವು ಸ್ವರ್ಗ ಅನ್ನ ಅಲ್ಲಿ ಕಾಣ್ತೀವಿ. ಅದೇ ನಮ್ಗೆ ಎಲ್ಲ ಐಶ್ವರ್ಯಗಳು ಎಲ್ಲ ಸೌಕರ್ಯಗಳಿದ್ದು ನಮ್ಮವರು ಯಾರು ಅಲ್ಲಿಲ್ಲ ಅಂತಾಗ ಅದರಷ್ಟು ದೊಡ್ಡ ನರಕ ಯಾವುದು ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅಂತ ಒಂದು ದಾಂಪತ್ಯವನ್ನ ನಾವಿಲ್ಲಿ ಕಾಣ್ತೀವಿ. ಅವರ ದಾಂಪತ್ಯ, ಅವರ ಸಹಜೀವನ ನೋಡ್ತಾ ಇದ್ರೆ ಎಲ್ರಿಗೂ ಅನ್ಸುತ್ತೆ, ಓಹೋ ನಮ್ ಜೀವನನು ಹೀಗೆ ಇರ್ಬೇಕಿತ್ತಲ್ಲ, ನಮ್ ಗಂಡನು ಹೀಗೆ ಇರ್ಬೇಕಿತ್ತಲ್ಲ, ಎಷ್ಟು ಚೆನ್ನಾಗಿ ಕವನಗಳನ್ನ ಬರೀತಾನೆ ಅಂತ ಪ್ರತಿಯೊಂದು ಹೆಣ್ಣಿಗೂ ಅನ್ಸ್ಬೋದು, ಅಥವಾ ಪ್ರತಿಯೊಬ್ಬ ಗಂಡಿಗೂ ಅನ್ಸ್ಬೋದು. ನಮ್ಮ ದಾಂಪತ್ಯನ ಏನ್ ನರಸಿಂಹಸ್ವಾಮಿಗಳವರ ಹೆಂಡತಿ ಬಗ್ಗೆ ಏನ್ ಬರೀತಾರ ಅಂತ ಹೆಂಡತಿ ನನಗೂ ಇರ್ಬೇಕಿತ್ತಲ್ಲ ಅಂತ ಅನ್ಸೋದು ಖಂಡಿತ ಸಹಜ ಆಗುತ್ತೆ. ಸೊ ಹಾಗಾಗಿ ಒಂದು ಹೊಂದಿಕೊಂಡು ಹೋಗ್ತಕ್ಕಂತ ಗುಣ, ಒಂದು ಗಂಡಿಗೊಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದ ಕನಸು ಕಂಡು ಮಾತು ಒಲಿಯದ ಅಮೃತವನ ಉಂಡು ದುಃಖ ಹಗುರವೆನ್ನುತ್ತರೆ ಪ್ರೇಮವೆಂಬುದು ಹಾಸ್ಯವೇ ಅಂತ ಕೇಳ್ತಾರೆ. ನೋಡಿ, ಪ್ರೇಮ ಎನ್ನೋದು ಹಾಸ್ಯ ಅಲ್ವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಹುಟ್ಟಿದ ಹುಡುಗಿ, ಎಲ್ಲೋ ಹುಟ್ಟಿದ ಗಂಡ, ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಹೇಳಿದಾಗೆ ಎಲ್ಲೋ ಯಾರೋ ಸೇರಿಸ್ತಾರೆ. ಆದ್ರೆ ಅವರಿಬ್ರು ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗಿ ಜೀವನ ನಡೆಸೋದಿದೆ ನೋಡಿ, ಅದ್ ಬಹಳ ಕಷ್ಟ. ಆ ರೀತಿ ಎಲ್ಲ ನೋವುಗಳನ್ನ ದುಃಖಗಳನ್ನ ಸುಖ ಎಲ್ಲವನ್ನ ಹಂಚಿಕೊಂಡು ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೇಮ ಅಂತ ಹೇಳೋದು ಖಂಡಿತ ಹಾಸ್ಯ ಅಲ್ಲ ಅನ್ಸುತ್ತೆ. ಈಗಿನ ಕೆಲವು ದಂಪತಿಗಳನ್ನ ನೋಡ್ಬೇಕಾದ್ರೆ ಹಾಸ್ಯ ಅಂತ ಅನ್ಸಕ್ ಶುರು ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಮದುವೆ, ನಾಳೆ ಡಿವೋರ್ಸು, ವಾರಕ್ಕೆ ಡಿವೋರ್ಸು, ತಿಂಗಳಿಗೆ ಡಿವೋರ್ಸು, ವರ್ಷದೊಳಗೆ ಡಿವೋರ್ಸ್ ಆಗ್ತಕ್ಕಂಥ ದಾಂಪತ್ಯಗಳನ್ನ ಬೇಕಾದಷ್ಟು ನೋಡ್ತಾ ಇದೀವಿ ನಾವು. ಹಾಗಾಗಿ ನಮಗೆ ಅದನ್ನೆಲ್ಲ ನೋಡುವಾಗ ಒಮ್ಮೊಮ್ಮೆ ಅನ್ಸುತ್ತೆ ಪ್ರೇಮ ಖಂಡಿತ ಪ್ರೇಮ ಅಂತ ಅನ್ಸೋದೇ ಇಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಇನ್ಫ್ಯಾಚುಯೇಷನ್ ಏನೋ ಅಂತ ಅಂತಾರೆ, ಹೇಳ್ತೀವಲ್ಲ ನಾವು ಆ ರೀತಿಯ ಒಂದು ಕಾಲಘಟ್ಟ ಇವಾಗ ನಾವು ಕಾಣ್ತಾ ಇದ್ವಿ. ಆಗ ಇದನ್ನೆಲ್ಲ ನೋಡ್ಬೇಕಾದ್ರೆ ಇಂತಹ ಸಹಜೀವನ ಎಷ್ಟು ಚೆನ್ನಾಗಿ ಅಂತ ಪ್ರತಿಯೊಬ್ಬರಿಗೂ ಅನ್ಸೋದಂತೂ ಖಂಡಿತ. ಸೊ ಇವರ ಕವನಗಳಿಗೆ ಇನ್ನೂ ಒಂದು ಜನಪ್ರಿಯತೆಗೆ ಯಾಕೆ ಕಾರಣ ಆಗಿರಬಹುದು ಅಂತ ನಾವು ಯೋಚನೆ ಮಾಡಿದ್ರೆ ನನಗೆ ಅನ್ಸುತ್ತೆ, ಅದರಲ್ಲಿ ಒಂದು ರೀತಿಯ ಒಂದು ಕಾಂತತೆ ಇದೆ, ಕಾಂತಿ ಇದೆ, ಜೊತೆಗೆ ಕಾಂತತೆ ಇದೆ, ಅಯಸ್ಕಾಂತ ನಾವು ಏನ್ ಹೇಳ್ತೀವಿ ಅಟ್ರಾಕ್ಷನ್, ಆಮೇಲೆ ಒಂದು ಆಕರ್ಷಣೆ ಇದೆ, ಮತ್ತು ಒಂದು ಗ್ರಾಮೀಣ ಸೊಗಡಿದೆ. ನಾನು ಹೇಳದೆ ಆಗ್ಲೇ ಒಂದು ಇಲ್ಲಿ ಒಂದು ಮುಗ್ಧತೆ ನಮಗೆ ಕಾಣಿಸುತ್ತೆ, ಒಂದು ನಿರಲಂಕಾರ ಅಂತ ಕರಿತೀವಲ್ಲ, ಯಾವುದೇ ರೀತಿ ಅಲಂಕಾರಗಳಿಲ್ಲದೆ ಒಂದು ನಿರಲಂಕಾರವಾಗಿರ್ತಕ್ಕಂತ ಒಂದು ನುಡಿಗಟ್ಟುಗಳನ್ನ ಕಾಣ್ತೀವಿ ನಾವು. ಅಲ್ಲಿ ಒಂದು ಜೀವನ ಪ್ರೀತಿಯನ್ನ ಕಾಣ್ತೀವಿ. ಹಾಗಾಗಿ ಅದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಇದಕ್ಕೆ ಇದು ಬಹಳ
ಜನಪ್ರಿಯ ಆಯ್ತು ಅಂತ ಹೇಳ್ಬಿಟ್ಟು. ಮೈಸೂರು ಮಲ್ಲಿಗೆಗೆ ಯಶಸ್ಸಿಗೆ ಒಂದು ಕಾರಣ ಏನು ಅಂತ ಅವರೇ ಹೇಳ್ತಾರೆ. ಒಂದ್ ಕಡೆ ಅವ್ರು ಹೇಳ್ತಾರೆ, ನಾನು ಕಷ್ಟಗಳನ್ನ ಅನುಭವಿಸಿದ್ದೇನೆ ಹೊರತು ಎಲ್ಲೂ ಸಹ ಅದನ್ನ ನಾನು ಹೇಳ್ಕೊಂಡಿಲ್ಲ, ನಾನು ಕಂಡ ಸುಖವನ್ನ ಮಾತ್ರ ಹೇಳಿದ್ದೇನೆ ಅಂತ ನೋಡಿ. ಎಂತ ಒಂದು ದೊಡ್ಡ ಮನಸ್ಥಿತಿ, ಒಂದು ಗ್ರೇಟ್ ಮನಸ್ಥಿತಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕಷ್ಟ ಅವರಿಗೆ ಸರಸ್ವತಿ ಒಲ್ದಿದ್ಲು, ಲಕ್ಷ್ಮಿ ಒಲ್ದಿರ್ಲಿಲ್ಲ. ಆದ್ರೆ ತುಂಬಾ ಕಡದ ಕಷ್ಟ ಇತ್ತು, ಬಡತನ ಇತ್ತು. ಆದ್ರೆ ಅವ್ರು ಹೇಳಿದ್ದು, ನಾನು ಕಷ್ಟಗಳನ್ನ ಅನುಭವಿಸಿದ್ದೇನೆ ಹೊರತು ಎಲ್ಲೂ ನಾನು ಕಷ್ಟಗಳನ್ನ ಹೇಳಿಲ್ಲ, ನಾನು ಹೇಳ್ಕೊಂಡಿದ್ದು ಕೇವಲ ನನ್ನ ಸುಖವನ್ನ ಮಾತ್ರ ಅಂತ ಹೇಳಿ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಗೀಚಿದ ಕವನಗಳೆಲ್ಲ ಅಥವಾ ಕವಿತೆಗಳೆಲ್ಲ ಅದು ನನ್ನ ಅನುಭವಗಳೇ, ಅವರ ಅನುಭವಗಳನ್ನೇ ಅವ್ರು ಬರ್ದಿರೋದು, ಹಾಗಾಗ್ಬಿಟ್ಟು ಅದನ್ನ ಪದ್ಯ ರೂಪದಲ್ಲಿ ಇಟ್ಟಿದ್ದೀನಿ ನಾನು ಇಲ್ಲಿ. ತನ್ನ ಅನುಭವಗಳನ್ನ ಪದ್ಯ ರೂಪದಲ್ಲಿ ಅವರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾವು ಕಬ್ಬಿಗನ ಕೂಗು ಅಂತ ಆಗ್ಲೇ ಹೇಳಿದೆ, ಮೊದಲು ಪ್ರಕಟವಾದ ಅವರ ಕೂಗು. ಅದ್ರಲ್ಲಿ ಒಂದು ಲಾಸ್ಟ್ ಸಾಲ್ ಬರುತ್ತೆ ಏನಂತ ಹೇಳಿದ್ರೆ, ತನ್ನ ಕವನ ಕಬ್ಬಿಗ ತನ್ನ ಕವನವ ಹಾಡಲು ಜನದಲ್ಲಿ ಮೂಡುವುದು ಆನಂದ ಅಂತ. ಕಬ್ಬಿಗ ಒಬ್ಬ ಕವಿ ತನ್ನ ಕವನವನ್ನ ಹಾಡಬೇಕಾದ್ರೆ ಜನರಲ್ಲೇ ಒಂದು ಆನಂದ ಮೂಡುತ್ತೆ. ನೋಡಿ ನೋಡಿ, ನನ್ನ ಕಾವ್ಯದ ಮೂಲಕ ಜನರನ್ನ ಖುಷಿ ಪಡಿಸ್ಬೇಕು ನಾನು ಯಾವುದೋ ದುಃಖವನ್ನು. ಯಾಕೆಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ನೋವುಗಳಿರುತ್ತೆ, ದುಃಖ ಇರುತ್ತೆ, ಎಲ್ಲಾ ಕಷ್ಟಗಳಿರುತ್ತೆ. ಮತ್ತೆ ನಾನು ನನ್ನ ಕಷ್ಟಗಳನ್ನ ಹೇಳ್ಕೊಂಡ್ಬಿಟ್ರೆ ಅವ್ರಿಗೆ ಎಲ್ಲಿ ಖುಷಿ ಸಿಗುತ್ತೆ, ಅಯ್ಯೋ ನನ್ನ ಕಷ್ಟನೇ ಇವೊಂದು ಅಂತ ಅನ್ಸುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ನಾವು ಒಂದು ನವಿರಾದ, ಒಂದು ಖುಷಿಯಾಗುವ, ಮನಸ್ಸಿಗೆ ಹಿತವಾಗುವ ಒಂದು ಭಾವನೆಗಳನ್ನ ಕೊಟ್ರೆ ಅವನು ತನ್ನ ದುಃಖವನ್ನ ಮರೆತು ಕೆಲವು ಕ್ಷಣ ಆದ್ರೂ ಅವನು ಖುಷಿ ಪಡಬೇಕು ಅನ್ನೋ ಮನಸ್ಥಿತಿಯನ್ನ ನಮ್ಮ ನರಸಿಂಹಸ್ವಾಮಿಯವರ ಕವನದಲ್ಲಿ ಕಾಣ್ತೀವಿ ನೋಡಿ. ಹಾಗಾಗಿ ನಮ್ಗೆ ಅದು ತುಂಬಾ ಆತ್ಮೀಯ ಅನ್ಸ ಹೋಗುತ್ತೆ. ಯಾರೋ ಅವ್ರ ಕೈಯಲ್ಲಿ ಒಂದು ಅವ್ರ ಹೈಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ರಾಬರ್ಟ್ ಬರ್ನ್ಸ್ ಅನ್ನೋ ಒಂದು ಕವನ ಸಂಕಲನ ಕೊಡ್ತಾರಂತೆ. ಅದು ಅವ್ರು ಹೇಳ್ಕೊಳ್ತಾರೆ ಎಲ್ಲಾ ಕಡೆ, ನನ್ನ ಕವನಕ್ಕೆ ಸ್ಫೂರ್ತಿನೇ ಪ್ರಭಾವ ಬೀರಿದ್ದೆ ರಾಬರ್ಟ್ ಬರ್ನ್ಸ್ ಅಂತ, ಇಂಗ್ಲಿಷ್ ಮತ್ತು ಸ್ಕಾಟಿಷ್ ಅದ್ ಕವಿ ಏನಾಗಿರ್ತಾರೆ ಅವರು ಅಂತ ಹೇಳಿ. ಅವಾಗ ನಾವು ನೋಡಿರ್ಬೋದು ಇಂಗ್ಲೆಂಡ್ ನಲ್ಲಿ ಒಂದು ರೀತಿಯ ಶ್ರೀಮಂತರದೇ ಸಿರಿವಂತಿಕೆಯನ್ನೇ ಕೊಂಡಾಡ್ತಕ್ಕಂತ ಕವನಗಳು ಎಲ್ಲ ಇದ್ದ ಸಂದರ್ಭದಲ್ಲಿ ಅದನ್ನೆಲ್ಲ ಮೀರ್ಬಿಟ್ಟು ಮನುಷ್ಯನ ಸಹಜ ರಾಗಗಳಿಗೆ ಅಥವಾ ಸಹಜ ಬಯಕೆಗಳಿಗೆ, ಸಹಜ ಪ್ರೀತಿ ಪ್ರೇಮಗಳಿಗೆ ಒಂದು ರೀತಿಯ ಭಾವನೆಗಳನ್ನ ಕೊಟ್ಟಂತಹ ಕವಿ ಅಂತ ಹೇಳಿದ್ರೆ ಆತ ರಾಬರ್ಟ್ ಬರ್ನ್ಸ್. ಒಂದು ರೀತಿ ಜನಪದ ಕವಿನೂ ಹೌದು ಅವನು, ಆ ರೀತಿ ರೊಮ್ಯಾಂಟಿಕ್ ಕವಿ ಅಂತ ಹೇಳ್ತಾರೆ. ಆ ಪ್ರಭಾವಗಳನ್ನ ನಾವು ಇವರ ಕವನಗಳಲ್ಲಿ ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಜೀವನ ಜನರ ಜೀವನದ ಒಳಹೊಕ್ಕು ನೋಡಿ ಅಲ್ಲಿಯ ಭಾವನೆಗಳನ್ನ ಹೊರತೆಗೆದು ನಾವು ಅದನ್ನ ಬರೆದಾಗ ಮಾತ್ರ ಅದು ನಮ್ಗೆ ಮನಸ್ಸಿಗೆ ತುಂಬಾ ಹತ್ತಿರ ಆಗ್ತಾ ಹೋಗುತ್ತೆ ಅಂತ ಕವನಗಳನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಮಾತನ್ನ ಕವಿತೆ ಮಾಡುವ ಕವಿ ಅಂತ ನಾವು ಹೇಳಿದ್ವಿ. ಒಂದು ರೀತಿ ಹೆಚ್ಚಿಸಿ ಒಂದ್ ಕಡೆ ಹೇಳ್ತಾರೆ ದೇಸಿ ಕಲೆಯ ಕವಿ ಅಂತ ಕರೀತಾರೆ ಅವ್ರನ್ನ. ಆ ರೀತಿಯ ಭಾವನೆಗಳು ಇಲ್ಲಿ ನಮ್ಗೆ ಕಾಣ್ತಾ ಹೋಗುತ್ತೆ. ಜನಪದ ನಾವು ಹೇಳ್ತೀವಿ, ಇವರು ಮಂಡ್ಯದವರು, ಹಾಗಾಗಿ ಜನಪದ ಅಲ್ಲಿ ಜನಪದ ಸಂಸ್ಕೃತಿ ಬೇಕಾದಷ್ಟು ನೋಡಿರ್ತಾರೆ. ಇಲ್ಲಿ ಜನಪದರಲ್ಲಿ ನಾವು ಕಾಣೋದು ಒಂದು ಸಾಮೂಹಿಕ ಬದುಕು, ಒಂದು ಒಬ್ರಿಗೊಬ್ರು ಆಗುವಂತ ಬದುಕು. ಈಗಿನ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಏನಾದ್ರೂ ಫ್ಲಾಟ್ ಗಳಲ್ಲಿ ಇದ್ರೆ ಮೇಲೆ ಕೆಳಗೆ ಯಾರಿದ್ದಾರೆ ಗೊತ್ತಿಲ್ಲ, ಸಿಕ್ಕದಾಗಿ ಯಾರೋ ಪರಿಚಯದವ್ರು. ಹಾಗ ಆದ್ರೆ ಜನಪದರಲ್ಲಿ ಹಾಗಲ್ಲ, ಅಥವಾ ಒಂದು ಹಳ್ಳಿಯಲ್ಲಿ ಹಾಗಲ್ಲ, ಗ್ರಾಮದಲ್ಲಿ ಹಾಗಲ್ಲ. ಒಂದು ಮನೆಯ ವಿಶೇಷ ಅಂದ್ರೆ ಅದು ಇಡೀ ಊರಿನ ವಿಶೇಷ. ನಮ್ಮ ಮನೆ ಒಂದು ಮದುವೆ ಅಂತ ಹೇಳಿದ್ರೆ ಅದು ನಮ್ಮ ಮನೆ ಮದುವೆ ಅನ್ನೋ ರೀತಿ ತಿಳ್ಕೊಂಡಿರ್ತಕ್ಕಂತ ಒಂದು ಮನಸ್ಥಿತಿಯನ್ನ ನಾವು ಹಳ್ಳಿಗಳಲ್ಲಿ ಕಾಣ್ತೀವಿ. ಅಂತಹ ಒಂದು ಸಾಮೂಹಿಕ ಬದುಕನ್ನ ಹೊಂದಿರ್ತಕ್ಕಂತ ಏನು ಜೀವನ ಇದೆ, ಆ ಜೀವನಗಳನ್ನೇ ಇವರು ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾರೆ. ನಾವು ನೋಡ್ಬೋದು ಈಗ ಕೆ ಎಸ್ ನರಸಿಂಹಸ್ವಾಮಿಯವರ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಕಾವ್ಯದ ವಸ್ತುಗೆ ಅಲ್ಲಿ ಇಲ್ಲಿ ಏನ್ ಹುಡುಕ್ಲೇ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಅವರ ಕವನದಲ್ಲಿ ನಾವು ಕಾಣೋದು ಯಾವ್ದು, ಅದೇ ಮನೆ, ಒಂದ್ ಹೆಂಡತಿ, ಆ ಕಿಟಕಿ, ಆ ಹೊಸ್ಟಿಲು, ಆ ಮಗು, ಆ ತೆಂಗಿನ ಮರ, ಆ ನವಿಲೂರು, ಆ ಹೊನ್ನೂರು, ಆ ಬೃಂದಾವನ, ಆ ಮಲ್ಲಿಗೆ ಹೂವು, ಆ ಜಡೆ, ಆ ಹರಳು, ಆ ಹೂವು, ಅತ್ತೆ, ನಾದಿನಿ, ಮಾವ, ಒಂದು ಕುಟುಂಬದ ಸುತ್ತಮುತ್ತ ಇರುವ ವ್ಯಕ್ತಿಗಳು, ಆ ಬಳೆಗಾರ, ಶಾನ್ಭೋಗರು, ಆಮೇಲೆ ಜೊತೆಗೆ ಮನೆಯ ಸುತ್ತಮುತ್ತ ಇರುವ ವಸ್ತುಗಳು, ಅದೇ ಅಂಗಳ, ಅದೇ ಚಂದಿರ, ಅದೇ ಬೆಳದಿಂಗಳು. ನೋಡಿ ಇವು ಹೊರಗಡೆ ಎಲ್ಲೂ ಹುಡುಕಾಟ ನಡೆಸ್ತಾ ಇಲ್ಲ, ತನ್ನ ಸುತ್ತ ಇರುವ ವಸ್ತುಗಳನ್ನೇ ಆಯ್ಕೆ ಮಾಡಿಕೊಂಡು ಎಷ್ಟು ಚಂದದ ಒಂದು ನವಿರಾದ ಭಾವನೆಗಳನ್ನ ಕಟ್ಟಿಕೊಡ್ತಾ ಹೋಗ್ತಾರೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅದಕ್ಕೆ ಹೇಳೋದು ಒಂದ್ಸತಿ, ಅವರು ಮೈಸೂರಿನಲ್ಲಿ ಇದ್ರೂ ಸಹ ಮೈಸೂರಿಗೆ ಬರ್ಲೇ ಇಲ್ಲ ಅಂತ.
ಆ ರೀತಿಯಾದ ಒಂದು ಭಾವನೆ, ಆ ಮಾತ್ರದ ಒಂದು ಕವನವನ್ನ ಅವರು ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಒಂದು ಎರಡು ನಾವು ಉದಾಹರಣೆ ಕೊಡೋದಾದ್ರೆ, ಒಂದು ಶಾನುಭೋಗರಮ್ಮಗಳು ಒಂದು ಕವನ ತಗೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಶಾನುಭೋಗರಮ್ಮಗಳು, ತಾಯಿ ಇಲ್ಲದ ಹುಡುಗಿ, ರತ್ನದಂತ ಹುಡುಗಿ ಊರಿಗಿಲ್ಲ, ಸೀತಾದೇವಿ ಬಗ್ಗೆ ಹೇಳ್ತಾರೆ, 12 ತುಂಬಿದರೂ ಮದುವೆ ಇಲ್ಲ, 12 ತುಂಬಿದೆ ಮದುವೆ ಇಲ್ಲ. ಬೇಸರ ಪಡ್ಕೋಬೇಕಾಗಿರೋದು ಯಾರು? ತಾಯಿ ಇಲ್ಲದ ಹುಡುಗಿ ಅಪ್ಪ ಬೇಸರ ಪಡ್ಕೋಬೇಕು. ಆದ್ರೆ ಬೇಸರ ಪಡ್ಕೊಳ್ತಿರೋದು ಅಪ್ಪ ಮಾತ್ರ ಅಲ್ಲ, ಇಡೀ ನವಿಲೂರಿನ ಜನನೇ ಅಯ್ಯೋ ನಮ್ಮ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ, 12 ತುಂಬಿದ್ರು ಮದುವೆ ಇಲ್ಲ ಅಂತ ಹೇಳಿ ಬೇಸರ ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಇನ್ನೊಂದ್ ಚೆನ್ನಾಗುತ್ತೆ, ಕಪ್ಪು ಹುಡುಗ ಬಂದ್ಬಿಟ್ಟಿರ್ತಾನೆ, ಅವಳಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ಆವಾಗ ಅವಳು ಜೋಯಿಸರ ಮನೆಯಲ್ಲಿ ಊಟ ಲೇಟು ಅಂತ ಹೇಳ್ಬಿಟ್ಟು ಅದನ್ನ ತಿರಸ್ಕರಿಸ್ತಾಳೆ. ಆದ್ರೆ ಎಲ್ರಿಗೂ ಗೊತ್ತಿರುತ್ತೆ ಕಾರಣ ಏನು ಅಂತ ಹೇಳಿ. ಅವಾಗ ಜನ ಹೇಗೆ ಹೇಳ್ತಾರ ನೋಡಿ, ಏನು ಅಂತ ಹೇಳಿದ್ರೆ, ಗಂಡು ಸಿಕ್ಕುವುದೊಂದು ನಮ್ಮೂರ ಅಕ್ಕರೆ ಸಕ್ಕರೆ ಬೊಂಬೆಗೆ, ನೋಡಬೇಕೆ ಇಂತ ಕಪ್ಪು ಹುಡುಗ. ನೋಡಿ, ನಮ್ಮ ಸಕ್ಕರೆ ಬೊಂಬೆಗೆ ಇಂತ ಕಪ್ಪು ಹುಡುಗನ್ನ ನೋಡ್ಬೇಕೆ. ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ, ಸರಿಯಾಗಿ ಗಂಡೊದಗಿ ಹೆಣ್ಣು ಸುಖವಾಗಿರಲು, ತಡವಾದರೆ ಏನಂತೆ ನಷ್ಟವಿಲ್ಲ ಅಂತ ಹೇಳಿ. ಅಂದ್ರೆ ಮದುವೆ ಆಗೋದು ಲೇಟ್ ಆದ್ರೂ ಏನು ಕಷ್ಟ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಹುಡುಗ ಸಿಕ್ಕಬೇಕು, ಆ ಹುಡುಗಿ ಸುಖವಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಇಡೀ ಊರಿನ ಮಕ್ಕಳು, ಇಡೀ ಊರಿನ ಜನ ಆ ಮಗುಗೋಸ್ಕರ ಸ್ಪಂದಿಸ್ತಾರೆ ನೋಡಿ, ಅದು ಈ ಹಳ್ಳಿಯ ಸೊಗಡು. ಇನ್ನೊಂದು ನಾವು ನೋಡೋದು ಅಂತ ಹೇಳಿದ್ರೆ, ಅಲ್ಲಿ ಬಳೆಗಾರ ಚೆನ್ನಯ್ಯ ಬರ್ತಾರೆ. ಆ ಬಳೆಗಾರ ಚೆನ್ನಯ್ಯ, ಈಗ ನೋಡಿ ಬಳೆಗಾರರೇ ಕಾಣಲ್ಲ, ಬಟ್ ಆ ಬಳೆಗಾರ ಚೆನ್ನಯ್ಯ ಹೇಗೆ ಅಂತ ಹೇಳಿದ್ರೆ, ಇವತ್ತು ನಾವು ಇಂಟರ್ನೆಟ್ ಇದೆ, ಇವತ್ತು ನಾವು ನೀವು ಸಂವಹನ ಮಾಡ್ತಾ ಇದ್ದೀವಿ, ಆದ್ರೆ ಆಗ ಯಾವ ಇಂಟರ್ನೆಟ್ ಆಗ್ಲಿ ಫೋನ್ ಆಗ್ಲಿ ಏನು ಇಲ್ದಿರೋ ಸಂದರ್ಭದಲ್ಲಿ ಬಳೆಗಾರ ಚೆನ್ನಯ್ಯನೇ ಎರಡು ಹಳ್ಳಿಗಳ ಮಧ್ಯೆ ಕುಂಡಿಯಾಗಿರ್ತಾನೆ. ತನ್ನ ತವರು ಮನೆಯಲ್ಲಿ ಏನ್ ನಡೀತಿದೆ ಅಥವಾ ತನ್ನ ಮಗಳ ಮನೆಯಲ್ಲಿ ಏನ್ ನಡೀತಿದೆ ಅಂತ ತವರಿಗೂ ಮಗಳ ಮನೆಗೂ ಒಂದು ಸಂಬಂಧವನ್ನ ಕಲ್ಪಿಸ್ತಕ್ಕಂತ, ಅಥವಾ ತಾಯಿಗೆ ಮಗಳಿಗೆ ಗಂಡನಿಗೆ ಹೆಂಡತಿಗೆ ಯಾರಿಗಾದ್ರೂ ಒಂದು ಸಂವಹನದ ಕೊಂಡಿಯಾಗಿ ನಮ್ಗೆ ಅಲ್ಲಿ ಬಳೆಗಾರ ಚೆನ್ನಯ್ಯ ಕಾಣಿಸ್ಕೊಳ್ತಾನೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದು ಮಾವನ ಮೇಲೆ ಮುಂಚಿಕೊಂಡು ಅಳಿಯ ಹೋಗಿರ್ತಾನೆ, ಇಲ್ಲಿ ಹೆಂಡತಿ ಬಸರಿ ಆಗಿರ್ತಾಳೆ, ಅವಳಿಗೆ ತಾಯಿ ಮನೆಯಲ್ಲಿ ಸೀಮಂತ ಮಾಡ್ತಾ ಇರ್ತಾರೆ. ಆದ್ರೆ ಆ ಸೀಮಂತ ಮಾಡ್ತಕ್ಕಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಒಂದು ಮನೆಯಲ್ಲಿ ಸಕಲ ಸೌಲಭ್ಯಗಳು ಇದ್ರೂ ಸಹ ಆ ಹೆಣ್ಣಿನ ಮುಖದಲ್ಲಿ, ಆ ಬಸರಿ ಮುಖದಲ್ಲಿ ಒಂದು ಕಳೆ ಇರಲ್ಲ. ಅದನ್ನ ನೋಡಿದಂತ ಬಳೆಗಾರ ಎಷ್ಟು ಚೆನ್ನಯ್ಯ ಎಷ್ಟು ನೊಂದ್ಕೊಳ್ತಾನೆ ಅಂತ ಹೇಳಿದ್ರೆ, ಅವನು ಹೋಗಿ ಅಳಿಯನ್ ಹೇಳ್ತಾನೆ, ಮುನಿಸು ಮಾವನ ಮೇಲೆ ಮಗಳೇನು ಮಾಡಿ ಹೇಳುವಂತ ನೋಡಿ, ನಿಮಗಿರೋದು ಸಿಟ್ಟು ಮಾವನ ಮೇಲೆ ಮಗಳೇನ್ ಮಾಡಿದಾಳೆ, ನೀವು ಯಾಕೆ ಈ ರೀತಿ ಮಾಡ್ತೀವಿ, ಹಿಂದ ಬಾರದು ಮಲ್ಲಿಗೆಯ ದಂಡೆ, ದಿನ ತುಂಬಿದ ಬಸ್ತಿರಿ ಉಸ್ ಅಂತ ಇದ್ದಾಳೆ, ಸುಸ್ತಾಗಿದೆ ಅವಳಿಗೆ, ಆ ರೀತಿ ನೋವು ಕೊಡ್ಬೇಡಿ, ದಯವಿಟ್ಟು ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಚೆನ್ನಯ್ಯ ಅಡಿಯನ್ಗೆ ಹೋಗಿ ಹೇಳ್ತಾರೆ ನೋಡಿ. ಯಾರಿಗ್ ಬೇಕಿತ್ತು, ನನಗೂ ನಾವ್ ಹೇಳ್ತೇವೆ, ಅಯ್ಯೋ ಅವ್ರವ್ರ ಮನೆ ಸುದ್ದಿ ನಮ್ಗೆ ಅನಕ್ಕೆ ಅಂತ ಹೇಳ್ಬಿಟ್ಟು, ಆ ರೀತಿಯ ಭಾವನೆಗಳನ್ನು ನಮ್ಗೆ ಇಲ್ಲಿ ಕಾಣೋದಿಲ್ಲ. ಸೊ ಹಾಗಾಗಿ ಫೋನು, ಮೇಲು, ವಾಟ್ಸಪ್ಪು ಏನು ಇಲ್ದಿರೋ ಕಾಲದಲ್ಲಿ ನಮ್ಗೆ ಈ ಬಳೆಗಾರ ಇಲ್ಲಿ ಒಂದು ಕೊಂಡಿಯಾಗಿ ಕಾಣಿಸ್ಕೊಳ್ತಾನೆ. ನಮ್ಗಿವತ್ತು ಎಲ್ಲಾ ರೀತಿಯ ಲೋಕ ಜ್ಞಾನ ಇದೆ, ಆದ್ರೆ ಲೋಕಲ್ ಜ್ಞಾನ ಇಲ್ಲ. ಸೊ ಒಂದು ರೀತಿಯ ಕಾಳಿದಾಸನ ಮೇಘದೂತನಂತೆ ಇಲ್ಲಿ ನಮ್ಗೆ ಬಳೆಗಾರ ಚೆನ್ನಯ್ಯ ಕಾಣಿಸ್ಕೊಳ್ತಾನೆ. ಸೊ ಹಾಗಾಗಿ ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗ್ತಕ್ಕಂತಹ, ಇನ್ನೊಬ್ಬರ ನೋವಿನಲ್ಲಿ ಅವರಿಗೆ ಸಹಾನುಭೂತಿಯನ್ನ ತೋರಿಸ್ತಕ್ಕಂತಹ, ಒಬ್ರಿಗೆ ಒಬ್ರಿಗೆ ಆಸರೆ ಆಗ್ತಕ್ಕಂತಹ ಒಂದು ಗುಣವನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಹಣದಲ್ಲಿ ಸುಖವಿಲ್ಲ ಅನ್ನೋದನ್ನು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಯಾವ ರೀತಿಯ ನೋಡಿ, ಎಲ್ಲಾ ರೀತಿಯ ಸೌಲಭ್ಯಗಳು ಅಲ್ಲಿದ್ರೂ ಸಹ ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇದ್ರು ತಂದೆ ಮನೆಯಲ್ಲಿ, ಗಂಡ ಬರ್ಲಿಲ್ಲ, ತನ್ನ ಪ್ರೀತಿಯ ಗಂಡ ಅಲ್ಲಿಲ್ಲ ಅನ್ನೋದನ್ನ ಹೆಣ್ಣು ಮಗು ಎಷ್ಟು ನೋವನ್ನ ಅನುಭವಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ನಾವು ಪ್ರತಿ ಕ್ಷಣ ಜೀವನದಲ್ಲಿ ಒಂದು ರೀತಿ ಸೆಟ್ಲ್ ಆಗ್ಬೇಕು ಸೆಟ್ಲ್ ಆಗ್ಬೇಕು ಅಂತೀವಿ. ಓದ್ತಿರ್ಬೇಕಾದ್ರೆ ಚೆನ್ನಾಗಿ ಓದ್ಬೇಕು, ಏನು ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಲೈಫ್ ಅಲ್ಲಿ ಕೆಲ್ಸ ಸಿಕ್ಕಿದ ನಂತರ ಓಹೋ ನಾನು ಲೈಫ್ ಅಲ್ಲಿ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಸೆಟ್ಲ್ ಆಗ್ಬೇಕು, ಆಮೇಲೆ ಅದೆಲ್ಲ ಆದಷ್ಟೊತ್ತಿಗೆ ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳ ಜೀವನ ಸೆಟ್ಲ್ ಮಾಡ್ಬೇಕು ಅಂತ ಹೇಳಿ, ಈ ರೀತಿ ಜೀವನದಲ್ಲಿ ಸೆಟ್ಲ್ ಆಗೋದೇ ಆಗೋಗುತ್ತೆ. ಆದ್ರೆ ಯಾವಾಗ ಸೆಟ್ಲ್ ಆಗ್ತಾನೆ ಅನ್ನೋದು ನಮ್ಗೆ ನನಗಂತೂ ಅರ್ಥ ಆಗ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಒಂದ್ ರೀತಿ ಅದೇ ತರ, ಅವ್ರಿಗೆ ಜೀವನದಲ್ಲಿ ಸೆಟ್ಲ್ ಆಗೋದೇ ಕಷ್ಟ ಆಯ್ತು. ಯಾಕೆ ಹೇಳಿದ್ರೆ ಹೌಸಿಂಗ್ ಬೋರ್ಡ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ನಾನು ಹೇಳಿದೆ ಆಗ್ಲೆ. ಅದ್ರ ಜೊತೆಗೆ ಮನೆಯ ಬಗ್ಗೆನೇ ಕವನವನ್ನ ಬರೆದ ಕವಿ. ಕೊನೆಗೂ ಅವ್ರಿಗೊಂದು ಸ್ವಂತ ಮನೆಯನ್ನ ಕಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು
ನೋವಿನ ಸಂಗತಿನೂ ಇದೆ. ಆದ್ರೆ ಕೊನೆಯ ಗಳಿಗೆಯಲ್ಲಿ ಒಂದ್ ಪುಟ್ಟದಾದ ಮನೆ ಕಟ್ಕೊಂಡಿದ್ರು ಅನ್ನೋದು ನಮ್ಗೆ ನಮ್ಮ ಇತ್ತೀಚೆಗೆ ಅವ್ರ ಮನೆ ಪಕ್ಕದಲ್ಲಿ ಇದ್ದವರು ಅವರ ಫ್ರೆಂಡ್ ಒಬ್ರು ಹೇಳಿದ್ರು, ಕೊನೆಯ ಗಳಿಗೆ ಅವ್ರ ಮನೆ ಪಕ್ಕನೆ ಇತ್ತಂತ, ಪುಟ್ಟ ಮನೆಯನ್ನ ಕಟ್ಕೊಂಡಿದ್ರು ಅಂತ ಹೇಳಿ. ಹೇಗೆ ಅವ್ರಿಗೂ ಕಷ್ಟ ಇರ್ಲಿಲ್ವಾ? ಖಂಡಿತ ಕಷ್ಟ ಇತ್ತು ಅವ್ರಿಗೆ. ನಾಲ್ಕು ಹೆಣ್ಣು ಮಕ್ಕಳು, ನಾಲ್ಕು ಗಂಡು ಮಕ್ಕಳು, ಒಂದು ರೀತಿಯ ಎಂಟು ಹೆಣ್ಣು ಮಕ್ಕಳು, ತುಂಬಾನೇ ಕಷ್ಟ. ಹಾಗಾಗಿ ಆದ್ರೆ ಅದನ್ನ ನಾನು ಹೇಳದ ಹಾಗೆ ಅವ್ರು ಎಲ್ಲೂ ಸಹ ಅದನ್ನ ಹೇಳ್ಕೊಳ್ಳದೆ ತಮ್ಮ ಸುಖವನ್ನ ನೋವುಗಳನ್ನ ಬಿಟ್ಟು ಸಂತೋಷವನ್ನ ಮಾತ್ರ ಹಂಚ್ಕೊಳ್ತಾ ಇದ್ರು. ಆ ಬೃಂದಾವನ ಅಂತ ಏನ್ ಹೇಳ್ತಾ ಇದ್ರು, ಆ ಬೃಂದಾವನ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಅಲ್ಲಿ ಬೃಂದಾವನ ಆಗಿರ್ಲಿಲ್ಲ, ಅಲ್ಲಿ ಅವರೇ ಕೃಷ್ಣ ಮತ್ತು ರಾಧೆ ಆಗಿದ್ರು. ನಾವು ಜನಪದದಲ್ಲಿ ಒಂದು ಹಾಡನ್ನ ನೋಡ್ತೀವಿ, ತೊಟ್ಟಿಲ್ಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವ್ರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಅಂತ ಹೇಳಿ. ಒಂದ್ಸತಿ ತಾಯಿ ಮನೆಯಿಂದ ಹೊಡ್ಕೊಂಡು ಹೋಗ್ತಕ್ಕಂತ ಎಮ್ಮೆ ನ ಮಗುಗೆ ಮಗಳಿಗೆ ಹಾಲಾಗುತ್ತೆ ಅನ್ನುವ ಒಂದು ಎಮ್ಮೆ ನೋಡ್ಕೊಂಡು ಹೋಗ್ತ ಸಂದರ್ಭದಲ್ಲಿ ಗುಡ್ಡ ಹತ್ತಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಇಳಿದು ಬಿಡ್ತಾಳೆ. ಅದ್ರೊಳಗ ಒಂದ್ಸತಿ ತಿರುಗಿ ತಾಯಿ ಮುಖವನ್ನ ನೋಡಿ ಹೋಗ್ತಕ್ಕಂಥ ಒಂದು ಜನಪದವನ್ನ ನಾವು ಹಾಡನ್ನು ಕೇಳ್ತೀವಿ. ಅದೇ ತರ ಇವರು ರೈಲ್ವೆ ನಿಲ್ದಾಣವನ್ನ ಒಂದು ಕವನದಲ್ಲಿ ಸಹ ಹಾಗೆ ಇರುತ್ತೆ. ಅದರಲ್ಲಿ ವಿಶೇಷ ಸ್ವಗತದಲ್ಲಿ ಮಾತಾಡ್ಕೊಳ್ಳೋದು ಮಗಳು, ನೀರಿದೆಯೇನೆ ಮೀನಾ ಅಂತ ಅಮ್ಮ ಕೇಳಿದ್ರೆ ಇದೆಯಮ್ಮ ಅಂತ ಹೇಳ್ತಾಳೆ ಬಾಯಲ್ಲಿ, ಮನಸ್ಸಿನಲ್ಲಿ, ಕಣ್ಣಿನಲ್ಲಿ ಅಂತ ಹೇಳ್ತಾಳೆ. ನೋಡಿ ಎಷ್ಟು ನವಿರಾದ ಭಾವನೆಗಳು. ಸೊ ಆ ರೀತಿ ಇನ್ನೊಂದು ಸತಿ ಇವರು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರು ಧಾರವಾಡದ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಅವರು ಅವರ ಹಾಡನ್ನ ಒಬ್ಬ ಭಿಕ್ಷುಕ ಅಲ್ಲಿ ಹಾಡ್ತಾ ಇದ್ದಂತೆ. ಆ ಸಂದರ್ಭದಲ್ಲಿ ಇವರು ಅವ್ರನ್ನ ಹೋಗಿ ಕೇಳ್ತಾರೆ, ಇದು ಯಾರು ಹಾಡು ಬರ್ದಿದ್ದು, ಯಾರು ಬರ್ದ ಹಾಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ ಇದು ಜನಪದ ಗೀತೆ ಅಂತ ಹೇಳಿ. ಇವರಿಗೆ ನಗು ಬರುತ್ತೆ, ಬಟ್ ಅವರ ವಾದ ಏನ್ ಮಾಡಕ್ ಹೋಗಲ್ಲ, 50 ಪೈಸೆ ಕೊಟ್ಟು ಬರ್ತಾರೆ. ತನ್ನ ಕವನ ಒಬ್ಬನ ಜೀವನವನ್ನ ಸಾಗಿಸಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನೋ ಒಂದು ಖುಷಿಯನ್ನ ಪಡ್ತಾರೆ ಅವರು. ಅದ್ರ ಜೊತೆಗೆ ನಾಗಾಭರಣ ಅವರು ನಾವು ನೋಡಿದ್ದೀವಿ, ಟಿ ಎಸ್ ನಾಗಾಭರಣ ನಮ್ಮ ಕನ್ನಡದ ಒಬ್ಬ ಉತ್ತಮ ಸೃಜನಶೀಲ ನಿರ್ದೇಶಕ, ಚಲನಚಿತ್ರ ನಿರ್ದೇಶಕರು. ಇವರು ಚಾಮರಾಜಪೇಟೆಯಲ್ಲಿ ರಾಮೋತ್ಸವಕ್ಕೆ ಹೋಗ್ತಕ್ಕ ಸಂದರ್ಭದಲ್ಲಿ ಅಲ್ಲಿ ಕಾಳಿಂಗರಾಯರು ಹಾಡ್ಲಿಕ್ಕೆ ಬರ್ತಿದ್ದ ಸಂದರ್ಭದಲ್ಲಿ ರಾಯರು ಬಂದರು ಮಾವನ ಮನೆಗೆ, ಹಾಡನ್ನೆಲ್ಲ ಕೇಳ್ತಿದ್ರಂತೆ. ಇವರು ಸಹ ಅದನ್ನ ಜನಪದ ಗೀತೆ ಅಂತಾನೆ ತಿಳ್ಕೊಂಡಿದ್ರಂತೆ. ಆದ್ರೆ ಕೊನೆಯಲ್ಲಿ ಅವರಿಗೆ ಗೊತ್ತಾಯ್ತು ಅದು ಜನಪದ ಗೀತೆ ಅಲ್ಲ, ನಮ್ಮ ನರಸಿಂಹಸ್ವಾಮಿಯವರ ಕವಿತೆಗಳು ಅಂತ ಹೇಳ್ಬಿಟ್ಟು. ಆಮೇಲೆ ಅದನ್ನ ಅಧ್ಯಯನ ಮಾಡಿ ಅವರು ಮೈಸೂರು ಮಲ್ಲಿಗೆ ಅನ್ನೋ ಹೆಸರಿನಲ್ಲಿ ಒಂದು ಚಲನಚಿತ್ರವನ್ನೇ ಮಾಡ್ತಾರೆ. ನೋಡಿ, ಚಲನಚಿತ್ರಕ್ಕೆ ಹಾಡು ಬರೆಯೋದು ಬೇರೆ, ಆದ್ರೆ ಹಾಡುಗಳನ್ನೇ ಒಂದು ಚಲನಚಿತ್ರ ಮಾಡಿದ್ದಂತಹ ಒಂದು ಏನಾದ್ರು ಪ್ರಯೋಗ ಅದು ನಡೆದಿದ್ರೆ ಅದು ಕನ್ನಡದಲ್ಲಿ ನಮ್ಮ ಟಿ ಎಸ್ ನಾಗಾಭರಣ ಅವರು ಇಡೀ ಒಂದು ವಿಶ್ವ ಮಟ್ಟದಲ್ಲೇ ಇದು ಒಂದು ವಿಶೇಷ ಅಂತ ಹೇಳ್ಬೋದು ನಾವು. ಆಮೇಲೆ ನಾವು ಇನ್ನೊಂದು ಇದು ರೋಜಾ ಚಿತ್ರದಲ್ಲಿ ಒಂದು ಹಾಡು ಕೇಳ್ತೀವಿ, ಚಿನ್ನ ಚಿನ್ನ ಆಸೆ ಅಥವಾ ಚೋಟಿ ಸಿ ದಿಲ್ ಹೇ ಚೋಟಾಸ ಚೋಟಿ ಸಿ ಆಶ. ಇವರ ಹಾಡಿದೆ ಒಂದು ಹಕ್ಕಿಯ ಹಾಡಿಗೆ ತಲೆದೂಗುವ ಆಸೆ, ನಾನಾಗುವ ಆಸೆ ಅಂತ ಹೇಳಿ. ಸೊ ಈ ಕವನವನ್ನ ಸ್ಫೂರ್ತಿ ಇರ್ಬೋದು. ಆಮೇಲೆ 1942 ಲವ್ ಸ್ಟೋರಿ ಅಂತ ಏನಿದೆ ಅದು ಸಹ ಇವರ ಒಂದು ಕವನ ಸಂಕಲನದ ಒಂದು ಸ್ಫೂರ್ತಿಯನ್ನ ಪಡ್ಕೊಂಡಿದೆ ಅನ್ನೋ ಮಾತನ್ನು ಸಹ ನಾನು ಕೇಳಿದ್ದೀನಿ. ಜೊತೆಗೆ ಇನ್ನೂ ಸಹ ಇವರ ಈ ಕವನಗಳು ಏನಿದಾವೆ, ಮೈಸೂರು ಮಲ್ಲಿಗೆ ಕವನಗಳ ಬೇಸ್ಟ್ ನಾಟಕ ಸಹ ನಡೀತಾ ಇದೆ. ಕಲಾ ಗಂಗೋತ್ರಿ ಅನ್ನೋ ತಂಡ ಈಗ್ಲೂ ಸಹ ನಾಟಕವನ್ನ ನಡ್ಸ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಇವರ ಈ ಕವನಗಳಿಗೆ ಇರ್ತಕ್ಕಂಥ ಶಕ್ತಿಯನ್ನ ನಾವು ನೋಡಿರ್ಬೋದು. ಅದ್ರ ಜೊತೆಗೆ 21 ಹಾಡುಗಳು ಇವರು ಚಲನಚಿತ್ರಕ್ಕೆ ಬಳಸ್ಕೊಂಡಿದ್ದಾರೆ. 21 ಹಾಡುಗಳು ಇವತ್ತು ನಾವು ಅವರ ಬೇರೆ ಬೇರೆ ಚಲನಚಿತ್ರಗಳನ್ನ ನೋಡ್ತಾ ಇದ್ವಿ. ಆದ್ಮೇಲೆ ಇನ್ನೂ ಒಂದು ವಿಶೇಷ ಅಂದ್ರೆ ನಾವು ಆಗ್ಲೇ ಇಂದ ಹೇಳ್ತಾ ಇದ್ದೆ, ನವಿರಾದ ಕವಿ, ಈ ರೀತಿ ನವಿರು ಭಾವನೆಗಳು, ಪ್ರೇಮ, ದಾಂಪತ್ಯ ಇಷ್ಟನ್ನೇ ಬರಿತಾ ಇದ್ರು. ನಮ್ಮ ನರಸಿಂಹಸ್ವಾಮಿಗಳು ಇಷ್ಟೇನಾ ಅಂತ ಕೇಳಬೇಕಾದ್ರೆ ಇಲ್ಲ, ಅವರ ಬದುಕು ಮಾಗ್ತಿದ್ದ ಹಾಗೆ, ಅವರ ದಾಂಪತ್ಯ ಮಾಗ್ತಿದ್ದ ಹಾಗೆ, ಈ ಒಲವು, ಈ ಪ್ರೇಮ, ಈ ದಾಂಪತ್ಯ ಅಂತ ಏನು ಬರೀತಿದ್ರು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ, ಅದರಿಂದ ಹೊರಗೆ ಬಂದು ಅವರು ನಮ್ಮ ಬದುಕಿನಲ್ಲಿ ನಡೀತಕ್ಕಂತ ವಾಸ್ತವದ ಬಗ್ಗೆ, ವಾಸ್ತವ ಜಗತ್ತಿನ ಬಗ್ಗೆ, ಈ ಲೋಕದ ಕ್ರೌರ್ಯದ ಬಗ್ಗೆ, ಜೀವನದ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕವನಗಳನ್ನ ಬರೀತಾರೆ. ಅವರು 1954 ಸರ್ಕಾರಿ ನೌಕರ ಸರ್ಕಾರಿ ಕೆಲಸದ ಮೇಲೆ ಅವರು ಬೆಂಗಳೂರಿಗೆ ಕಮಿಷನರ್ ಆಫೀಸ್ಗೆ ಬರ್ತಾರೆ. ಅಲ್ಲಿ ವಿ ಸೀತಾರಾಮಯ್ಯನವರ ಒಂದು ಸಂಘಕ್ಕೆ ಬರ್ತಾರೆ, ಅವರು ಸಂಪರ್ಕಕ್ಕೆ ಬರ್ತಾರೆ. ಆ ನಂತರ ಅವರ ಸಾಹಿತ್ಯದಲ್ಲಿ ಅನೇಕ ಬದಲಾವಣೆಗಳು ಬರುತ್ತೆ. ಈ ಪ್ರೀತಿ, ದಾಂಪತ್ಯ, ಒಲವಿನ ಕವಿ ಅಂತ ಖ್ಯಾತರಾಗಿದ್ದ ನಮ್ಮ ಈ ಕೆ ಎಸ್ ನರಸಿಂಹಸ್ವಾಮಿ ಅವರು
ಒಂದ್ ಕಡೆ ಪ್ರಗತಿಶೀಲರು ನವ್ಯ ಕಾವ್ಯ ಪರಂಪರೆಗೆ ತಮ್ಮನ್ನು ತಾವೇ ತೊಡಗಿಸ್ಕೊಳ್ತಾರೆ. ಸೊ ಇಲ್ಲಿ ಅವರಿಗೆ ಹೇಗಾಗಿತ್ತು, ಅದೇ ಕವಿಗಳನ್ನ ನಂತರ ಬರಿತಾ ಬರಿತಾ ಇದ್ದಾಗ ಅವ್ರಿಗೆ ಅದ್ರ ಬಗ್ಗೆ ಕೆಲವು ಕಡೆ ಟೀಕೆಗಳಿಗೂ ಒಳಗಾಗಿರ್ತಾರೆ. ಅಡಿಗರೆ ಒಂದ್ ಕಡೆ ಬರೀತಾರೆ ಕುಸುಮ ಕವಿ ಅಂತ ಬರೀತಾರೆ, ಪುಷ್ಪ ಕವಿಯ ಬಹುಪರಾಕ್ ಅಂತ ಕರೀತಾರೆ. ಪುಷ್ಪ ಕವಿ ಹೇಳ್ಬೇಕಾದ್ರೆ ಅವರ ಅನುಭವ ಬಹಳ ತೆಳು ಅಂತ ಹೇಳ್ತಾರೆ ಅಂತೆ. ಆಗ ಇವರು ಒಂದ್ ಮಾತು ಚೆನ್ನಾಗಿ ಹೇಳ್ತಾರೆ, ಇವನ ಅನುಭವ ತೆಳು ಅಂತಾರೆ ಅಡಿಗರು, ನನ್ನ ಅನುಭವ ತೆಳುವೆಂದು ಒಪ್ಪುತ್ತೇನೆ. ನೋಡಿ ಚೆನ್ನಾಗಿ ಹೇಳ್ತಾರೆ ಅವರು, ನನ್ನ ಅನುಭವ ತೆಳುವೆಂದು ಒಪ್ಪುತ್ತೇನೆ, ಅವರ ಪ್ರತಿಭೆ ಅವರವರದಾಗಿರುವಾಗ ನನ್ನ ದನಿ ಅಡಿಗರ ದನಿ ಎಂತಾದೀತು. ಅವರವರ ಪ್ರತಿಭೆ ಅವರವರಿಗೆ, ನನ್ನ ನಾನ್ ಹೇಳಿದ್ರೆ ಅದು ಅಡಿಗರ ದನಿ ಹೇಗಾದೀತು, ನನ್ನ ದನಿ ಹೇಗಿತ್ತು ಅಂತ ಹೇಳಿದ್ರೆ, ತಂಪಾದ ಸಂಜೆಯಲ್ಲಿ ಗೆಳೆಯರಿಬ್ಬರು ಕುಳಿತು ಎತ್ತರಕ್ಕೆ ಏರದೆ ಮಾತನಾಡುವ ರೀತಿ ಅಂತ ಅದನ್ನ ಬಹಳ ಮೃದುವಾಗಿ ಅದನ್ನ ಅವರು ಅದನ್ನ ಹೇಳ್ತಾರೆ. ಸೊ ಹಾಗಾಗಿ ಇವೆಲ್ಲರ ಮಧ್ಯ ಆಮೇಲೆ ಅವರು ಬರೀತಾರೆ ಬೇರೆ ಬೇರೆ ಕವನಗಳನ್ನ ಬರೀತಾರೆ. ಶಿಲಾಲತೆ ಮತ್ತು ಮನೆ ಮನೆಗೆ ಏನೋ ಒಂದು ಕವಲ ಸಂಕಲನ ಹೊರಗೆ ತರ್ತಾರೆ. ಹೆಚ್ ಎಸ್ ಒಂದ್ ಕಡೆ ಹೇಳ್ತಾರೆ ಅವರು ಸುಕುಮಾರ ಜಗತ್ತನ್ನ ಬಿಟ್ಟು ನಿಷ್ಠುರತೆಗೆ ಹೊರಳಿದ್ದು ಶಿಲಾಲತೆಯಿಂದ ಅಂತ ಹೇಳ್ಬಿಟ್ಟು, ಈ ಶಿಲಾಲತೆಯಲ್ಲಿ ಬರ್ತಕ್ಕಂಥ ಅನೇಕ ಕವನಗಳನ್ನ ನೋಡ್ತಾ ಹೋದ್ರೆ ಅವರು ತಾನೊಬ್ಬ ಸಮರ್ಥ ಮತ್ತು ಒಬ್ಬ ಪ್ರಮುಖ ನವ್ಯ ಕವಿಯಾಗಿ ಅವರು ನಮ್ಗೆ ಗೋಚರಿಸ್ತಾರೆ. ಸೊ ಇಲ್ಲಿ ಅದ್ರ ಜೊತೆ ಜೊತೆಗೆ ಎಷ್ಟು ಅಡಿಗರು ಏನ್ ಅವ್ರನ್ನ ಒಂದು ರೀತಿಯ ಟೀಕೆ ಮಾಡಿದ್ರು, ಆದ್ರೆ ಕೊನೆ ಕೊನೆಗೆ ಇವರ ಬರೆದ ಕವನಗಳು ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಅಡಿಗರು ಮತ್ತು ಇವರ ಮಧ್ಯೆ ಒಂದು ತೌಲನಿಕ ಅಧ್ಯಯನ ಸಹ ಆಗ್ತದೆ. ಅದಕ್ಕೆ ಇವರ ಅನಂತಮೂರ್ತಿ ಒಂದ್ ಕಡೆ ಹೇಳ್ತಾರೆ, ಅಡಿಗರದು ಒಂದು ರೀತಿ ಗಣಿಗಾರಿಕೆ ಮಾಡಿ ಅಲ್ಲಿಂದ ಹೊರತೆಗೆದ ಚಿನ್ನದಿಂದ ವಿಗ್ರಹ ಮಾಡ್ತಕ್ಕಂತ ಒಂದು ಕಷ್ಟಕರವಾದ ಕೆಲಸ. ಆದ್ರೆ ಅಡಿಗರದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಜನಸಾಮಾನ್ಯರ ಒಂದು ಹುಟ್ಟು ಶ್ರಮ, ಜನಪ್ರೀತಿ, ಭೂಮಿ ಮತ್ತು ಹಸಿರನ್ನ ಬೆಳೀತಕ್ಕಂತ ಒಂದು ರೈತಾಪಿ ವರ್ಗದ ಒಂದು ಕೆಲಸವನ್ನ ನಮ್ಮ ಇವ್ರು ಮಾಡ್ತಾ ಇದ್ದಾರೆ, ಯಾರು ಕೆ ಎಸ್ ನರಸಿಂಹಸ್ವಾಮಿ ಅವ್ರು ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಅವ್ರು ಕಟ್ಟಿಕೊಡ್ತಾರೆ. ಅದ್ಮೇಲೆ ಒಟ್ಟು ನಮ್ಮ ನರಸಿಂಹಸ್ವಾಮಿ ಅವರು 17 ಕವನ ಸಂಕಲನಗಳನ್ನ ತರ್ತಾರೆ. ಅದು ಮೈಸೂರು ಮಲ್ಲಿಗೆ, ಐರಾವತ, ಉಂಗ್ರ, ದೀಪದ ಮಲ್ಲಿ, ಇರುವಂತಿಗೆ, ಮನೆಯಿಂದ ಮನೆಗೆ, ಶಿಲಾಲತೆ, ನವಪಲ್ಲವ, ನವಿಲದನಿ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು 17 ಕವನ ಸಂಕಲನಗಳನ್ನ ತರ್ತಾರೆ. ಜೊತೆಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಒಲಿದು ಬರುತ್ತೆ. 1943 ದೇವರಾಜ್ ಬಹದ್ದೂರ್ ಅನ್ನೋ ಒಂದು ಬಹುಮಾನ ಬರುತ್ತೆ. 57 ಶಿಲಾಲತೆಗೆ ರಾಜ್ಯ ಸಂಸ್ಕೃತಿ ಇಲಾಖೆಯ ಪ್ರಶಸ್ತಿ ಬರುತ್ತೆ. 77 ಅವರ ತೆರೆದ ಬಾಗಿಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಆಮೇಲೆ 90 ಅವರು ಮೈಸೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿ ಆಯ್ಕೆ ಆಗ್ತಾರೆ. 92 ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಗೀತ ರಚನೆಗೆ. 91 ಮೈಸೂರು ಮಲ್ಲಿಗೆ ಚಿತ್ರ ಆಗುತ್ತೆ. ಇನ್ನು 92 ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಡುತ್ತೆ. ಆಮೇಲೆ ಮಾಸ್ತಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಅಂತ ಅನೇಕ ಪ್ರಶಸ್ತಿಗಳು ಅವರಿಗೆ ಅವರನ್ನ ಹುಡ್ಕೊಂಡು ಬರುತ್ತೆ. ವಿಶೇಷ ಹೇಳಿದ್ರೆ ಅವರ ಮೈಸೂರು ಮಲ್ಲಿಗೆ ಕವನ ಸಂಕಲನ ಪ್ರಕಟ ಆಗೋದು 1942. ಆದ್ರೆ ಅವರಿಗೆ ಅದಕ್ಕೆ ಕವನಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು 50 ನಂತರ 1992. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ಅವರ ಬಿ ಎನ್ನ ಕಂಪ್ಲೀಟ್ ಮಾಡಕ್ಕಾಗದೆ ಅರ್ಧಕ್ಕೆ ಬಿಟ್ಟಿರ್ತಾರೆ ಅಂತಹ ಬೆಂಗಳೂರು ವಿಶ್ವವಿದ್ಯಾನಿಲಯನೇ ನೋಡಿ ಅವರಿಗೆ ಡಾಕ್ಟರೇಟ್ ಅನ್ನ ಕೊಡ್ತಾರೆ. ಇದು ಸಾಧನೆ ಅಂತ ಹೇಳಿದ್ರೆ. ಇನ್ನು ಅವರ ತೆರೆದ ಬಾಗಿಲು ಅಂತ ಏನು, ನಾವು ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ, ಅದು 1976 ಬರೋದು, 76 ಬರೆದಂತಹ ಕವನ ಸಂಕಲನ. 1946-60 ತನಕ ಅವರು 9 ಸಂಕಲನಗಳನ್ನ ಕವನ ಸಂಕಲನಗಳನ್ನ ಬರೀತಾರೆ. ಆಮೇಲೆ 16 ಕಾಲ 1960-76 ತನಕ 16 ಕಾಲ ಅವರು ಯಾವುದೇ ರೀತಿಯ ಸಂಕಲನಗಳು ಅವ್ರದ್ದು ಹೊರಗೆ ಬರಲ್ಲ. ಆಗ ಅವ್ರನ್ನ ಎಲ್ರು ಕೇಳ್ತಾರೆ ಅಂತ ಹೇಳಿ, ಯಾಕೆ ನೀವು ಏನು ಬರೀತಾ ಇಲ್ಲ ಅಂತ ಹೇಳಿದ್ರೆ, ಅವರು ಒಂದ್ ಮಾತು ಹೇಳ್ತಾರೆ, ಇದು ನನ್ನ ಚಿಂತನೆಯ ಅವಧಿಯಾಗಿತ್ತು, ಕವನದಿಂದ ಕವನಕ್ಕೆ, ಸಂಗ್ರಹದಿಂದ ಸಂಗ್ರಹ, ಹೇಗೆ ಕವತೆಗಳು ಸಾಕ್ತಾ ಇದೆ ಅನ್ನೋ ಒಂದು ಸಮೀಕ್ಷೆ ಮಾಡ್ತಾ ಇದ್ದೆ, ನಾನು ಒಂದು ಆತ್ಮಾವಲೋಕನ ಮಾಡ್ತಾ ಇದ್ದೆ, ನನ್ನ ಕಾವ್ಯ ಅಲಂಕಾರಗಳಿಗೆ ಇನ್ನಷ್ಟು
ಪರ್ಯಾಲೋಚನೆ ಮಾಡಬೇಕಾಗಿತ್ತು, ನಾನು ಒಂದು ಆತ್ಮಾವಲೋಕನವನ್ನ ಮಾಡ್ತಾ ಇದ್ದೆ ಅಂತ ಹೇಳಿ. ಎಷ್ಟು ಶ್ರೇಷ್ಠ ಗುಣ ನೋಡಿ, ಎಷ್ಟು ಒಂದು ಗ್ರೇಟ್ನೆಸ್ ಇತ್ತು ಇಲ್ಲಿ ಅಂತ ಹೇಳಿದ್ರೆ, ಒಂದು ಆತ್ಮಾವಲೋಕನವನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿ ಹಳ್ಳಿಯೊಂದಕ್ಕೆ ಹೋಗಿದ್ದೆ, ಹೊಸ ಹೊಸ ಪದಗಳನ್ನು ಇಟ್ಟುಕೊಂಡು ಬರ್ಲಿಕ್ಕೆ ನನ್ನ ಮುಂದಿನ ಕವನ ಸಂಕಲನಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ನಂತರ ಒಂದು ತೆರೆ ಕಂಡ ಅವರ ಬಂದಂತಹ ತೆರೆದ ಬಾಗಿಲು ಏನಿದೆ, ಅದರ ಭಾಷೆ, ಅದರ ಶೈಲಿ ಮತ್ತು ಅಗಮ್ಯ ಮತ್ತು ಅಗಮ್ಯಗಳ ನೆಲೆಗಳನ್ನ ಶೋಧಿಸ್ತಕ್ಕಂತ ಅವರ ಚಿಂತನೆ ಕ್ರಮ ಏನಿತ್ತು, ಅದು ಒಂದು ರೀತಿ ತೆರೆದ ಬಾಗಿಲು ಅಂತ ಏನು ಹೆಸರು ಕೊಟ್ಟಿದ್ದಾರೆ, ಅದೇ ರೀತಿ ಒಂದು ಹೊಸ ಬಾಗಿಲನ್ನೇ ತೆರೆದಿದೆ. ಸೊ ಇದರಲ್ಲಿರ್ತಕ್ಕಂತ ಒಂದು ಕುಂಕುಮ ಭೂಮಿ, ಗಡಿಯಾರದ ಅಂಗಡಿಯ ಮುಂದೆ, ಆಮೇಲೆ ಶಿಲೆಗೆ ಹೂವಿನ ವಂಕಿ, ತೆರೆದ ಬಾಗಿಲು, ತುಂಬಾ ಚರ್ಚೆಗೆ, ತೀಕ್ಷ್ಣ ಚರ್ಚೆಗೆ ಒಳಗಾಗ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾರೆ. ಆಮೇಲೆ ಮತ್ತೆ ಅವರು 7 ಕವನ ಸಂಕಲನಗಳನ್ನು ತರ್ತಾರೆ. ದೀಪದ ಸಾಲಿನ ನಡುವೆ ಅನ್ನೋದು 2003 ಬಂದಂತ ಅವರ ಕೊನೆಯ ಕವನ ಸಂಕಲನ ಆಗುತ್ತೆ. ಆಮೇಲೆ ಬೆಂಗಳೂರು ಪ್ರಕಾಶನದವರು ವಸಂತ ಪ್ರಕಾಶನ ಅನ್ನುವಂತ ಹೇಳುವರು ಇದನ್ನ ಎಲ್ಲ ಇಡೀ ಕಾವ್ಯ ಸಂಕಲನಗಳನ್ನ ಒಟ್ಟು ಮಾಡಿ ಮೈಸೂರು ಮಲ್ಲಿಗೆ ಸೇರಿ ಎಲ್ಲವನ್ನ ಸೇಮಿ ಒಂದು ಸಮಗ್ರ ಕಾವ್ಯ ಸಂಪುಟವನ್ನ ಮಲ್ಲಿಗೆ ಮಾಲೆ ಎಂಬ ಹೆಸರಿನಿಂದ ಅದನ್ನ ಹೊರತರ್ತಾರೆ. ಸೊ ಆ ರೀತಿಯಾದಂತಹ ಒಂದು ಕವನ ಸಂಕಲನವನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇಷ್ಟೆಲ್ಲಾ ಸಾಧನೆ ಮಾಡಿದ್ದಾರೆ ನಮ್ಗೆ ಈ ಕವಿ ತುಂಬಾ ಶ್ರೀಮಂತರಾಗಿರ್ಬಹುದು ಅಂತ ಅನ್ಸುತ್ತೆ. ಆತ್ಮೀಯರೇ, ಫಾರಿನ್ ಅಲ್ಲೆಲ್ಲ ವಿದೇಶಗಳಲ್ಲಿ ಕವಿಗಳು ಲೇಖಕರು ಅಂತ ಹೇಳಿದ್ರೆ ತುಂಬಾ ಶ್ರೀಮಂತರಂತೆ. ಆದ್ರೆ ಆ ರೀತಿಯ ಶ್ರೀಮಂತಿಕೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರು ಕೊನೆ ತನಕನು ಕಾಣ್ಲೇ ಇಲ್ಲ. ಬಡತನವನ್ನ ಅವರು ಹಾಸು ಹೊದ್ದಿದ್ರಂತೆ ನೋಡಿ, ಅಷ್ಟೆಲ್ಲ ಇತ್ತು. ನಾನು ಆಗ್ಲೇ ಹೇಳ್ದಂಗೆ ಅವ್ರು ಒಂದ್ ಮಾತು ಹೇಳ್ತಾರೆ, ನೋವು ಕಂಬನಿ ಬದುಕು. ಚೆನ್ನಾಗಿ ಹೇಳ್ತಾರೆ ನೋಡಿ, ನೋವು ಕಂಬನಿ ಬದುಕು, ಕವಿತೆ ಕರವಸ್ತ್ರ ಅಂತ ಹೇಳ್ತಾರೆ. ಕವಿತೆ ಕರವಸ್ತ್ರ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಬಡತನ ಇತ್ತು ಅಂತ ಹೇಳಿದ್ರೆ, ಒಂದು ಮೈಸೂರು ಮಲ್ಲಿಗೆ, ನಾನು ಆಗ್ಲೇ ಹೇಳಿದೆ 35 ಹೆಚ್ಚು ಮುದ್ರಣ ಕಾಣ್ತು ಅಂತ, ಮೈಸೂರು ಮಲ್ಲಿಗೆಗೆ ಅವ್ರಿಗೆ ಸಿಕ್ಕ ಸಂಭಾವನೆ ಕೇವಲ 100 ರೂಪಾಯಿ. ಮುಂದೊಂದಿನ ಅವರ ಮಗನಿಗೆ ಮತ್ತು ಹೆಂಡತಿಗೆ ಇಬ್ಬರಿಗೂ ಹುಷಾರಿಲ್ಲದಿದ್ದಂತ ಸಂದರ್ಭದಲ್ಲಿ ಅದನ್ನ ಅವ್ರು 400 ರೂಪಾಯಿಗಳಿಗೆ ಮಾರ್ತಾರಂತ ನೋಡಿ, ಅವರ ರೈಟ್ಸ್ ಅನ್ನೆಲ್ಲ ಮಾರ್ತಾರೆ. ಆಗ ಅವರಿಗೆ ಬರ್ತಾ ಇದ್ದ ಸಂಬಳ 40 ರೂಪಾಯಿ. ಆಮೇಲೆ ಮುಂದೊಂದ್ಸರ್ತಿ ಅವರಿಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ಅವರ ಇನ್ನೊಂದು ಐರಾವತ ಕವನ ಸಂಕಲನವನ್ನ ಕೇವಲ 200 ರೂಪಾಯಿಗೆ ಅವರು ಅದನ್ನ ಕೊಡ್ತಾರೆ ಬೇರೆಯವರಿಗೆ. ಸೊ ಈ ರೀತಿಯಾಗಿ ಒಂದು ಕವನ ಸಂಕಲನವನ್ನ ಇಟ್ಟು ತನ್ನ ಚಿಕಿತ್ಸೆಗೆ ಅವರು ಹಣ ಬರ್ತಕ್ಕಂತ ಪರಿಸ್ಥಿತಿ ಅವರಿಗೆ ಬಂದಿತ್ತು. ಆದ್ರೆ ಒಂದು ಪುಣ್ಯ ಅಂತ ಹೇಳಿದ್ರೆ ಅದು 2003 ಒಂದು 60 ವರ್ಷಗಳ ನಂತರ ಅದನ್ನ ತೆಗೆದುಕೊಂಡು ಹೋಗಿದ್ದವರು, ಆಮೇಲೆ ಕೃಷ್ಣಮೂರ್ತಿ ಅಂತ ಹೇಳುವವರು ಅದನ್ನ ಹಿಂದಿರುಗಿಸ್ತಾರೆ. ಅವರು ಅದನ್ನ ಹೆಂಡತಿ ಕೈಗೆ ಕೊಟ್ಬಿಟ್ಟು ಹೇಳ್ತಾರಂತೆ, ನೋಡು ಹುಟ್ಟಿದ ಕೂಡ್ಲೆ ಕಳೆದು ಹೋದಂತ ಮಗಳು 60 ವರ್ಷ ಬಿಟ್ಟು ಬಂದಿದ್ದಾಳೆ, ಅವಳನ್ನ ಜೋಪಾನವಾಗಿ ಕಾಪಾಡ್ಕೊ ಅಂತ ಹೇಳ್ತಾರೆ. ಅಂದ್ರೆ ಎಂತ, ಅದನ್ನ ನೋಡುವಾಗ ಮನ್ಸು ಎಲ್ಲ ಒಂದ್ ಕಡೆ ಚುರು ಅಂತ ಹೇಳುತ್ತೆ. ಇಷ್ಟೆಲ್ಲಾ ಇದ್ರು ಸಹ ಅವರ ಕಾವ್ಯ ಪ್ರೀತಿಯನ್ನ ನಾವು ಪ್ರಶಂಸೆ ಮಾಡ್ಲೇಬೇಕಾಗುತ್ತೆ. ಅವರು ಎಷ್ಟು ಅವರ ಕವನಗಳ ಬಗ್ಗೆ ಅವರಿಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ, ಅವ್ರು ಯಾರಿಗಾದ್ರೂ ಕೊಟ್ರೆ ಅದನ್ನ ಅವರು ಹೇಗಿತ್ತು ಅಂತ ಕೇಳ್ತಾನೆ ಇರ್ಲಿಲ್ಲಂತೆ. ಅವ್ರು ಏನ್ ಮಾಡೋರಂತೆ, ನೋಡು ಈ ಸಾಲ್ ನೋಡು ಹೇಗಿದೆ, ಆ ಸಾಲ್ ನೋಡು ಹೇಗಿದೆ, ಈ ಸಾಲ್ ನೋಡು ಹೇಗಿದೆ ಅಂತ ಅವ್ರು ಅದನ್ನ ವಿವರಿಸ್ತಾ ಇದ್ರಂತೆ. ಬಿಟ್ರೆ ನನ್ನ ಕವನ ಹೇಗಿದೆ, ನಿನ್ನ ಒಪಿನಿಯನ್ ಹೇಳು ಅನ್ನೋ ಇದೇ ಇರಲಿಲ್ಲ. ಅಷ್ಟು ಅಂದ್ರೆ ತನ್ನ ಹೆತ್ತ ಮಗು ಅಷ್ಟು ಚಂದ ಇದೆ ಅನ್ನೋ ತರದಲ್ಲಿ ಅವರ ಒಂದು ಮನಸ್ಥಿತಿ, ಒಂದು ಪ್ರೀತಿಯನ್ನ ನಾವು ಕಾಣ್ಬೋದು. ಮತ್ತೆ ಅವರು ಎಷ್ಟು ತನ್ನ ಕವನಗಳನ್ನ ಎಷ್ಟು ಪ್ರೀತಿಸ್ತಾ ಇದ್ರು, ತನ್ನ ಕವನಗಳನ್ನ ಪ್ರೀತಿಸ್ತಿದ್ದವ್ರನ್ನ ಅಷ್ಟೇ ಪ್ರೀತಿಸ್ತಾ ಇದ್ರಂತೆ. ಅವ್ರು ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಬಳೆಪೇಟೆಯಲ್ಲಿ ನನ್ನನ್ನು ಕಂಡು ಕಿರುನಗೆ ಬೀರುವ ದಂಪತಿಗಳಿದ್ದಾರೆ. ನೋಡಿ, ಬಳೆಪೇಟೆಯಲ್ಲಿ ನನ್ನನ್ನು ನೋಡಿ ದಂಪತಿಗಳು, ನವ ದಂಪತಿಗಳು ನನ್ನನ್ನು ನೋಡಿ ನಗು ಬೀಳ್ತಾರೆ. ಬಸ್ ಸ್ಟ್ಯಾಂಡ್ ನಲ್ಲಿ ಗುರುತಿಸಿ ಸ್ಥಳ ಮಾಡಿ ಕೊಡುವ ತರುಣ ತರುಣಿಯರಿದ್ದಾರೆ. ನಾನೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ರೆ ತರುಣ ತರುಣಿಯರು ನನ್ನನ್ನು ಗುರುತಿಸಿ ಸೀಟ್ ಕೊಡ್ತಾರೆ ನನಗೆ. ನನ್ನ ಕೆಲ ಗೀತೆಗಳನ್ನ ಜನಪದ ಗೀತೆ ಅಂತ ಹಾಡುವವರಿದ್ದಾರೆ. ನನ್ನ ಗೀತೆಗಳಲ್ಲಿನ ಕೆಲವು ವಿಷಯಗಳನ್ನ ತಮ್ಮದೇ ತಿಳಿದವರಿದ್ದಾರಂತೆ. ಇವ್ರು ಒಂದ್ಸತಿ ಶಿವಮೊಗ್ಗಕ್ಕೆ ಹೋದಾಗ ಒಬ್ರು ಬಂದು ಇವ್ರ ಹತ್ರ ಕೇಳ್ತಾರಂತೆ, ರಾಯರು ಬಂದರು ಮಾವನ ಮನೆಗೆ ಹಾಡು ಏನಿದೆ ಅದು ನನ್ನ ಕತೆ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾರಂತೆ. ನೋಡಿ, ಆಮೇಲೆ ನೀವು ನಮ್ಮ ಶಾನುಭೋಗರ ತಂಗಿಯ ಮಗನಂತೆ ಅಂತ ಕೇಳೋರಿದ್ದಾರೆ. ನನ್ನ ಕವಿತೆ ಮೆಚ್ಚಿದ ಪಟ್ಟಣದ ಧೀಮಂತರಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಅನೇಕ ಅಷ್ಟು ಪ್ರೀತಿಯ ಒಂದು
ಕವನಗಳನ್ನ ನಮ್ಗೆ ಕೊಟ್ಟಂತ ಕವಿ ಆ ಪ್ರೀತಿಸ್ತಕ್ಕಂತ ಮನಸ್ತನ್ವನ್ನು ಅವ್ರು ಬಹಳ ಪ್ರೀತಿಸ್ತಾ ಇದ್ವಿ. ಸೊ ಬರೀಬೇಕಾದ್ರೆ ತುಂಬಾ ಮಾತುಗಾರರವರು, ಪದ 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 ಜೋಡಣೆಗಳನ್ನ ಕೊಡೋರು. ಆದ್ರೆ ವಾಸ್ತವದಲ್ಲಿ ಅವರು ಮೌನಿಯಾಗಿದ್ರು ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ಎಲ್ಲವನ್ನ ಅವರ ಕವಿತೆಗಳೇ ಮಾತಾಡ್ತಾ ಇದ್ವು. ಇನ್ನು ಅವರ ಕವನ ಸಂಕಲನಗಳಲ್ಲಿರ್ತಕ್ಕಂತ ಒಂದೊಂದು ಕವನಗಳನ್ನು ನಾವು ಹೇಳ್ತಾ ಹೋದ್ರೆ ಎಷ್ಟು ಚಿರಪರಿಚಿತ ಅಂತ ಹೇಳಿದ್ರೆ ನಾನು ಕೆಲವನ್ನ ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅವರ ಒಂದೊಂದು ಕವನ ಅನ್ನ ನಾವು ವಿಶ್ಲೇಷಣೆ ಮಾಡ್ತಾ ಕೂತ್ರು ಒಂದೊಂದು ಅರ್ಧರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ, ಇಡೀ ದಿನ ಕೊಟ್ಟರು ಸಾಲಲ್ಲ. ಅಷ್ಟು ಚೆನ್ನಾಗಿದ್ದಾವೆ ಎಲ್ಲವೂ. ಕೆಲವನ್ನ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೈಸೂರು ಮಲ್ಲಿಗೆಯಲ್ಲಿ ಬರ್ತಕ್ಕಂಥ ಒಂದು ಕವಿತೆ, ಗೃಹಲಕ್ಷ್ಮಿ, ನನ್ನವಳು ನನ್ನೆದೆಯ ಒನ್ನಾಡ ನಾಡುವವಳು ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆದ್ದ ಚೆನ್ನೆ ನನ್ನ ಮಡದಿ ಅಂತ ಹೇಳ್ತಾರೆ, ಕರೆದಾಗ ತವರು ಮನೆ ನೆನೆದಾಗ ನನ್ನ ಮನೆ, ಹಳ್ಳಿ ಎರಡರ ಮುದ್ದು ಬಳ್ಳಿ. ನೋಡಿ, ತಾಯಿ ಮನೆ ಗಂಡನ ಮನೆ ಎರಡು ಎರಡು ಹಳ್ಳಿಗಳನ್ನ ಬೆಸಿತಕ್ಕಂತ ಒಂದು ಮುದ್ದು ಬಳ್ಳಿ ಅಂತ ಹೇಳ್ತಾರೆ. ಬಂಗಾರದ ಒಡವೆ ಬಯಸಿಲ್ಲ, ಬಂಗಾರದಂತ ಹುಡುಗಿ ನನ್ನ ಹುಡುಗಿ, ಬಂಗಾರದ ಒಡವೆಯನ್ನ ಅವಳು ಬಯಸ್ತಿಲ್ಲ, ಬಂಗಾರದಂತ ಹುಡುಗಿ ಅಂತ ಹೇಳ್ತಾರೆ. ಇನ್ನು ನವಿಲೂರಿನೊಳಗೆಲ್ಲ ನೀನೇ ಬಲು ಚೆಲುವೆ, ಆದರೆ ಅಂದ್ರೆ ನಾಳೆ ನಮ್ಮಿಬ್ಬರಿಗೆ ಮದುವೆ ಅಂತ ಒಂದು ಹೊಗಳಿಕೆಯನ್ನ ಮಾತನ್ನ ನಾವು ಕೇಳ್ಬಹುದು. ನಾನು ಬಡವಿ ಆತ ಬಡವ, ಅವಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನು ನಾವು, ಅದನ್ನೇ ನಾವು ಅದಕ್ಕೂ ಇದಕ್ಕೂ ಇದಕ್ಕೂ ಅಂತ ಬೇಂದ್ರೆ ಅವ್ರು ಏನ್ ಹೇಳ್ತಾರೆ, ಅದೇ ತರದ ಒಂದು ಭಾವನೆಯನ್ನ ನಾವಿಲ್ಲಿ ನೋಡ್ತೀವಿ. ಇನ್ನು ಬಾರೆ ನನ್ನ ಶಾರದೆ ಅಂತ ಒಂದು ಕವನ ನೋಡಿದ್ರೆ, ಅದರಲ್ಲಿ ಮದುವೆ ಆಗಿ ತಿಂಗಳಿಲ್ಲ, ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಗಂಡು, ನಾನಾಗ್ಲೇ ಹೇಳಿದೆ, ಒಂದು ಗಂಡು ಒಂದು ಹೆಣ್ಣು ಹೇಗೂ ಸೇರಿ ಹೊಂದಿಕೊಂಡು, ಕಾಣದೊಂದ ಕನಸ ಕಂಡು, ಮಾತಿಗೊಲ್ಲದ ಅಮೃತವನ್ನು ದುಃಖ ಹಗುರವೆನ್ನುತ್ತದೆ ಪ್ರೇಮ ಆಸೆವೆ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನನ್ನೊಳಿದೆ ನಿನ್ನ ಮನಸ್ಸು. ಒಂದೊಂದು ಹಾಡುಗಳನ್ನ ನಾವು ಕೇಳ್ತಾ ಇದ್ರು ಸಹ ಆ ನವಿರಾದ ಭಾವನೆಗಳ ಒಂದು ಕ್ಷಣ ಎಲ್ಲ ದುಃಖವನ್ನ ಮರಿತಕ್ಕಂತ ಒಂದು ಶಕ್ತಿ ಈ ಕವನಕ್ಕಿದೆ. ಇನ್ನು ಬಹಳ ಫೇಮಸ್ ಗೊತ್ತಿದೆ, ರಾಯರು ಬಂದರು ಮಾವನ ಮನೆಗೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಮಲ್ಲಿಗೆಯನ್ನ ಅವರು ಒಂದು ಪ್ರತಿಮೆಯಾಗಿ ತರ್ತಾರೆ. ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಇದೆ ನೋಡಿ, ಮಲ್ಲಿಗೆ ಚಪ್ರದಲ್ಲಿ ಮಲ್ಲಿಗೆ ಇದೆ, ಕೋಣೆಯಲ್ಲಿ ಮಲ್ಲಿಗೆ ಇದೆ, ಮನೆ ತುಂಬಾ ಮಲ್ಲಿಗೆ ಘಮ ಇದೆ. ಆಮೇಲೆ ಅಲ್ಲಿ ವಿವರಣೆ ನೋಡ್ಬೇಕು ನಾವು, ಇದು ಬೆಳ್ಳಿ ಲೋಟದಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಹಣ್ಣುಗಳಿದೆ, ಬೆಳ್ಳಿ ಲೋಟದಲ್ಲಿ ಪಾಯಸ ಇದೆ, ಇಡೀ ಮನೆ ಘಮ ಘಮಿಸ್ತಾ ಇದೆ. ರಾಯರು ಕಷ್ಟಪಟ್ಟು ಬಂದಿರ್ತಾರೆ, ಸ್ವರ್ಗನೇ ಭೂಮಿಗೆ ಬಂದಂಗಿತ್ತು ಮಾವನ ಮನೆ, ಆದ್ರೆ ರಾಯರು ಬಂದ್ರು ಅವರಿಗೆ ಬೇಕಾದ ಒಂದು ಜೀವ ಅಲ್ಲಿ ಅವರಿಗೆ ಕಾಣಿಸಲ್ಲ. ಪದ್ಮಳು ಒಳಗಿಲ್ಲ ಅನ್ನೋ ಒಂದು ಮಾತಿದೆ ನೋಡಿ, ಅವರು ಅಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಮಾತಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ಆಗ್ತಕ್ಕಂತ ಒಂದು ನಿರುತ್ಸಾಹ ಇದೆ ಅಲ್ಲ ಅದನ್ನ. ಆಮೇಲೆ ಇಷ್ಟು ಇದ್ರು, ನಾನು ಆಗ್ಲೇ ಹೇಳಿದೆ, ಬಸರಿ ಆದಾಗ ಅವಳಿಗೆ ತಾಯಿ ಮನೇಲಿ ಎಲ್ಲಾ ಸೌಕರ್ಯ ಇದ್ರು, ಹೇಗೆ ನೋವಿತ್ತು, ಹಾಗೇನೆ ಇಲ್ಲಿ ಸ್ವರ್ಗಕ್ಕೆ ಭೂಮಿಗೆ ಸ್ವರ್ಗನೇ ಇಳಿದು ಬಂದಿದ್ರು ಸಹ ಅವರು ಏನಾಗುತ್ತೆ, ತನ್ನ ಎಲ್ಲವೂ ಇದ್ರು ಸಹ ಏನೂ ಇಲ್ಲದಾಗೆ ಹೊರಡಕ್ಕೆ ಅಣಗಾಗ್ತಾರೆ. ಆಗ ಅವರ ತಂಗಿ ಬಂದು ನಾದಿನಿ ಬಂದ್ಬಿಟ್ಟು ಪದ್ಮಳಿಗೆ ನೀರಾಯ್ತು ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಕಾಣಿಸ್ತಕ್ಕಂತಹ ಕಾಣಿಸ್ತಕ್ಕಂತ ಒಂದು ಏನು ಚಿತ್ರಣವನ್ನ ಕಟ್ಟಿಕೊಡ್ತಾರೆ. ದಿಂಬಿನಲ್ಲಿ ಹೂವಿತ್ತು, ಎಲ್ಲವನ್ನ ಸಹ ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ಒಂದು ಆ ಪ್ರೀತಿಯ ಭಾವನೆಗಳು ಹೇಗೆ ಅವರು ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ಹೇಳಿದ್ರೆ ಪ್ರತಿ ಕವನಗಳಲ್ಲೂ ಬರುತ್ತೆ ನೋಡಿ. ಆದ್ರೆ ಒಂದು ತರ ಒಂದು ರಿಪೀಟ್ ಆಗಲ್ಲ, ಎಲ್ಲವೂ ಬೇರೆ ಬೇರೆ ತರ ಅನ್ಸ್ತಾ ಹೋಗುತ್ತೆ ನಮ್ಗೆ. ತೌರ ಸುಖದೊಳನೆ ಮರತಿಹಳು ಎನ್ನದಿರಿ, ನಿಮ್ಮ ನೆನಪೇ ನನ್ನ ಹಿಂಡುವುದು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು, ನಮ್ಮೂರು ಚಂದವು ನಿಮ್ಮೂರು ಚಂದವು ಚಂದ ನಿನಗಾವುದೆಂದು, ಬಳೆಗಾರನ ಹಾಡು, ಜೋಗಳದ ಹಾಡು. ಆಮೇಲೆ ಐರಾವತ ಸಂಕಲನದಲ್ಲಿ ಬರ್ತಕ್ಕಂಥ 12 ಕವಿತೆಗಳು, ಅದರಲ್ಲೇ ಸಹ 14 ಜಡೆ, ಮುಂಗುಳು, ಹರಳು ಇವುಗಳನ್ನೇ ನಾವು ನೋಡ್ತೀವಿ. ಇವಳು ಯಾರು ಬಲ್ಲೆ ಏನು, ಇವಳ ಹೆಸರು ಹೇಳಲೇನು ಅಂತೇಳಿ ಗೌರಿ ಚಲನಚಿತ್ರಕ್ಕೆ ಅದು ಹಾಡಾಗಿದೆ. ಆಮೇಲೆ 10 ವರ್ಷದ ಹಿಂದೆ ಮುತ್ತೂರ ತೇರಿನಲ್ಲಿ ಅತ್ತಿತ್ತ ಸುಳಿದವರು ನೀವಲ್ಲವೇ, ಗಂಡ ಹೆಂಡತಿ ಬಗ್ಗೆ ಒಂದು ಹಾಡಿದೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು 1 ಕೋಟಿ ರೂಪಾಯಿ. ಆಮೇಲೆ ಕೊನೆಯಲ್ಲಿ ಹೇಳ್ತಾರೆ, ಹೆಂಡತಿಯೊಡನೆ ಬಡತನ ಸಿರಿತನ ಏನೂ ಭಯವಿಲ್ಲ,
ನೋಡಿ, ಹೆಂಡತಿ ಒಳಗೆ ಬಡತನ ಸಿರಿತನ ಏನು ಭಯವಿಲ್ಲ, ಹೆಂಡತಿ ಒಲೆಯಮಯ ಭಾಗ್ಯವನ್ನರಿಯದ ಗಂಡಿಗೆ ಜಯ ಇಲ್ಲ. ಯಾವತ್ತು ಹೆಂಡತಿಗೆ ಯಾರು ಗೌರವ ಕೊಡ್ತಾರೆ ಅವರು ಬಹಳ ಚೆನ್ನಾಗಿರ್ತಾರೆ ಅಂತ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಇನ್ನು ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಯಾರಿಲ್ಲ. ಈ ಹಾಡು ಉಂಗುರ ಕವನ ಸಂಕಲನದಿಂದ ಬರ್ತಕ್ಕಂತಹ ಮೊದಲ ದಿನ ಮೌನ. ನೋಡಿ, ಮದುವೆ ಆಗಿ ಬಂದಂತಹ ಒಂದು ಹೆಣ್ಣು ಮಗು ಅವಳು ಹೇಗೆ ತನ್ನ ಗಂಡನ ಮನೆಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಾಳೆ. ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ. ಈ ಎಲ್ಲಾ ಕವನಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ ಕೂತ್ರೆ ಒಂದೊಂದು ಕವನಕ್ಕೂ ಮೊದಲನೇ ದಿನ ಹೇಗಿದ್ದಾಳೆ ಅವಳು, ಎರಡನೇ ದಿನ ಹೇಗಾಗ್ತಾಳೆ, ಮೂರನೇ ದಿನ ಅದು ತನ್ನ ಮನೆ ಅನ್ನೋ ತರ ಒಂದು ಹೆಣ್ಣು ಹೇಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಾಳೆ ಅನ್ನೋ ಒಂದು ಮಾತು. ಅದ್ರ ಜೊತೆಗೆ ಬಡತನವನ್ನ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಅದನ್ನ ನೋವು ಅಂತ ಹೇಳ್ಕೊಡಲ್ಲ. ಅವರ ಇರುವಂತಿಕೆಯಲ್ಲಿ ಬರ್ತಕ್ಕಂತ ಒಂದು ಕವನ ಸಂಕಲನ ಹೇಳ್ತಾರೆ. ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು, ತಣ್ಣಗಿರುವ ಕೊರಳಿನ ಸುತ್ತ ಕರಮಣಿಯೊಂದೆ ಸಿಂಗಾರ ಕಾಣದ ಕೊರಳು ಅಂತ ಹೇಳ್ತಾರೆ. ಬೆರಳು ಬಂಗಾರವಿಲ್ಲದ ಬೆರಳು, ಸಿಂಗಾರ ಕಾಣದ ಕೊರಳು ಅಂತ ಹೇಳಿದ್ರೆ ಅಲ್ಲಿ ಬಡತನ ಇದೆ, ಆದ್ರೂ ಸಹ ಅಲ್ಲೊಂದು ಲವಲವಿಕೆ ಇದೆ. ನೆಕ್ಸ್ಟ್, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರುವಾಗ ಚಂದ್ರಮುಖಿ ನೀನು ಎನ್ನಲು ತಪ್ಪೇನು, ನಿನ್ನ ಪ್ರೀತಿಯಿಂದಾನೇ ನನ್ನ ಬಾಳ ಬೆಳಕಾಗಿ, ನಿನ್ನ ಪ್ರೀತಿಯೇ ನನ್ಗೆ ನನ್ನ ಬಾಳ ಬೆಳದಿಂಗಳು ಅಂತ ಹೇಳಿಕೆ ತಪ್ಪೇನು ಅಂತ ಹೇಳ್ತಾರೆ. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ನೋಡಿ, ಕುಣಿವ ಹೆಂಗ್ ಕಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ಆಮೇಲೆ ಅದು ಬಾಯಿಟ್ಟು ಚೆಲ್ಲಿದ ಹಾಲಿನಲ್ಲಿ ನಿನ್ನ ಏನನ್ನೆಲ್ಲ ಗಮನಿಸ್ತಾ ಇದ್ರು ಅಂತ ಹೇಳಿದ್ರೆ. ಸೊ ಇಂತಹ ದುಂಡು ಮಲ್ಲಿಗೆ ಕವನ ಸಂಕಲನದಲ್ಲಿ ಒಂದು ವಿಶೇಷ ಪ್ರಯೋಗವನ್ನ ಮಾಡ್ತಾರೆ. ಅಲ್ಲಿ ಒಂದು ಹಾಳು ಬರುತ್ತೆ, ಮಣ್ಣಿನೊಡನೆ ಮಣ್ಣಿನಂತೆ ನನ್ನ ನಿನ್ನ ಸಂಗಮ, ನೀರಿನೊಡನೆ ನೀರಿನಂತೆ ನನ್ನ ನಿನ್ನ ಸಂಗಮ ಅಂತ ಹೇಳ್ಬಿಟ್ಟು 16 ಸಾಲಿನ ಪದ್ಯ. ಇದರಲ್ಲಿ 16 ಸಲ ಸಂಗಮ ಅನ್ನೋ ಪದವನ್ನ ಅವರು ಬಳಸ್ತಾರೆ. ಇನ್ನು ಶಿಲಾಲತೆಯಲ್ಲಿ ಬರ್ತಕ್ಕಂತಹ ಹಾಡುಗಳಾಗಿರಬಹುದು, ಆಮೇಲೆ ಉಂಗುರದಲ್ಲಿ ಬರ್ತಕ್ಕಂಥ ಪ್ರಥಮ ರಾಜನಿಗೆ ಒಂದು ಹಾಡು, ಅದು ಗೊತ್ತಿರಬಹುದು ಎಲ್ಲರಿಗೂ, ಬಹಳ ಗೊತ್ತಿದೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು ಅಂತ ಹೇಳ್ತಕ್ಕಂತ ಒಂದು. ಇನ್ನೊಂದು ಕೃಷ್ಣ ಶ್ರೀಕೃಷ್ಣನಂತೊಂದು ಮುಗಿಲು ಅನ್ನೋ ಹಾಡಿನಲ್ಲಿ 24 ಸಾಲಿನ ಕವನದಲ್ಲಿ 20 ಬಾರಿ ಅವರು ಮುಗಿಲು ಅನ್ನುವ ಪದವನ್ನ ಬಳಸ್ತಕ್ಕಂಥ ಒಂದು ಪ್ರಯೋಗವನ್ನ ಸಹ ಮಾಡ್ತಾರೆ. ನವಪಲ್ಲವ, ಈ ರೀತಿ ನನ್ನ ಹಾಡು, ದೇಶಭಕ್ತಿ ಗೀತೆ, ಈ ರೀತಿ ಅನೇಕ ಕವನ ಸಂಕಲನಗಳು ಒಂದಕ್ಕಿಂತ ಒಂದು ವಿಭಿನ್ನವಾದ ಒಂದು ಕವನಗಳನ್ನ ಅವರು ಕಟ್ಟಿಕೊಡ್ತಾರೆ. ಇವರ ಕವನಗಳನ್ನ ಕೇಳದಂತಹ ಬೇರೆ ಬೇರೆ ಕವಿಗಳು ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಒಂದು ಇಬ್ಬರನ್ನ ನಾನು ಉಲ್ಲೇಖ ಮಾಡಕ್ ಇಷ್ಟಪಡ್ತೀನಿ. ಇಲ್ಲಿ ಡಿ ವಿ ಜಿ ಅವ್ರು ಹೇಳ್ತಾರೆ, ನಿಮ್ಮ ಕವಿತೆಗಳನ್ನು ನಾನು ಪ್ರಬುದ್ಧ ಕರ್ನಾಟಕದಲ್ಲಿ ಓದಿದ್ದೆ, ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೆ. ನಿಮ್ಮ ಕವಿತೆಗಳನ್ನ ಓದಿದವರಿಗೆ ಯಾರಿಂದಲೂ ಶಿಫಾರಸು ಬೇಕಿಲ್ಲ, ಓದಿದವರಿಗೆ ಅದು ತಮ್ಮ ಹೃದಯದ ಧ್ವನಿ ಅಲ್ಲಿ ಹೊರಡುತ್ತಿದೆಯೇನೋ ಎಂಬಂತೆ ಕೇಳಿ ಬಂದಿದೆ. ಅಂತಹ ಸ್ವಾಭಾವಿಕ ಸರಳತೆ ನಿಮ್ಮ ಕವಿತೆಗಳಲ್ಲಿ ಇದೆ. ನಿಮ್ಮ ಮಲ್ಲಿಗೆ ಬಳ್ಳಿ ಇನ್ನೂ ಹೆಚ್ಚು ನಗುತ್ತಿರಲಿ ಅಂತ ಹೇಳಿ ಡಿ ವಿ ಜಿ ಅವ್ರು ಹೇಳಿದ್ರೆ, ಬೇಂದ್ರೆ ಅವರು ಹೇಳ್ತಾರೆ, ಮೈಸೂರ ಮಲ್ಲಿಗೆಯನ್ನ ತಂಗಾಳಿಗೊಡ್ಡಿದ ನರಸಿಂಹಸ್ವಾಮಿಯವರ ಪ್ರತಿಭೆ ಅಪ್ಸರೆಯಂತೆ, ಈ ಲಾವಣ್ಯ ಮಣ್ಣಿನ ನೆಲದಿಂದ ಬಂದಿದ್ದಲ್ಲ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ವಿ ಸೀತಾರಾಮಯ್ಯನವರು ಹೇಳ್ತಾರೆ, ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಯ ಬಳ್ಳಿ ಹಬ್ಬಿ ಅದರಲ್ಲಿ ಹೂ ಬಿಟ್ಟು ಅರಳಬೇಕಾದ್ರೆ ನನಗೂ ನಾನು ಅದಕ್ಕೆ ಒಂದು ಬೊಗಸೆ ನೀರನ್ನ ಇಟ್ಟಿದ್ದೇನೆ ಅಂತ ಹೇಳಿ, ಅದು ಹೂ ಬಿಟ್ಟಾಗೆಲ್ಲ ನಾನು ಸಂತೋಷ ಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆಮೇಲೆ ನಮ್ಮ ಅನಂತ ಮೂರ್ತಿ ಅವ್ರು ಹೇಳ್ತಾರೆ, ಮಾತಿನ ರುಚಿ ಹಚ್ಚಿದ ಕವಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಅನೇಕ ವ್ಯಕ್ತಿಗಳು, ಅನೇಕ ಕವಿಗಳು, ಅನೇಕ ಮಹಾಪುರುಷರು ಅವರ ಕವಿತೆಗಳನ್ನ ಹೊಗಳಿದ್ದಾರೆ. ಇಂತ ನಮ್ಮ ಕವಿಗೆ ನಾನು ಆಗ್ಲೇ ಹೇಳಿದೆ, ಸಮಯ ಬಹಳ ಮುಖ್ಯ ಆಗಿದೆ. ಸಮಯ ಬಹಳ ಕಡಿಮೆ ಇರೋದ್ರಿಂದ ಕೊಟ್ಟ ಸಮಯದಲ್ಲಿ ಅವರ ಕವಿತೆಗಳೆಲ್ಲ ನಾವು ತುಂಬಾನೇ ಚೆನ್ನಾಗಿದ್ದಾವೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ, ಆದ್ರೆ ಈಗ ಸಮಯದ ಅಭಾವ ಇರೋದ್ರಿಂದ ನಾನು ಸ್ವಲ್ಪ 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 ಹೇಳ್ತಾ ಹೋದೆ ಅಷ್ಟೆ. ಇಂತ ನಮ್ಮ ಕವಿಗೆ 1992 ಇಸ್ವಿ ನಂತರ ಅವರಿಗೆ ಡಯಾಬಿಟಿಸ್ ಬರುತ್ತೆ. ಡಯಾಬಿಟಿಸ್ ಬಂದ ನಂತರ ಅವರಿಗೆ ಕಣ್ಣಿನ ಸಮಸ್ಯೆ ಬರುತ್ತೆ, ಕಣ್ಣು ಕಾಣೋದಿಲ್ಲ. ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ನೋವಿರುತ್ತೆ ಅಂತ ಹೇಳಿದ್ರೆ, 24 ಗಂಟೆನೂ ಅವ್ರು ಅದ್ರ ಬಗ್ಗೆನೆ ಚಿಂತನೆಯನ್ನ ಮಾಡ್ತಾ ಇರ್ತಾರೆ.
ಆಗ ಅವರ ನೆರವಿಗೆ ಎ ವಿ ವೆಂಕಟೇಶ್ ಮೂರ್ತಿ ಅನ್ನೋರು ಬರ್ತಾರೆ. ನಂತರ ಯೋಚನೆ ಮಾಡಿ, ನಂತರ 10 ವರ್ಷಗಳ ಕಾಲ ಕಣ್ಣಿಲ್ಲ ಅವರು, ಮತ್ತೆ ಎ ವಿ ವೆಂಕಟೇಶ್ ಮೂರ್ತಿ ಅವರು ಅದನ್ನ ಬರಿತಾ ಹೋಗ್ತಾರೆ, ಅವ್ರು ಹೇಳಿದ್ದನ್ನ ಬರಿತಾ ಹೋಗ್ತಾರೆ. ಆ ನಂತರದಲ್ಲೂ ಸಹ 2 ಅನುವಾದ ಕೃತಿಯನ್ನ ಮತ್ತು 1-6 ಸ್ವತಂತ್ರ ಕವನ ಸಂಕಲನಗಳನ್ನ ಅವರು ಹೊರಗೆ ತರ್ತಾರೆ ಅಂತ ಹೇಳಿದ್ರೆ ಅವರ ಪ್ರತಿಭೆಗೆ ನಾವು ಏನಂತ ಹೇಳ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಂತಹ ಒಂದು ಪ್ರತಿಭೆಯನ್ನ ನೋಡ್ತೀವಿ ನಾವು. ಇನ್ನು ಅವರಿಗೆ 2003 ಅವರ 15ನೇ ಕೊನೆಯ ಕವನ ಸಂಕಲನ ಬರುತ್ತೆ. ಇನ್ನು ಒಂದ್ ಕಡೆ ನೀವು ನೋಡಿರ್ಬೋದು ಪ್ರಭುಶಂಕರ ಅಂತ ಹೇಳಿ ಅವರು ಜ್ಞಾನಪೀಠ ಇಷ್ಟೆಲ್ಲ ಆಯ್ತು, ಜ್ಞಾನಪೀಠ ಪ್ರಶಸ್ತಿ ಬರ್ಲಿಲ್ಲ ಅನ್ನೋದನ್ನ ತುಂಬಾ ಜನ ಚರ್ಚೆಯನ್ನ ಮಾಡಿರ್ತಾರೆ. ಪ್ರಭುಶಂಕರ್ ಅವರು ಒಂದ್ ಕಡೆ ಅವ್ರಿಗೆ ಹೇಳ್ತಾರೆ, ಈ ಯುವಕರ ಓಟದಲ್ಲಿ ಹಿಂದುಳಿದು ಬಿಟ್ಟಿಯೇನೋ ನರಸಿಂಹಸ್ವಾಮಿ ಅಂತ ಕೇಳಿದಾಗ ಒಂದು ರೀತಿ ವ್ಯಂಗ್ಯ ಅಂತ ಅನ್ಸಿದ್ರು ಸಹ ಅದು ಅವ್ರಿಗೆ ಮನ್ಸಿಗೆ ನೋವು ಆದ್ರೂ ಸಹ ಅದನ್ನ ಅವ್ರು ತೋರ್ಸ್ಕೊಳ್ಳಲ್ಲಂತೆ, ಮುಗುಳ್ ನಗ್ತಾರೆ ಅಂತ ಹೇಳಿ. ಆಮೇಲೆ ಅದನ್ನ ಅವ್ರು ಎಷ್ಟು ಸತಿ ಎಷ್ಟು ಚೆನ್ನಾಗಿ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ, ಈ ಸಲವೂ ಕೂಡ ಇಲ್ಲ ಕೋಗಿಲೆಗೆ ಬಹುಮಾನ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಸಲವೂ ಇಲ್ಲ ಕೋಗಿಲೆಗೆ ಬಹುಮಾನ, ಸಂಗೀತ ಪಂಡಿತರ ಬಹುಮತದ ತೀರ್ಮಾನ. ಕೆಲವರಿಗೆ ಸಂತೋಷ, ಕೆಲವರಿಗೆ ಅನುಮಾನ, ಕೆಲವರಿಗೆ ಅಡ್ಡಗೋಡೆಯ ದೀಪ, ಹಲವರಿಗೆ ಕಿಟಕಿ ಕಾಯುವ ಕೋಪ ಅಂತ ಹೇಳಿದ್ರು. ಆಮೇಲೆ ಹಕ್ಕಿಯೇ ಹಾಡಾಗಿ ಮೆರೆದಿತ್ತು ಕೋಗಿಲೆ, ಸಹೃದಯ ಹೃದಯದಲ್ಲಿ ತೆರೆದಿತ್ತು ಬಾಗಿಲೆ, ಬೇಸಿಗೆಯಲ್ಲೂ ಚಳಿಯಲ್ಲೋ ತನ್ನ ಪಾಡಿಗೆ ಕೋಗಿಲೆ ಹಾಡಿತ್ತಂತೆ. ಎಲೆ ಮರೆಯ ಕೋಗಿಲೆಗೆ ಎಲ್ಲವೂ ನಿಶ್ಚಿಂತೆ, ಚೌತಿ ಚಂದ್ರಮದ ಬೆಳಕಿನಲ್ಲಿ ತಂಗಾಳಿಯಲ್ಲಿ ಹಾಡುತ್ತಲಿದೆ ಕೋಗಿಲೆ. ಕೊನೆಗೆ ಹೇಳ್ತಾರೆ ಅವ್ರು ನೋಡಿ, ಸಂಗೀತ ಹುಟ್ಟಿದ್ದೇ ಕೋಗಿಲೆಯಲ್ಲೇ ಎನ್ನುವರು, ಸಂಗೀತ ಹುಟ್ಟಿದ್ದೇ ಕೋಗಿಲೆಯಲ್ಲೇ ಎನ್ನುವರು, ಅದಕ್ಕೆ ಬಹುಮಾನವನ್ನು ಕೊಡುವವರು ಯಾರು, ಅದಕ್ಕೆ ಬಹುಮಾನವನ್ನ ಕೊಡುವವರು ಯಾರು. ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದ್ರೆ, ಸಂಗೀತ ಹುಟ್ಟಿದ್ದೆ ಕೋಗಿಲೆಯಲ್ಲಿ ಅದು ಬಹುಮಾನವನ್ನ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದರಷ್ಟಕ್ಕೆ ಅದು ಹಾಡ್ತಾ ಇರುತ್ತೆ. ಹಾಗೆ ನಾನು ಅಷ್ಟೇ, ಸಂಗೀತ ಕೋಗಿಲೆಗೆ ತನ್ನನ್ನು ಹೋಲ್ಸ್ಕೊಳ್ತಾರೆ, ನನಗೆ ಯಾರು ಬಹುಮಾನವನ್ನ ಕೊಡ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತಹ ಹೆಮ್ಮೆ ಮತ್ತು ಅಂತಹ ಅಭಿಮಾನ ಅವರಿಗೆ ಇತ್ತು. ಅಂತಹ ನಮ್ಮ ಕವಿಗಳು 1903 December 27 ನಮ್ಮನ್ನೆಲ್ಲ ಈ ಕಾವ್ಯ ಲೋಕದಲ್ಲಿ ಒಂದು ದೊಡ್ಡ ಶೂನ್ಯವನ್ನ ಸೃಷ್ಟಿ ಮಾಡಿ ಹೋಗ್ತಾರೆ. ವಿಶೇಷ ಅಂತ ಹೇಳಿದ್ರೆ ಅವ್ರದ್ದು ಬರ್ತ್ಡೇ ಬರೋದು January 26 ನೋಡಿ, ಜನವರಿಯಲ್ಲಿ ಹುಟ್ಟುತ್ತಾರೆ, ಡಿಸೆಂಬರಲ್ಲಿ ಹೊರಡ್ತಾರೆ. January 26 ಅವ್ರು ಹೇಳಾದಂತೆ ರಾಜ್ಯೋತ್ಸವದ ಅವಾಗ ಕನ್ನಡ ರಿಪಬ್ಲಿಕ್ ಡೇ ಎಲ್ಲಾ ಕಡೆ ಆಚರಿಸ್ತಾರೆ ನನ್ನ ಬರ್ತ್ಡೇಯನ್ನ, ಜೊತೆಗೆ ಹೇಳದಂತೆ ಅದ್ರ ಜೊತೆ ನಂದು ಒಂದು ಅಂತ, ಎಲ್ಲರ ಒಳಗೆ ನಂದು ಒಂದು ಅಂದ್ರೆ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅನ್ನುವತಕ್ಕಂತ ಒಂದು ಮನಸ್ಥಿತಿ ಅವರಲ್ಲಿ ಇತ್ತು. ಸೊ ಹಾಗಾಗಿ ನಮ್ಮ ಅವ್ರು ಯಾವಾಗ್ಲೂ ಒಂದು ಬಿಳಿ ಜುಬ್ಬಾ ಅಥವಾ ಬಿಳಿ ಒಂದು ಹಿಂಗೆ ಕಿಸೆ ಇರ್ತಕ್ಕಂತ ಅಂಗಿ, ಒಂದು ಬಿಳಿ ಮುಂಡು, ಏನಾದ್ರು ವಿಶೇಷ ಇದ್ರೆ ಸ್ವಲ್ಪ ಏನಾದ್ರು ಡ್ರೆಸ್ ಮಾಡ್ಕೊಳ್ಳೋ, ಇಲ್ಲ ಅಂದ್ರೆ ಯಾವಾಗ್ಲೂ ಬಿಳಿ ಬಟ್ಟೆಯನ್ನೇ ಬಳಸ್ತಕ್ಕಂತ ಒಂದು ಕವಿಯಾಗಿದ್ರು. ಆದ್ರೆ ಬಿಳಿ ಮಾಸದ ಹಾಗೆ ಬದುಕ್ತಾರೆ ಅವರು, ಬಿಳಿ ಮಾಸದ ಹಾಗೆ ಅಂತ ಹೇಳಿದ್ರೆ ನಾವು ಅದನ್ನ ಬಿಳಿ ಕೊಳೆ ಆಗದ ಹಾಗೆ ಅಂತಲ್ಲ, ಬದುಕು ಸಹ ಅಷ್ಟೇ ಶುಭ್ರವಾಗಿ ಎಲ್ಲೂ ಸಹ ಬಿಳಿ ಬಣ್ಣ ಮಾಸದ ರೀತಿ ಬದುಕಿದಂತಹ ಕವಿ ನಮ್ಮ KS ನರಸಿಂಹಸ್ವಾಮಿ. KS ನರಸಿಂಹಸ್ವಾಮಿ ಅವರೇ, ನೀವು ಸೃಷ್ಟಿ ಮಾಡಿ ಹೋದಂತಹ, ಈಗಿದ್ದಿದ್ರೆ ಅವರು 108 ವರ್ಷ ಆಗ್ತಿತ್ತು, ಆದ್ರೂ ಸಹ ಎಲ್ಲ ಅವರು 100 ವರ್ಷ ತುಂಬಿದ ಸಂದರ್ಭದಲ್ಲೂ ಸಹ ಅವರ ಏನು ಶತಮಾನೋತ್ಸವವನ್ನು ಅಷ್ಟು ಎಲ್ಲೂ ಸಹ ಗ್ರ್ಯಾಂಡ್ ಆಗಿ ಮಾಡ್ಲಿಲ್ಲ ಅನ್ನೋ ನೋವುಗಳು ಅವರ ಆತ್ಮೀಯರು ತುಂಬಾ ಜನ ಹಂಚ್ಕೊಂಡಿದ್ರು. ಆದ್ರೆ ಅವರು ಸೃಷ್ಟಿ ಮಾಡಿ ಯಾರು ಏನು ಆಚರಿಸ್ಲಿಲ್ಲ ಅಂತ, ಅವ್ರು ಇದ್ದಾಗ್ಲೇ ಅವ್ರು ಅದನ್ನ ಬೇಸರ ಪಟ್ಕೊಳ್ಲಿಲ್ಲ. ಹಾಗಾಗಿ ಅವ್ರು ಯಾವತ್ತಿದ್ರು ಸಹ ನಮ್ಮ ಈ ಸಾಹಿತ್ಯ ಲೋಕದಲ್ಲಿ ಏನ್ ಸೃಷ್ಟಿ ಮಾಡಿ ಹೋದಂತ ಶೂನ್ಯ ಇದೆ ಅದನ್ನ ತುಂಬಲಿಕ್ಕೆ ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ ನಾವು ಕರಿತಾ ಇದ್ದೀವಿ ಅಂತ. KS ನರಸಿಂಹಸ್ವಾಮಿ ಅವರ ಬಗ್ಗೆ ನನಗೆ ಇಷ್ಟೊತ್ತು ಮಾತನಾಡ್ಲಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ, ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಾನು ಎಲ್ಲೋ ತುಂಬಾ ಸಮಯದ ಅಭಾವ ಇರೋದ್ರಿಂದ ಕವಿತೆಗಳ ಬಗ್ಗೆ ಜಾಸ್ತಿ ಏನು ಹೇಳಕ್ ಹೋಗ್ಲಿಲ್ಲ. KS ನರಸಿಂಹಸ್ವಾಮಿ ಅವರ ಬದುಕಿನ ಸುತ್ತ ಒಂದು 2 ಕವನಗಳ ಸುತ್ತ ನಮ್ಮ ಒಂದು ಸುತ್ತಾಟವನ್ನು ಮುಗಿಸಿ ಬಂದಿದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಹಳ ಧನ್ಯವಾದಗಳು ರೇಖಾ ಅವರೇ, ಬಹಳ ಸೊಗಸಾಗಿತ್ತು. ಪ್ರೇಮ ಕವಿ ಅಂತ ನಾವು ಕರೆದ್ವಿ, ಆದ್ರೆ ಅವರು ಜೀವನವನ್ನ ಪ್ರೀತಿಸಿದ ಕವಿ ಆಗಿದ್ರು.
ಆ ಜೀವನ ಪ್ರೀತಿಯನ್ನ ಉಳ್ಳಂತಹ ಕವಿಯ ಬಗ್ಗೆ ಅಚ್ಚುಕಟ್ಟಾಗಿ ವಿವರಿಸಬೇಕು ಅಥವಾ ಅವರ ಬಗ್ಗೆ ವಿಶ್ಲೇಷಿಸಬೇಕು ಅಂದ್ರೆ ಅಷ್ಟೇ ಜೀವನ ಪ್ರೀತಿ ನಿಮ್ಮಲ್ಲೂ ಇರಬೇಕು. ನಿಮ್ಮಲ್ಲಿ ಅಷ್ಟೇ ಜೀವನ ಪ್ರೀತಿ ಇರೋದ್ರಿಂದ ಇಷ್ಟೊಂದು ಸೊಗಸಾಗಿ ಇಷ್ಟೊಂದು ಸವಿವರವಾಗಿ ನಮಗೆಲ್ಲ ಅವರ ಜೀವನವನ್ನ ಅವರ ಬರಹಗಳ ಬಗ್ಗೆ ಇಷ್ಟು ಸೊಗಸಾಗಿ ಉಪನ್ಯಾಸವನ್ನ ನೀಡ್ತೀರಿ. ನೀವ ಪ್ರೇಕ್ಷಕರಿಗೆಲ್ಲ ಗೊತ್ತಿಲ್ಲದೆ ಇರಬಹುದು, ಅವರು ಈಗ ಸ್ಕೂಲ್ಗೆ ಹೊರಡಬೇಕಾಗಿದೆ. ಅವರು ಆದ್ರೂ 5 ಗಂಟೆಗೆ ಎದ್ದು ನಮಗೋಸ್ಕರ ಸಿದ್ಧರಾಗಿ ಇಲ್ಲಿ ಕೂತು ಸಾಹಿತ್ಯ ಪ್ರೀತಿ, ಜೀವನ ಪ್ರೀತಿ, ಕನ್ನಡದ ಪ್ರೀತಿ ಇರೋದ್ರಿಂದ ಅವರು ಇಷ್ಟು ಬೇಗ ತಯಾರಾಗಿ ನಮಗೋಸ್ಕರ ಬಂದು ಇಷ್ಟೊಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಬಹಳ ಬಹಳ ಧನ್ಯವಾದಗಳು ರೇಖಾ ಅವರೇ, ನಮ್ಮ ಇಡೀ ಕನ್ನಡ ಕೂಟದ ವತಿಯಿಂದ. ನಾನು ಸೈನ್ಸ್ ಟೀಚರ್, ಆದ್ರೆ ಸಾಹಿತ್ಯ ನಮ್ಮ ಹವ್ಯಾಸ. ಇನ್ಯಾರಾದ್ರೂ ನಿಮ್ಮ ಅಭಿಪ್ರಾಯವನ್ನ ಅಥವಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕಾದಲ್ಲಿ 1 ನಿಮಿಷದಲ್ಲಿ ನೀವು ಅನ್ಮ್ಯೂಟ್ ಮಾಡಿಕೊಂಡು ದಯವಿಟ್ಟು ಹೇಳಿ. ನಮಸ್ಕಾರ ರೇಖಾ ಅವ್ರೆ, ಬಹಳ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ನೀವು ಬಂದು ಇಲ್ಲಿ ಇಷ್ಟು ಸೊಗಸಾಗಿ, 1 ನಿಮಿಷನು ನಮ್ಮ ಗಮನ ಆ ಕಡೆ ಈ ಕಡೆ ಹೋಗ್ಲಿಲ್ಲ. ತುಂಬಾನೇ ನೀವು ಅಷ್ಟು ಹಿಡ್ದಿಟ್ಟಿದ್ರಿ ನಮ್ನೆಲ್ಲಾರ್ನು, ತುಂಬಾ ಚೆನ್ನಾಗಿತ್ತು. ಹೇಳ್ಬೇಕು ಅಂದ್ರೆ KS ನರಸಿಂಹಸ್ವಾಮಿಗಳ ಮನೆ ನಮ್ಮ ಅಜ್ಜನ ಮನೆ ಹಿಂಭಾಗದಲ್ಲಿತ್ತು, ಜಯನಗರ್ ಫಸ್ಟ್ ಬ್ಲಾಕ್ ಅಲ್ಲಿ. ಸೊ ಹಾಗಾಗಿ ಈ ಸಂಚಿಕೆ ಬಹಳ ಒಂಥರ ವೆರಿ ಕ್ಲೋಸ್ ಟು ಹೋಮ್ ಅಂತಾರಲ್ಲ, ಆ ತರ ಅನ್ಸ್ತು. ಧನ್ಯವಾದಗಳು ರೇಖಾ ಅವ್ರೆ. ಇವರು ಶರ್ಮಿಳಾ ಅವರು, ನಮ್ಮ ಕನ್ನಡ ಕೂಟದ ಈ ಬಾರಿಯ ಅಧ್ಯಕ್ಷರು. ಧನ್ಯವಾದಗಳು. ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸ್ಟೇಜ್ ಆದ್ರೆ ಏನಾಗುತ್ತೆ, ಎಲ್ಲ ಆಡಿಯನ್ಸ್ ಕಾಣ್ತಾ ಇರ್ತಾರ, ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಈಗ ಏನಾಗುತ್ತೆ ಅಂದ್ರೆ ನಾವೇ ಮಾತಾಡ್ತಾ ಹೋಗ್ತಾ ಇರ್ತೀವಲ್ಲ. ಯಾಕಂದ್ರೆ ನೀವು ಪ್ರೇಕ್ಷಕರ ಜೊತೆ ಅವ್ರದ್ ಎನರ್ಜಿ ನಿಮಗೆ ಬರುತ್ತೆ, ಅವಾಗ ನೀವು ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ಕೊಡ್ಬೋದು. ಇದು ಒಂದ್ ಸ್ವಲ್ಪ ಏನಾಗುತ್ತೆ, ನಾವೇ ಏನೋ ಏನೋ ಹೇಳ್ತಾ ಇದೀವಿ ಅನ್ನೋ ತರ ಇತ್ತು, ಬಿಟ್ರೆ ನಮ್ಗೆ ಎಕ್ಸ್ಪ್ರೆಷನ್ ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗ್ ಬಂತು, ತುಂಬಾ ಚೆನ್ನಾಗ್ ಮಾತಾಡಿದ್ರು. ಬಹಳಷ್ಟು ಜನ ಇಲ್ಲಿ ಸಂದೇಶಗಳನ್ನ ಕೂಡ ಕಳಿಸ್ತಿದ್ದಾರೆ. ರೇಖಾ ಅವ್ರನ್ನ ಮತ್ತೊಮ್ಮೆ ಕರೆಸ್ಲೇಬೇಕು ಸಮರ್ಥಿ, ಈ ವರ್ಷ. ಖಂಡಿತ ಖಂಡಿತ. ನಾನು ಐ ವಾಸ್ ಅಬೌಟ್ ಟು ಸೇ ದಟ್ ಮೇಡಮ್, ನಿಜವಾಗ್ಲೂ ಇಷ್ಟು ಕಡಿಮೆ ಸಮಯ ಆಗೋಯ್ತು ಅಂತ ಅನ್ನಿಸ್ತು. ಇಟ್ ವಾಸ್ ಅಮೇಝಿಂಗ್, ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಯಪ್ಪ ಅಂದ್ರೆ ನಮ್ಗೆ ಅವರೇ ಕಣ್ಮುಂದೆ ಬಂದು, ಅದೇ ಸಮರ್ಥ ಹೇಳ್ದಂಗೆ ಅಷ್ಟು ಜೀವನ ಪ್ರೀತಿ ನಿಮ್ಮಲ್ಲಿರೋದು ನಮಗ್ ಗೊತ್ತಾಗ್ತಾ ಇದೆ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅಷ್ಟು ಸಮಗ್ರವಾಗಿ ಹುಟ್ಟಿನಿಂದ ಹಿಡಿದು ಕಡೆ ತನಕ ಎಷ್ಟು ಚೆನ್ನಾಗಿ ಅವ್ರ ಜೀವನ ಹೇಳಿದ್ರಿ ಅಂತಂದ್ರೆ ಪ ಕಣ್ಣಿಗೆ ಕಟ್ಟದಂಗಿತ್ತು, ಇದೇ ಒಂದ್ ಕಥೆಯಾಗಿ ಹೇಳ್ದಂಗಿತ್ತು. ತುಂಬಾನೇ ಚೆನ್ನಾಗಿತ್ತು ಮೇಡಮ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ರಮ್ಯಾ. ಇನ್ಯಾರಾದ್ರೂ ಹೇಳ್ತೀರಾ? ಸತ್ಯ ಅಂಕಲ್, ನೀವೇನಾದ್ರೂ ಮಾತಾಡ. ನಮಸ್ಕಾರ, ಬಹಳ ಚೆನ್ನಾಗಿತ್ತು ರೇಖಾ ಅವ್ರೆ. ಥ್ಯಾಂಕ್ ಯು ಸರ್. ಮೈಸೂರ ಮಲ್ಲಿಗೆಯ ಪ್ರಭಾವ ನನ್ನ ಜೀವನದಲ್ಲಿ ಅತ್ಯಂತ ಸುಖವನ್ನು ತಂದಿದೆ. ನಾನು 60 ವರ್ಷದಿಂದ ಅಮೆರಿಕಾದಲ್ಲಿದ್ದೀನಿ. ಆದ್ರೂ ವಿಶ್ವನಾಥ್ ಹುಲಿಕಲ್ ಇದ್ದಾರೆ, ಅವರು ಸಾಹಿತ್ಯ ಗೋಷ್ಠಿ ನಡೆಸ್ತಾ ಇದ್ರು ಇಲ್ಲಿ ಬಹಳ ಚೆನ್ನಾಗೆ. ಅದರಲ್ಲಿ ಒಂದು ಸಲ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರು. ಅವಾಗ ನನ್ನ ಹೆಂಡತಿನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನನ್ನ ಮೈಸೂರು ಮಲ್ಲಿಗೆ ವಿಚಾರ ಪ್ರಭಾವ ನನ್ನ ಜೀವನ ಮೇಲೆ ಹೇಗಿದೆ ಅಂತ ಹೇಳಿದ್ದೆ. ನಾವು ಚಿಕ್ಕಡವರಾಗಿದ್ದಾಗನೂ ಪ್ರತಿ ಮದುವೆಗೂ ಮೈಸೂರು ಮಲ್ಲಿಗೆ ಉಡುಗೊರೆ ಕೊಡ್ತಾ ಇದ್ರು. ಅವಾಗಿಂದ ನನ್ ಕ್ಯಾಪ್ಕಾ ಇದೆ ಅದು. ಅದಾದ್ಮೇಲೆ ಕಾತ್ಯಾಯಿನಿ ಸ್ನೇಹಿತೆ, ಅವರ ಮಗಳು ತುಂಗಭದ್ರ ಅಂತ, ಅವರ ಅಳಿಯ ವೆಂಕಟೇಶ್ ಮೂರ್ತಿ ನನ್ನ ಸ್ನೇಹಿತ ಆಗಿದ್ದ ಕಾಲೇಜ್ ಒಳಗೆ. ಆದ್ರೆ ಅವರು ನನ್ನ ತಮ್ಮನ ಮಾವನ ಅಣ್ಣ, ಅವರು ಬೆಂಗಳೂರಲ್ಲಿ ನನ್ನ ತಮ್ಮ ಇದ್ದಾನೆ ಕೃಷ್ಣಮೂರ್ತಿ ಅಂತ, ಅದು ಆ ಸಮಾರಂಭ ಸಂಬಂಧ ಬಂದಿದೆ. ಅದೆಲ್ಲ ತಕ್ಕ ಮುಂಚೆ ನನ್ನ ಕೆಲವು ಉದಾಹರಣೆಗಳು ಕೊಡ್ತೀನಿ. ನಾನು 62 ವರ್ಷದವರೆಗೆ ನನ್ನ ಹೆಂಡತಿನ ಮೊದಲ ಸಲ ನೋಡಿದಾಗ ಅವಾಗ ಏನು ಗೊತ್ತಿಲ್ಲ, ಅಪರಿಚಿತಳು. ಒಂದು 2 ದಿನ ಆದ್ಮೇಲೆ ವಿಚಾರ ತಿಳಿಸಿ ಅವಳಿಗೊಂದು ಮೆಸೇಜ್ ಕಳಿಸಿದ್ದೆ, ನವಿಲೂರಿನೊಳಗೆಲ್ಲ ನೀನೇ ಬಲುಗೆ ಬಲು ಚೆಲ್ಲವೆ, ಅದಕ್ಕೆ ನಮ್ಮಿಬ್ಬರಿಗೂ 1 ದಿನ ಮದುವೆ ಅಂತ. ಆಮೇಲೆ ಅಮೆರಿಕಾಗ್ ಬಂದ್ಬಿಟ್ಟೆ ನಾನು. 68 ವರ್ಷದಲ್ಲಿ ವಾಪಸ್ ಹೋದಾಗ ಅವ್ರ ಮನೆಗೆ ಹೋದೆ, ಹುಡುಗನು ಬಂದನು ಹುಡುಗಿಯ ಮನೆಗೆ, ಹುಡುಗಿಯು ಮನೆಯಲ್ಲಿ ಇರಲಿಲ್ಲ ಅಂತ. ಹೇ ಹೋಗಿ ಕಳ್ಸಿದ್ರು, ಬಂದ್ಬಿಟ್ಟಿದ್ದಾನೆ ಇವನು ಅಂತ. ನಗತಾ ಬಂದ್ಲು. ಆಮೇಲೆ ಬೆಂಗಳೂರಲ್ಲಿ ನೀನೇ ಬಲು ಚೆಲ್ಲವೆ, ನಮ್ಮಿಬ್ಬರಿಗೂ ನಾಳೆ ಮದುವೆ ಅಂತ
ಅದನ್ನ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಯೂರೋಪ್ ಅಲ್ಲಿ ಹನಿಮೂನ್ ಅಲ್ಲಿ ಇದ್ದಾಗ ಅವಳಿಗೆ ಮೊದಲನೇ ವಾರ ಬಹಳ ಮೌನ ಹಸಿವು ಆಗ್ತಾ ಇತ್ತು, ಎಲ್ಲೂ ಊಟ ಮಾಡಕ್ ಅಭ್ಯಾಸ ಇರ್ಲಿಲ್ಲ ಅವ್ಳಿಗೆ. ಅವಾಗ ಆಮೇಲೆ ಒಂದ್ ವರ್ಷ ಮೂರು ವಾರ ಆದ್ಮೇಲೆ ರಾಚಸ್ ನ್ಯೂಯಾರ್ಕ್ ಅಲ್ಲಿ ಬಂದು ಅಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರನ್ನ ಆಹ್ವಾನಿಸಿದ್ರು. ಅವಾಗ ಕೇಳಿದೆ, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಂದ ಕೇಳಬೇಕೆ ಅಂತ ಆತರ ಆಯ್ತಲ್ಲಿ. ಆಮೇಲೆ ಬೆಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇವನು ಅಂತ ನನ್ನ ಮಗನ ಅವಳಿಗೆ ಮನೆಗೆ ಇಲ್ಲಿ ನಮ್ಮ ಮೊದಲು ಮಗು ಹುಟ್ಟುವಾಗ ಅವಳಿಗೆ ಇದು ಮಾಡಿದ್ದು ಆರತಿ ಮಾಡಿದಾಗ ಅವ್ರ ಮನೆಗೆಲ್ಲಾನು ಪಾಠ ಕಾಗದ ಎಲ್ಲ ಕಳಿಸಿ ಅದು ವಿಚಾರ ಎಲ್ಲ ಬರೆದು ಕಳಿಸಿದ್ದೆ ನಾನು. ಈಗ ನಾನು 83 ವರ್ಷದ ಯುವಕ ನಾನು ಇನ್ನೂನು. ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದ ನನಗೆ ಅದು 1 ಕೋಟಿ ರೂಪಾಯಿ ಅಂತ ಅದೇ ಸಂತೋಷದಿಂದ ನಾನು ಇಷ್ಟು ವರ್ಷ ಜೀವನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಜೀವನ ಹಾಗೂ ನರಸಿಂಹಸ್ವಾಮಿ ಅವರ ಪದ್ಯಗಳಿಂದ ಇಷ್ಟೊಂದು ಪ್ರಭಾವಿತವಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆನೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಮಾತಾಡ್ತಿದ್ರಿ ಈ ಯೌವನದಲ್ಲಿ ಏನೋ ಅಂತ ಹೇಳಿದ್ರೆ ಅದು ಯೌವನದಿಂದ ಹಿಡಿದು ವಯಸ್ಸಾಗೋ ತನಕ ಪ್ರತಿ ಕ್ಷಣದಲ್ಲೂ ಉಂಟಲ್ಲ, ಅದು ನಂದೇ ಅಂತ ಅನ್ಸುತ್ತೆ ಅವರ ಕವನಗಳ ಓದ್ತಾ ಇದ್ರೆ. ಅದಕ್ಕೆ ಮೈಸೂರಿನಲ್ಲಿ ನಾನು ಹೇಳಿದಲ್ಲ, ಶಿವಮೊಗ್ಗಕ್ಕೆ ಹೋದಾಗ ಯಾರೋ ಕೇಳಿದ್ರಂತೆ ನನ್ ಕತೆ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು, ನಮ್ದೇ ಭಾವನೆಗಳು ಅಲ್ಲಿ ಇದಾವಲ್ಲ ಅಂತ ಹೇಳ್ಬಿಟ್ಟು ಅದು ಎಲ್ಲರಿಗೂ ಆಪ್ತ ಅನ್ಸೋದು ಅದಕ್ಕೆ. ಹೌದು, ಬಹಳ ಧನ್ಯವಾದಗಳು ಅಂಕಲ್, ನೀವು ನಿಮ್ಮ ಅನುಭವವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಡಾಕ್ಟರ್ ಮೀನಾ ಸುಬ್ರಾವ್ ಅವರೇ ಮಾತಾಡ್ತೀರಾ? ನಮಸ್ಕಾರ, ಒಂದ್ ನಿಮಿಷ. ನಾನು ಮೀನಾ ಅಂತ. ಸರಿ, ಮೀನಾ ಅಂತ. ನಮಸ್ಕಾರ, ಅದೇನು ತುಂಬಾ ಚೆನ್ನಾಗಿತ್ತು ನಿಮ್ಮ ವಿಶ್ಲೇಷಣೆ. ಆಮೇಲೆ ನೀವು ಹೇಳ್ದಂಗೆ ಪ್ರತಿಯೊಂದು ಕವನನು ಯಾರು ಹಾಡ್ಕೊಂಡ್ರು ಯಾರು ಕೇಳಿದ್ರು ಅವ್ರವ್ರದ್ದೇ ಜೀವನದಲ್ಲಿ ಸಂಭವಿಸಿದೆ ಅನ್ನೋ ತರ ತುಂಬಾ ಲೈವ್ ಆಗಿ ಬರುತ್ತೆ ಅಂತ. ಅದಕ್ಕೆ ಒಂದು ಉದಾಹರಣೆ, ನಾವು ನಮ್ದು ಕಡೂರು, ನೀವು ಮೆನ್ಷನ್ ಮಾಡಿದ್ರಿ ಕಡೂರಲ್ಲಿ ಇದ್ರಿ ಅಂತ. ನಮ್ಮ ತಂದೆ ಶಾನ್ಭೋಗ್ರಾಗಿದ್ರು. ಸೊ ನಮ್ಗೆ ಎಲ್ಲ ಹುಡುಗರುಗಳೆಲ್ಲ ಈ ಹಾಡೆಲ್ಲ ಹಾಡೋರು ಒಂದೊಂದ್ಸಲ ನಮ್ಮನ್ನ ಶಾನುಭೋಗರ ಮಗಳು, ಬಲ್ಲುಜಾಣೆ ಗಂಭೀರೆ, ಹೆಸರು ಸೀತಾ ದೇವಿ, ಈ ತರ ಎಲ್ಲ ಹಾಡ್ತಾ ಇದ್ರು. ಅವಾಗ ಗೊತ್ತಾಗಿದ್ದು ನಮ್ಗ ಆ ಹಾಡು, ಆಮೇಲೆ ಯಾರು ಬರ್ದಿದ್ದು ಇದ್ ಮಾಡಿದ್ದು ಅಂತೆಲ್ಲ ನೋಡಿದಾಗ. ಸೊ ನೀವು ಉದ್ದಕ್ಕೂ ಒಂದೇ ಸಮ ಲಹರಿ ಹರಿಸ್ತಾ ಇದ್ರಿ ಅಂದ್ರೆ ಅದು ಎಲ್ಲ ಒಂದೊಂದನ್ನು ಅದೆಲ್ಲ ಅನುಭವಕ್ಕೆ ನಮ್ಮ ಮನಸ್ಸಿನಲ್ಲಿ ಫುಲ್ಲು ಇದಾಯ್ತು, ಓಪನ್ ಆಯ್ತು, ಫೋಲ್ಡ್ ಅನ್ಫೋಲ್ಡೆಡ್ ಅಂತ ಹೇಳ್ತಾರಲ್ಲ ಆ ತರ ತುಂಬಾ ತುಂಬಾ ಚೆನ್ನಾಗಿತ್ತು ನಿಮ್ಮ ಇದು. ನೀವು ಯಾವಾಗ ಕಡೂರಲ್ಲಿ ಇದ್ರಿ ಅದೊಂದು ಕ್ವಶನ್ ಇತ್ತು ನಂಗೆ. ನಾನು ಮದ್ವೆ ಆಗಿ ಬಂದು 2003 13 ಅಲ್ಲ 12 ತನಕ ಕಡೂರಲ್ಲಿದ್ವಿ, ಚೌಳ ಹಿರಿಯೂರು ಅಂತ. ಓ ಐ ಸಿ, ಓಕೆ. ಶಾನ್ ಬಗ್ರ ಮಗಳು ಹೇಳುವಾಗ ನನ್ ಮಗಳು ಅಲ್ಲಿದ್ಲು, ನಾವು ಅಲ್ಲೇ ಹುಟ್ಟಿದ್ದವಳು. 2004 ನನ್ ಮಗಳು ಹುಟ್ಟಿದ್ದು. ಅವ್ರಿನ್ ಜನ ಎಷ್ಟಂದ ಅಂತ ಹೇಳಿದ್ರೆ ಅವ್ರು ಹೇಳೋದು, ನೀವು ಎಲ್ಲೇ ಹೋಗಿ ಆದ್ರೆ ನಿಮ್ ಮಗಳು ಮದ್ವೆನ ನಮ್ಮೂರಲ್ಲೇ ಬಂದು ಮಾಡ್ಬೇಕು ಅಂತ ಹೇಳಿ. ನನಗೆ ಅದನ್ನ ನೋಡೋ ಅನ್ಸುತ್ತೆ, ಯಾಕಂದ್ರೆ ಪ್ರೀತಿ ಅವ್ರಿಗೆ. ಕಡೂರ್ ರಾಮಸ್ವಾಮಿ ಗೊತ್ತಿರ್ಬೋದು, ಅವರು ಅಲ್ಲಿ ಕಡೂರಲ್ಲಿ ತುಂಬಾ ಜನ ಇದು ಸಾಹಿತ್ಯ ಕೃಷಿಗಾರರು ಇದ್ದಾರೆ. ಹೌದೌದು, ಕಡೂರು ನಮ್ಮ ಒಂಥರ ಕರ್ಮಭೂಮಿ ನನಗೆ, ಜನ್ಮಭೂಮಿ ಅಂತಾರ ಆದ್ರೆ ಕರ್ಮಭೂಮಿ ಅಂತಾರ ಅದು. ನಮ್ಮನೆಯವರಲ್ಲಿ 19 ವರ್ಷಗಳ ಕಾಲ ಕಡೂರು ಲೆಕ್ಚರ್ ಆಗಿದ್ರು, ಆಮೇಲೆ ಪ್ರಿನ್ಸಿಪಲ್ ಆಗಿ ಪ್ರಮೋಷನ್ ಆಗಿ ಆ ಚಿಕ್ಕಮಂಗ್ಳೂರಿಗೆ ಬಂದಿದ್ ನಾವು. ಇಲ್ಲಾಂದ್ರೆ ಇನ್ನು ಕಡೂರು ಬಿಟ್ಟು ಬರ್ಬೇಕ ಅಂತ ಅನಿವಾರ್ಯ ಇರ್ಲಿಲ್ಲ, ಬಹಳ ಇಷ್ಟದ ಊರು ನಮ್ಗೆ ಅದು. ಹೌದು ಹೌದು, ತುಂಬಾ ಸಂತೋಷ ಆಯ್ತು, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ನಿಮ್ಗೆ, ಅಭಿನಂದನೆಗಳು. ಆಮೇಲೆ ಕನ್ನಡ ಕೂಟ ಸಮರ್ಥ್ ಮತ್ತೆ ಟೀಮು ಎಲ್ಲರಿಗೂ ಅಭಿನಂದನೆ ಆಸ್ ವೆಲ್, ಬಿಕಾಸ್ ಇಂಥವ್ರನ್ನ ಕರೆದು ಇಷ್ಟೊಳ್ಳೆ ಲೆಕ್ಚರ್ ಕೊಡ್ಸಿದ್ದೀರಾ, ಅದು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇರುತ್ತೆ. ನಂಗೆ ಇವಾಗ ಪೂರ್ತಿ ಗೊತ್ತಾಯ್ತು ನರಸಿಂಹಸ್ವಾಮಿ ಅವರು ಎಂತ ಶ್ರೇಷ್ಠ ಕವಿ ಅಂತ. ಅದೇ ನೀವು ಹೇಳ್ದಂಗೆ ಕೋಗಿಲಿಗೆ ಬೇಕೆ ಬಹುಮಾನ ಅಂತ ಅಲ್ವಾ. ಮ್ಯೂಟ್ ಆಗೋಯ್ತು ರೇಖಾ, ಸಾರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಅವರು ಒಂದೊಂದು ಕವನನ್ನು ಬೇಕಾದ್ರೆ ಒಂದೊಂದು ಗಂಟೆ ಮಾತಾಡ್ಬೋದು. ಅದಕ್ಕೆ ನಾನು ಅದನ್ನ ಜಾಸ್ತಿ ಟಚ್ ಮಾಡಕ್ ಹೋಗ್ಲಿಲ್ಲ, ಯಾಕೆ ಗೊತ್ತಾ, ಅದನ್ನ ಹೇಳ್ತಾ ಹೋಗ್ಬಿಟ್ರೆ ಮತ್ತೆ ಎಳಿತಾ ಹೋಗ್ಬಿಡುತ್ತೆ ಅದು. ಅದಕ್ಕೆ ಅಲ್ಲೆಲ್ಲ ಶಾರ್ಟ್ ಶಾರ್ಟ್ ಮಾಡ್ಕೊಂಡು ಒಂದೊಂದೇ ಕವನಗಳನ್ನ ಜಸ್ಟ್ ಹೇಳ್ಸೋಕ್ ಮೆನ್ಷನ್ ಮಾಡ್ಕೊಂಡು ಹೋದೆ. ನಾಗರಾಜ್ ರಾವ್ ಅವರೇ ನೀವೇನಾದ್ರು ಮಾತಾಡ್ತೀರಾ? ಸಮರ್ಥವ್ರೆ ನಮಸ್ತೆ, ನಾನು ಈಗ ನಮ್ಮ ಚಿಕ್ಕಮಗಳೂರು ಟ್ರೆಜರಿಗೆ ಬಂದಿದ್ದೀನಿ, ಹಾಗಾಗಿ ರಸ್ತೆಯಲ್ಲಿ ಶಬ್ದನೂ ಕೇಳ್ತಾ ಇದೆ. ಖುಷಿ ಆಗೋದೇನಂದ್ರೆ ನನ್ಗೆ ಸಾಹಿತ್ಯ ಸಂಗೀತದ ಆಸಕ್ತಿ, ವಿಶೇಷವಾಗಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಪ್ರೇಮ ಗೀತೆಗಳು ಏನಿದೆ ಅದು ತುಂಬಾನೇ ಇಷ್ಟ. ನಾನು ನನ್ನ ಒಂದು ಪ್ರೇಮ ಸ್ಪಂದನ ಅಂತ ಒಂದು ಪುಸ್ತಕ ಬರೆದಾಗ ಆ ಪುಸ್ತಕವನ್ನ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಅರ್ಪಣೆ ಮಾಡಿದ್ದೆ. ಆ ಎಲ್ಲ ಗೀತೆಗಳೇ ಅಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಂತಹ ಗೀತೆಗಳೇ ಏನಿದೆ ಅದೇ ನನ್ನ ಹೆಂಡತಿಗೂ ಇಷ್ಟ ಆಗಿರೋದ್ರಿಂದ ನಮ್ ಸಂಸಾರ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮತ್ತೆ ನಾನು ಅನ್ಕೊಳ್ಳೋದಲ್ಲ, ನನ್ನ ಸತ್ಯ ಕೂಡ ಅದು. ಯಾಕೆಂದ್ರೆ ನನಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಕೆಲವೆಲ್ಲ ಇವಳು ಎಲ್ಲೆಲ್ಲಿ ನೆನಪು ಮಾಡ್ಕೊಂಡ್ಲು ಅಂತ ನನಗೆ ಗೊತ್ತಾಗ್ಲಿಲ್ಲ, ಕೆಲವೆಲ್ಲ ಕೇಳಕ್ ಆಗ್ಲಿಲ್ಲ ನನ್ಗೆ. ಕೆಲವೊಂದಷ್ಟು ಗೀತೆಗಳು, ಉದಾಹರಣೆಗೆ ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ಏನಿದೆ, ಸಿ ಅಶ್ವಥ್ ಅವರು ನಮ್ಗೆ ಹಾಡಿನ ತರಬೇತಿ ನೀಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಿರಿ ಅಂದ್ರು ಅವಳಿಗೆ ಇಷ್ಟ ಆಗ್ತಿತ್ತು, ಸಿರಿ ಕೆರೆ ಅಂದ್ರು ಇಷ್ಟ ಆಗ್ತಾ ಇತ್ತು, ಸಿರಿಗೆರೆಯ ನೀರು ಅಂದ್ರು ಇಷ್ಟ ಆಗ್ತಿತ್ತು, ಸಿರಿಗೆರೆಯ ತಾವರೆ ಕಣೆ ನೀನು ಅಂತ ಹೇಳಿದ್ರು ಇಷ್ಟ ಆಗ್ತಿತ್ತು ನನ್ನ ಹೆಂಡತಿಗೆ. ಆದ್ರೆ ನಾನೇನ್ ಹೇಳಿದೆ, ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ಅಂತ ಹೇಳಬೇಕಾದ್ರೆ ಕೆಂಪಿಗೆ ಇಂಪಾರ್ಟೆನ್ಸ್ ಅನ್ನ ಕವಿ ಕೊಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ಕೆಂಪು ಪ್ರೇಮದ ಸಂಕೇತ, ಕೆಂಪು ನಾಚಿಕೆಯ ಕೆನ್ನೆಯ ಸಂಕೇತ, ಹಾಗಾಗಿ ನನ್ನ ಹೆಂಡತಿಯ ಕೆನ್ನೆಯ ನಾಚಿಕೆಯನ್ನ ನಾನು ನೋಡ್ತೀನಿ ಅನ್ನೋದು ಕವಿಯ ಆಶಯ ಆಗಿತ್ತು. ರಾಗ ಸಂಯೋಜನೆನೂ ಅದೇ ತರ ನಾನು ಮಾಡೋದು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಶ್ವಥ್ ಹೇಳೋರು, ಕೆಂಪಾಗಿ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಅಂತ. ಇನ್ನು ಎಷ್ಟು ಚಂದ, ನನಗೆ ತುಂಬಾ ಇಷ್ಟ ಆಗೋದವ್ರು ಅಂದ್ರೆ ಬಡತನವನ್ನ ಚಿತ್ರಣ ಮಾಡೋದಿದೆ ನೋಡಿ, ಅದ್ಭುತವಾಗಿ ಬಡತನ ಚಿತ್ರ ಮಾಡಿದ್ದಾರೆ. ಯಾವ್ದು ಕೇಳಿದ್ರೆ, ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಅಕ್ಕಿ ಆರಿಸ್ತಾ ಇದ್ದಾರೆ, ಆ ಬೆರಳು ಅಕ್ಕಿಯ ನಡುವೆ ಹೋಗ್ತಾ ಇದೆ, ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು ಅಂತ ಹೇಳ್ತಾರೆ. ಅವ್ರಿಗೆ ತುಂಬಾ ಬಡತನ ಇತ್ತು, ಕಷ್ಟ ಇತ್ತು, ಹಸಿವಿತ್ತು ಅಂತೆಲ್ಲ ಹೇಳೋದಕ್ಕಿಂತ ಬಂಗಾರವಿಲ್ಲದ ಬೆರಳು ಆ ಇದೆಯಲ್ಲ, ಅಂತಹ ಒಂದಷ್ಟು ರೂಪಕಗಳನ್ನ ಕೊಡ್ಲಿಕ್ಕೆ ನಿಜವಾಗಿಯೂ ಜೀವನದ ಪ್ರೀತಿ ಇಟ್ಕೊಂಡವರಿಗೆ ಸಾಧ್ಯ ಆಗತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ನಮ್ಮ ಮನೆ ಚಿಕ್ಕದಾಗಿರಬಹುದು, ನಮ್ಮ ಮನೆಯಲ್ಲಿ ಸಣ್ಣ ಟಿವಿ ಇರಬಹುದು ಅಥವಾ ಫ್ರಿಡ್ಜ್ ಇಲ್ಲದೆ ಇರಬಹುದು, ವಾಷಿಂಗ್ ಮಿಷಿನ್ ಇಲ್ಲದೆ ನಾವು ಬಟ್ಟೆಯನ್ನ ಕೈಯಲ್ಲೇ ಒಗಿಬಹುದು, ಆದ್ರೆ ಗಂಡ ಹೆಂಡತಿಯ ನಡುವೆ ಒಂದು ಶುದ್ಧವಾದಂತಹ ಪ್ರೀತಿ ಮತ್ತು ನಂಬಿಕೆ ಎರಡೂ ಇದ್ದಂತಹ ಸಂದರ್ಭದಲ್ಲಿ ಭಾರತೀಯ ದಾಂಪತ್ಯ ಅತ್ಯಂತ ಶ್ರೇಷ್ಠ ಆಗಿದ್ದು ಇದೇ ಕಾರಣಕ್ಕಾಗಿ ಎನ್ನುವಂಥದ್ದು. ಯಾಕೆ ಕೇಳಿದ್ರೆ ನಮ್ದು ಸಿಸ್ಟರ್ ಇನ್ ಲಾ ಫಾದರ್ ಇನ್ ಲಾ ಸಂಸ್ಕೃತಿ ಅಲ್ಲ, ನಮಗೆ ಸಂಸ್ಕೃತಿಯೇ ಸಂಸ್ಕೃತಿಯೇ ಕಾನೂನು. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಗಂಡ ಹೆಂಡತಿ ಕಾನೂನಿನ ಪ್ರಕಾರ ಮದುವೆ ಆಗೋದಲ್ಲ, ಧಾರ್ಮಿಕವಾಗಿ ಮದುವೆ ಆಗುವಂಥದ್ದು. ಧರ್ಮಗಂಟುನೇ ನಿಜವಾಗಿರ್ತಕ್ಕಂತಹ ಬ್ರಹ್ಮಗಂಟು ಅನ್ನೋದನ್ನ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರ ಕಾವ್ಯಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಸೊ ಈ ದಿಸೆಯಲ್ಲಿ ರೇಖಾ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಮ್ಮ ಅನೇಕ ರಗಳೆಗಳು ಅವಳಿಗೆ ಸಹಿಯಾಗಿದೆ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ನಾನು ಏನೋ ಮಾಡ್ತಾ ಇರುವಾಗ ಎಲ್ಲೋ ಓದ್ತಾ ಇರ್ತೀನಿ, ಬರ್ರಿ ಇದೊಂಚೂರು ಏನೋ ಒಂದ್ ಹೆಲ್ಪ್ ಮಾಡ್ರಿ ಅಂತಾಳೆ, ನನಗೆ ಅದನ್ನ ಓದನ್ ಬಿಟ್ಟು ಹೋಗಕ್ಕಾಗಲ್ಲ, ಬರೆಯೋದ್ ಬಿಟ್ಟು ಹೋಗಕ್ಕಾಗಲ್ಲ. ಅವಾಗ ಹೋ ಇದೊಂದು ಇದ್ದಿದ್ದೆ, ಇದು ತೊಂದರೆ ಇಲ್ಲ, ನಾನೇ ಮಾಡ್ಕೊತೀನಿ ಅಂತ ಅವಳೆ ಎಲ್ಲ ಕೆಲಸ ಮಾಡೋದ್ರಿಂದ ನಾವು ಸ್ವಲ್ಪ ಮೈಕೈ ತುಂಬಿಕೊಂಡು ಡುಮ್ಡುಮುಕ್ಕು ಇದ್ದೀವಿ, ಯಾಕೆಂದ್ರೆ ಅವಳ ರೆಸ್ಟ್ ಇಲ್ಲದ ಜೀವನದಿಂದ. ಥ್ಯಾಂಕ್ ಯು, ಚೆನ್ನಾಗಿತ್ತು. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನಾಗರಾಜ್ ಅವರೇ. ಹಾಗೂ ಇಷ್ಟೊಂದು ಸೊಗಸಾದ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಶ್ರೀಮತಿ ರೇಖಾ ಅವರು ಕೂಡ ಕನ್ನಡ ಕೂಟದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕೇವಲ ನಾವು ನೀವು ಅಂತಲ್ಲ, ಬಹಳಷ್ಟು ಜನ ಯುವಕರಿಗಾಗ್ಲಿ ಮುದುಕರಿಗಾಗ್ಲಿ ಪ್ರೇರಣೆಯನ್ನ ನೀಡಿದಂತಹ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳು, ಅವರ ಕವಿತೆಗಳನ್ನ ಮಾತ್ರ ಬಲ್ಲಂಥವರಿಗೆ ಅವರ ಜೀವನವನ್ನ ದರ್ಶನ ಮಾಡಿಸಿಕೊಟ್ಟಂತಹ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ರೇಖಾ ಅವರೇ. ಎಲ್ಲ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು. ನಿಮ್ಗೂ ಸಹ ಎಲ್ಲ ಪ್ರೀತಿಯಿಂದ ಕೇಳಿದ್ರಿ, ನಿಮ್ಮ ಟೈಮ್ ಅನ್ನ ನನಗೆ ಕೊಟ್ರಿ, ನಿಮ್ಗೆಲ್ರಿಗೂ ಸಹ ಧನ್ಯವಾದಗಳು. ಮತ್ತೆ ನಿಮ್ಮ ಒಪಿನಿಯನ್